ಓಕೆ ಸೊ ಕರ್ತನಲ್ಲಿಬ್ಬರಿಗೆ ಅಂತ ಸಹೋದರ ಸಹೋದರನೇ, ನಾವು ಇವತ್ತು ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಬಗ್ಗೆ ನಾವು ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಕಳೆದ ಸತಿ ನಾವು ಒಂದು ಭಾಗನ ನೋಡಿದ್ರೆ, ಸೊ ನೋಡ್ಬೇಕ್ರೆ ಐಗುಪ್ತ ದೇಶಕ್ಕೆ ಹೋಗಿರೋಂತ ಒಂದು ಸಂದರ್ಭದ ಬಗ್ಗೆ ನಾವು ಏನ್ ಮಾಡಿದ್ರೆ, ನಾವು ಓದಿದ್ರೆ. ಇವತ್ತು ನಾವು ಆತ್ಕೊಂಡಂತ ಒಂದು ಭಾಗ ಹಿಂದೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 41, ಕನ್ನಡದಲ್ಲಿ ಪೇಜ್ ನಂಬರ್ 50. ಸೊ ಯಾರೆಲ್ಲ ಸಹೋದರ ಸಹೋದರಿಗಳು ಓದ್ತಿರಂತ ಕೈ ಎತ್ತಿದ್ರೆ ಅವ್ರಿಗೆಲ್ಲ ಅವಕಾಶ ಕೊಡಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಓಕೆ ಸರಿ, ಅದಕ್ಕೆ ನಾವು ಕಂಟಿನ್ಯೂ ಮಾಡೋಣ. ಮಿಗ್ದ್ರೆ ಯಾರೋ ಓದಕ್ಕೆ ಆಸಕ್ತಿ ಇದ್ರೆ ಅನಂತರ ಕೈಗಳು ಎತ್ಬೋದು. ಅದಕ್ಕೆ ಸುವರ್ಣ ಅಷ್ಟ ಓದ್ತೀರಾ? ಓದ್ತೀನಿ ಬ್ರದರ್. ಎಲ್ಲಿಂದ ಸರ್? 50 ಕನ್ನಡದಲ್ಲಿ ಜ್ಞಾನದಲ್ಲಿಯೂ ದೇಹ ಬದಲದಲ್ಲಿಯೂ ವೃದ್ಧಿ ಹೊಂದುತ್ತಾ ಬಂದನು ಅಂತಿದೆ, ಗೊತ್ತಾ ಹೆಡಿಂಗ್ ಅದು. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ರಿಪೀಟ್ ನಂಬರ್ ಲೂಕನು ಬರೆದ ಸುವಾರ್ತೆ 2:41-52. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚುತ್ತಾ ಬಂತು. ನಮ್ಮ ಕರ್ತನಾದ ಯೇಸುವಿನ ಬಾಲ್ಯ ಪ್ರಾಯ ಯೌವನಾವಸ್ಥೆಯ ಬಗ್ಗೆ ಬಹು ವಿಚಿತ್ರವಾದ ಊಹಾಪೋಹಗಳು ಪ್ರಚಲಿತವಾಗಿವೆ. ಅವುಗಳ ಬಗ್ಗೆ ನಮಗೆ ಯಾವ ಸಹಾನುಭೂತಿಯೂ ಇರುವುದಿಲ್ಲ. ಸತ್ಯವೇದ ವಿದ್ಯಾರ್ಥಿಯು ತನ್ನನ್ನು ಸತ್ಯವೇದದಲ್ಲಿ ತಿಳಿಸಿರುವ ವಿಷಯಗಳಿಗೆ ಸೀಮಿತ ಪಡಿಸಿಕೊಳ್ಳಬೇಕು ಮತ್ತು ನಿಜವಲ್ಲದ ಅಸತ್ಯ ಸಂಗತಿಗಳ ವಿಷಯವಾದ ಕಲ್ಪನೆಗಳಿಗೂ ಊಹಾಪೋಹಗಳಿಗೂ ಮನಸ್ಸುಗಳನ್ನು ನಡೆಸಿ ಅರಿಯ ಬಿಡಬಾರದು. ನಮ್ಮ ರಕ್ಷಕನ ಜೀವಿತದ ಈ ಅವಧಿಯ ಸಂಗತಿಗಳ ಬಗ್ಗೆ ತಿಳಿಸುವ ಅಗತ್ಯತೆಯನ್ನು ದೇವರು ಮುಂದಾಗಿ ನಿರೀಕ್ಷಿಸಿದ್ದಲ್ಲಿ ನಿಸ್ಸಂಶಯವಾಗಿಯೂ ಪವಿತ್ರಾತ್ಮ ಪ್ರೇರಿತ ಗ್ರಂಥದಲ್ಲಿ ಅದು ದೊರೆಯುವಂತೆಯೂ ಮಾಡುತ್ತಿದ್ದನು. ಇದು ನಮ್ಮ ಕರ್ತನ ಮುಂಚಿನ ಜೀವಿತದಲ್ಲಿ ಗಮನಾರ್ಹವಾದ ಇಲ್ಲವೇ ಪ್ರಶಂಸನೀಯವಾದ ಸಂಗತಿಗಳು ಇರಲಿಲ್ಲವೆಂದಲ್ಲ, ಆದರೆ ಕರ್ತನು ಇವುಗಳನ್ನು ನಾವು ಗಣನೆಗೆ ತಾರದೆ ತಾನು ಯೋರ್ದಾನಿನಲ್ಲಿ ಸ್ನಾನ ದೀಕ್ಷೆ ಹೊಂದಿದ ನಂತರ ಆತನ 3.5 ವರ್ಷಗಳ ಪವಿತ್ರಾತ್ಮನ ಮೂಲಕವಾದ ಬಹಿರಂಗ ಸೇವೆಯ ವಿಷಯಗಳಲ್ಲಿ ಮುಖ್ಯವಾಗಿ ಗಮನ ಹರಿಸಬೇಕೆಂದು ನಮಗೆ ತೋರಿಸಿಕೊಟ್ಟಿದ್ದಾನೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಮಗೆ ಅನುಸರಿಸಲಿಕ್ಕೆ ಬೇಕಾಗಿರುವ ಮಾತುಗಳು ಮತ್ತು ಅಮೂಲ್ಯ ಪಾಠಗಳು ಮನುಷ್ಯನಾದ ಯೇಸುನೀನವನಲ್ಲದ, ಆದರೆ ಅದು ಅಭಿಷಪ್ತನಾದ ಯೇಸುವಿನದು. ಪವಿತ್ರಾತ್ಮ ವರಗಳನ್ನು ಅಳತೆ ಮಾಡದೆ ಕೊಡಲ್ಪಟ್ಟ ನಂತರ ಕ್ರಿಸ್ತ ಯೇಸುವಿನದು ಎಂಬುದನ್ನು ನಮ್ಮ ಕರ್ತನು ಹೀಗೆ ತೋರಿಸಿಕೊಟ್ಟಿದ್ದಾನೆ. ಈಗಿರಲು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಕೆಲವೇ ಸಂಗತಿಗಳನ್ನು ಗಣನೆಗೆ ತೆಗೆದುಕೊಂಡಲ್ಲಿ ನಮ್ಮ ಒಡೆಯನ ಬಾಲ್ಯ ಹಾಗೂ ಯೌವನದ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸರ ನೋಡ್ಬೇಕ್ರೆ, ಯೇಸು ಕ್ರಿಸ್ತನ ಒಂದು ಏನ್ರಿ ಒಂದು ಜನನ ಆಗಿದ ನಂತರ ಅವರು ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡಂತ ಒಂದು ಕಾಲದವರೆಗೂ ಏನಾಯ್ತು ಅಂತಂದ್ಬಿಟ್ಟು ಸತ್ಯವೇದ ಅನೇಕ ವಾಕ್ಯಗಳು ನಮ್ಗೆ ಏನ್ ಮಾಡಕ್ ಹೋಗಲ್ಲ, ಹೇಳೋದಿಕ್ ಹೋಗಲ್ಲ. ಆದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಮಾತ್ರ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಅನೇಕ ಜನಗಳು ಏನ್ ಮಾಡ್ತಾರೆ ಇದನ್ನ ಒಂದು ಬೇರೆ ಆದಂತ ರೀತಿಯಲ್ಲಿ ಊಹೆಗಳನ್ನ ಮಾಡಿಕೊಂಡು ಏನಂತ ಒಂದು ಹೇಳೋಕ್ಕೆ ಅಥವಾ ಅಭಿಪ್ರಾಯಕ್ಕೆ ಬರ್ತಾ ಇರ್ತಾರೆ. ಯೇಸು ಕ್ರಿಸ್ತು ಬಂದ್ಬಿಟ್ರು ಆ 30 ವರ್ಷದವರೆಗೂ ಲೋಕದಲ್ಲಿ ಎಲ್ಲ ಒಂದು ದೇಶಗಳಲ್ಲಿ ಎಲ್ಲ ಹೋಗ್ತಾ ಬರ್ತಾ ಇದ್ರು ಅಂತ ಏನ್ ಮಾಡ್ತಾರೆ ಒಂದು ಹೇಳೋದುಂಟು. ಅದಕ್ಕೆ ನೋಡ್ಬೇಕಾರೆ ಇವಾಗ ನಮ್ಮ ಭಾರತ ದೇಶದ ನೋಡ್ಬೇಕು ಬ್ರಹ್ಮಪುತ್ರ ಅಂತಿದೆ. ಸೊ ಅಂದ್ರೆ ಬ್ರಹ್ಮ ಅಂದ್ರೆ ದೇವರು, ಪುತ್ರ ಅಂತಾನೆ ಅವ್ರ ಮಗ. ಅಂದ್ರೆ ಯೇಸು ಕ್ರಿಸ್ತು ಆ ಬ್ರಹ್ಮ ಒಂದು ಪುತ್ರ ನದಿ ಹತ್ರಕ್ಕೆ ಏನಾಗಿರ್ಬೇಕು ಅವ್ರು ಬಂದಿರ್ಬೇಕು. ಅದಕ್ಕೆ ಇಂಡಿಯಾ ದೇಶಕ್ಕೂ ಕೂಡ ಏನಾಗಿದ್ದಾರೆ ಬಂದು ಹೋಗಿದ್ದಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹಲವಾರು ಒಂದು ಕಲ್ಪನಾ ಕಥೆಗಳು ಏನಾಗಿದೆ ಇದೆ. ಸೊ ಇದಕ್ಕೆ ಸತ್ಯವೇದದಲ್ಲಿ ಆಧಾರ ಇದೆಯಾ ಅಂತಂದ್ರೆ ಇದಕ್ಕೆ ಸತ್ಯವೇದದಲ್ಲಿ ಆಧಾರಗಳು ಇಲ್ಲ. ಸೊ ಅದರಿಂದ ನಾವು ಅನೇಕ ಕಲ್ಪನಾ ಕಥೆಗಳಿಗೆ ನಾವು ಮನಸ್ಸನ್ನ ಕೊಡ್ದಿರಾ ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವ್ರ ವಾಕ್ಯಕ್ಕೆ ಇರಬೇಕು, ಸೀಮಿತವಾಗಿರ್ಬೇಕು. ಮುಖ್ಯವಾಗಿ ನೋಡ್ಬೇಕಾದ್ರೆ ತಂದೆಯ ದೇವರು ಬೈಬಲ್ನ ಸತ್ಯವೇದದಲ್ಲಿ ಯಾವುದಕ್ಕೆ ಮುಖ್ಯತ್ವ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತನ್ಗೆ ಅಂತ ನೋಡ್ಬೇಕಾದ್ರೆ ಯಾವುದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಒಂದು ಬಾಲಿಕಲ್ಲ, ಅದು ಬದಲಾಗಿ ಏನ್ರಿ ಯಾವುದಕ್ಕೆ ಹೇಳ್ತಾರೆ ಅಂತಂತಂದ್ರೆ
ಕಾನ್ಸಿಕ್ರೇಟೆಡ್ ಕ್ರೈಸ್ಟ್ಗೆ ಅದರ ಏನ ಬರೀ ಯೇಸುಗೆ ಮುಖ್ಯತ್ವ ಬೈಬಲ್ ಅಧಿಕವಾಗಿ ಕೊಡ್ದಿರಾ, ಯೇಸು ಕ್ರಿಸ್ತನ್ಗೆ ಬೈಬಲ್ ಏನ್ ಮಾಡ್ತಾರೆ ಅಧಿಕವಾಗಿ ಮುಖ್ಯತ್ವ ಕೊಡ್ತಾರೆ. ಹಂಗಾದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಯೇಸು ದೀಕ್ಷಾ ಸ್ಥಾನ ತಗೊಂಡಿದ್ದ ನಂತರ ಅನೇಕ ವಿಚಾರಗಳು ಏನ್ರಿ ನಡೀತು ಅದ್ರ ಬಗ್ಗೆ, ಅಂದ್ರೆ 3.5 ವರ್ಷದ ಒಂದು ಚರಿತ್ರೆ ಬಗ್ಗೆ ಏನ್ ಮಾಡಿದ್ರು ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಹೊರತು 30 ವರ್ಷದ ಒಂದು ಅನೇಕ ಕಾರ್ಯಗಳಿಗೆ ಪ್ರಾಮುಖ್ಯತೆ ಮಾಡೋಕೆಲ್ಲ ಕೊಡೋದಿಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಏನ್ರಿ, ದೇವ್ರ ಹತ್ರ ಒಡಂಬಡಿಕೆ ಮಾಡಿದಂತ ಕ್ರಿಸ್ತನು ಅವರೇ ನಮ್ಗೇನ್ ಮಾಡಿದ್ದು ತಮ್ಮ ಒಂದು ಪ್ರಾಣನ ಶಿಲ್ಬೆ ಮೇಲೆ ನಮ್ಗೇನ್ ಮಾಡಿದ್ದು ಅವ್ರು ಕೊಟ್ಟಿದ್ದು ಅಂದ ಅದು ತುಂಬಾ ಏನಾಗಿದೆ, ಅದು ಅದು ಇಂಪಾರ್ಟೆಂಟ್ ಆಗಿದೆ. ಇದ್ರೂ ಕೂಡ ಆ ಬಾಲ್ಯದಲ್ಲಿರುವಂತ ಯೇಸು ಕ್ರಿಸ್ತನಿಂದ ಕಲಿಯಂತ ಒಂದು ಸ್ವಲ್ಪ ಪಾಠ ಸತ್ಯವೇದದ ಆಧಾರದ ಮೇಲೆ ನಮ್ಗೇನಾಗಿದೆ ಇದೆ, ಅದಕ್ಕೆ ನಾವೇನಾಗೋಣ ಸೀಮಿತವಾಗೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನಾಗಿದೆ, ಏನ್ ಪಾಠಗಳಿದೆ ಅಂತಾರೆ, ಏನಾಯ್ತು ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ. ರಾಧಿಕಾ ಅಷ್ಟ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? ಹಾ ಬ್ರದರ್. ದೈವ ದೇಶದ ಮೇರೆಗೆ ಹೆರೋದನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ನಮ್ಮ ಕರ್ತನ ತಾಯಿ ಹಾಗೂ ಸಾಕು ತಂದೆಯು ಅವನನ್ನು ಐಗುಪ್ತಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೆರೋದನ ಮರಣದವರೆಗೆ ಕೆಲವು ತಿಂಗಳಿದ್ದು ತಮ್ಮ ಸ್ವಂತ ಊರಾದ ಗಲೀಲಾಯದ ನಜರೇತಿಗೆ ಹಿಂತಿರುಗಿದ್ದನ್ನು ಹೊರತುಪಡಿಸಿದರೆ ಆತನ ಜೀವಿತದ ಮೊದಲು 12 ವರ್ಷಗಳವರೆಗಿನ ಯಾವ ಸಂಗತಿಗಳು ತಿಳಿದಿರುವುದಿಲ್ಲ. ಐಗುಪ್ತಕ್ಕೆ ಪಲಾಯನ ಮಾಡುವ ಸಂದರ್ಭವು ಉಂಟಾದದ್ದು ಯಹೂದ್ಯರ ಸಂಪ್ರದಾಯದ ಅನುಸಾರ ದಾವಿದನ ವಂಶದಲ್ಲಿ ಒಬ್ಬ ಅರಸನು ಎದ್ದು ಹೆರೋದನ ಕುಟುಂಬವನ್ನು ಅರಸುತನದಿಂದ ಉಚ್ಚಟನೆ ಮಾಡುವನೆಂಬ ಹೆರೋದನ ಭಯದ ನಿಮಿತ್ತದಿಂದ ಎಂಬುದನ್ನು ಇಲ್ಲಿ ಸ್ಮರಿಸಲಾಗುವುದು. ಹೆರೋದನು ದಾವಿದನ ಕುಟುಂಬದವನಾಗಿರಲಿಲ್ಲ, ಯಹೂದ್ಯನು ಆಗಿರಲಿಲ್ಲ. ಅವನು ಯಾಕೋಬನ ತಮ್ಮನಾದ ಏಸಾವನ ವಂಶಸ್ಥನು. ಹೊಸದಾಗಿ ಹುಟ್ಟಿದ ಯಹೂದ್ಯರ ಅರಸನನ್ನು ಹುಡುಕಿಕೊಂಡು ಬಂದ ಮೂಡಣ ದೇಶದ ಪಂಡಿತರ ಸಂಗತಿಯನ್ನು ನೆನಪಿಗೆ ತಂದಿಕೊಳ್ಳಲಾಗುವುದು. ಅವರು ಬಂದಿರುವ ಈ ಉದ್ದೇಶವನ್ನು ತಿಳಿದ ಹೆರೋದನು ಹೊಸ ಅರಸನಿಗೆ ಗೌರವ ಸಲ್ಲಿಸುವ ನೆಪ ಹಾಕಿ ಆ ಮಗುವನ್ನು ಕಂಡ ನಂತರ ತನಗೆ ತಿಳಿಯಬೇಕೆಂದು ಅವರನ್ನು ಒತ್ತಾಯಿಸಿದನು. ಆದರೆ ಪಂಡಿತರು ನಂದು ಆ ಅಕ್ಷರ ಹೋಗ್ಬಿಟ್ಟಿದೆ ಬ್ರದರ್. ಆ ಮೇರೆಗೆ ಯೆರೋದನ ಕೋರಿಕೆಯನ್ನು ಉಪೇಕ್ಷಿಸಿದರು. ಅನಂತರದಲ್ಲಿ ಬೆತ್ಲೆಹೇಮಿನಲ್ಲಿನ ಜನನದ ವಿಷಯವಾಗಿ ವಿವರಗಳನ್ನು ತಿಳಿದುಕೊಂಡು ಗಂಡು ಮಕ್ಕಳನ್ನು ಕೊಲ್ಲುವಂತೆ ಮಾಡಿ ಹೊಸದಾಗಿ ಹುಟ್ಟಿದ ಅರಸನ ಮರಣವನ್ನು ಹೀಗೆ ಖಚಿತಪಡಿಸಿಕೊಳ್ಳಲು ಯತ್ನಿಸಿದನು. ಈ ಆಜ್ಞೆಯ ಅನುಸಾರದ ವಧಿಯಾದ ಮಕ್ಕಳ ಸಂಖ್ಯೆಯು ದೊಡ್ಡವ ಆಗಿರುವ ಸಾಧ್ಯತೆಗಳಿರಲಾರದು. ಬೆತ್ಲೆಹೇಮಿನ ಜನಸಂಖ್ಯೆ ಚಿಕ್ಕದಾದದ್ದರಿಂದ ಆ ವಯಸ್ಸಿನ ಗಂಡು ಮಕ್ಕಳ ಸಂಖ್ಯೆಯು ಅತ್ಯಲ್ಪವಾಗಿರಬೇಕು. ಓಕೆ ಅಷ್ಟೇ, ಥ್ಯಾಂಕ್ ಯು. ಸದ್ಗೆ ನೋಡ್ಬೇಕಾದ್ರೆ ಏನಪ್ಪ ಹಂಗಾದ್ರೆ, ಯೇಸು ಕ್ರಿಸ್ತನ ಹುಟ್ಟದಾಗಿಂದ ಹೇಳಿ 12 ವರ್ಷದವರೆಗೂ ಏನಾಯ್ತು ವಿಚಾರಗಳು ಅಂತಂದ್ಬಿಟ್ಟು ಅಧಿಕವಾಗಿ ನಮ್ಗೆ ಬೈಬಲ್ ಏನ್ ಮಾಡಕ್ ಹೋಗಲ್ಲ, ಇನ್ಫಾರ್ಮೇಶನ್ ನಮಗೆ ಕೊಡೋದಿಕ್ ಹೋಗಿಲ್ಲ ಅಲ್ರ. ಅಂದ್ರೆ ಕೆಲವೊಂದು ವಿಚಾರ ಕೊಟ್ಟಿದ್ದಾರೆ, ಏನಪ್ಪ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ಏನಾಯ್ತು ಮುಖ್ಯವಾಗಿ ನೋಡ್ಬೇಕಾದ್ರೆ, ಹೆರಾಡು ಅದನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಲ್ರ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಏನಂದ್ರೆ ಹೆರಾಡು ಏನಂತ ಸಂದರ್ಭದಲ್ಲಿ ಮೂಢನಂಬಿಕೆಯಲ್ಲಿರುವಂತ ಜೋಯಿಚರು ಏನ್ ಮಾಡ್ತಾರೆ, ಆ ಕೂಸ್ನ ಹುಡ್ಕೊಂಡು ಎಲ್ಲಿಗೆ ಹೋಗ್ತಂದ್ರೆ ಹೆರಾಡ್ ಮನೆಗೆ ಹೋಗ್ತಾರೆ. ಏನಕ್ಕೆ ಹೆರಾಡ್ ಮನೆಗೆ ಹೋಗ್ತಾರೆ, ಅರಮನೆಗೆ ಏನಕ್ಕೆ ಹೋಗ್ತಾರೆ ಹೇಳ್ರಿ, ನಿಮ್ಗೆಲ್ಲ ಗೊತ್ತಲ್ವಾ ಏನಕ್ಕೆ ಹೆರಾಡಿನ ಅರಮನೆಗೆ ಹೋಗ್ತಾರೆ? ಅರಸ ಹುಟ್ಟಿದ್ರೆ ಅರಮನೆಯಲ್ಲೇ ಹುಟ್ಟುತ್ತಾರೆ ಅಲ್ವರ, ಅರಸ ಹುಟ್ಟಿದ್ರೆ ಎಲ್ಲಿ ಹುಟ್ಬೇಕು, ಅರಮನೆ ಹುಟ್ಬೇಕು ಅಂದ್ಬಿಟ್ಟು ಅರಮನೆಗೆ ಹುಡ್ಕ ಹೋಗ್ತಾರೆ. ಆದ್ರೆ ಹೆರಾಡಂಗೆ ಏನಾಗ್ಬಿಡ್ತು, ಇದು ತುಂಬಾ ಭಯಂಕರ ಅಂತ ಒಂದು ದೊಡ್ಡ ಶಾಕ್ ಆಗಿತ್ತು. ಯಾಕಂದ್ರೆ ಇವರೇ ತನ್ನ ಸಹೋದರನ ಸಾಯಿಸಿ ಇವ್ರ ರಾಜನಾಗಿ ಬಂದಿರ್ಬೇಕಾದ್ರೆ ಇನ್ನೊಬ್ಬ ರಾಜ ಹುಡ್ತಾರೆ ಅಂತ ಹೇಳ್ಬೇಕ್ರೆ ತನ್ನ ಒಂದು ಸ್ಥಾನಕ್ಕೆ ಎಲ್ಲಿ ತೊಂದರೆ ಆಗ್ತದೆ ಅಂತ ಹೇಳ್ಬಿಡ್ತಾನೆ, ಆ ಕೂಸ್ನ ಸಾಯಿಸ್ಬೇಕು ಅಂತ ಹೇಳ್ಬಿಡ್ತಾರೆ, ಹೊಂಚಾಕ್ತಾರೆ. ಅದರ ಅದಕ್ಕೆ ನೋಡ್ಬೇಕು ಈ ಹೊರಾಡು ಯಾರಪ್ಪ ಅಂತಂದ್ರೆ ಇವನು ಯಹೂದ್ಯನೋ ಆಗಿರ್ಲಿಲ್ಲ, ಅದ್ ಬದಲಾಗಿ ಏಸಾವಿನ ಒಂದು ವಂಶದಲ್ಲಿ ಬಂದಿರಂತ ಒಬ್ಬ ವ್ಯಕ್ತಿ ಏನಾಗಿರ್ತಾನ ಅವನಾಗಿರ್ತಾನೆ. ಅದರ ಅದಕ್ಕೆ ಏನ್ ಮಾಡ್ತಾನೆ, ಆ ಜೋಯಿಷನ ಕಳಿಸ್ಬಿಟ್ಟು ಆ ಕೂಸು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ನಮ್ಗೆ ತಿಳಿಸಿ ನಾನು ಏನ್ ಮಾಡ್ತೀನಿ ಆರಾಧನೆ ಮಾಡ್ತೀನಿ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ಆದ್ರೆ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಯಾವ್ದೋ ರೀತಿಯಲ್ಲಿ ಆ ಜೋಯಿಷಗಳಿಗೆ ದೇವ್ರು ಗೈಡ್ ಮಾಡಿ ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ದೇವರು ತಿಳಿಸ್ಕೊಡ್ತಾರೆ. ಅವಾಗ ಎರಡು ಎಲ್ಲಿ ಕೂಸು ಸಿಕ್ಕೋದಿಲ್ವೋ ಅವಾಗ ಏನ್ ಮಾಡ್ತಾರೆ, ಆ ದೇಶದಲ್ಲಿ ಹುಟ್ಟಿರಂತ ಎಲ್ಲಾ ಕೂಸುಗಳು, 2 ವರ್ಷದ ಒಡೆ ಇರೋಂತ ಎಲ್ಲಾ ಕೂಸುಗಳು ಗಂಡು ಮಕ್ಕಳನ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ. ಸೊ ಎಷ್ಟು ಜನ ಸತ್ತಿರ್ಬೋದು ಅಂತ ಲೆಕ್ಕ ಕೊಟ್ಟವಾಗ ಆ ಕಾಲದಲ್ಲಿ ಜನಸಂಖ್ಯೆಗಳೇನ್ರಿ ತುಂಬಾ ಕಮ್ಮಿ. ಅದ್ಲು ಅದು ಮಾತ್ರ ಅಲ್ಲ, ಬೆತ್ಲೆಹೇಮಲ್ಲಿ ಏನ್ರಿ ಆ ಕಾಲದಲ್ಲಿ 2 ವರ್ಷದಲ್ಲಿ ಹುಟ್ಟಿದಂತ ಗಂಡು ಮಕ್ಕಳು ಅಂತ ಹೇಳ್ಬೇಕಾದ್ರೆ ಖಂಡಿತವಾಗಿ ಏನಾಗಿರ್ಬೇಕು, ಕಮ್ಮಿ ಆಗಿರ್ಬೇಕು. ಆದ್ರೂ ಕೂಡ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಸಂಗತಿ ಏನು, ಯೇಸು ಕ್ರಿಸ್ತು ಹುಟ್ಟಿದಾಗಿಂದ ಹಿಡಿದು 12 ವರ್ಷದವರೆಗೂ ಏನಾಯ್ತು ಅಂದ್ಬಿಟ್ಟು ಈ ಒಂದು ಇನ್ಸಿಡೆಂಟ್ ನಮ್ಗೆ ಏನ್ ಮಾಡಿದಾರೆ ನಮ್ಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮುಂದಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಓದೋಣ, ಹಂಗೆ ಕಂಟಿನ್ಯೂ ಮಾಡೋಣ. ರವಿ ಬ್ರದರ್ ಓದಿ.
ಇತರ ಮಕ್ಕಳಂತೆಯೇ ಯೇಸುವು ದೇಹದಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆದನು ಮತ್ತು ಅದು ಹಂತ ಹಂತವಾದ ಬೆಳವಣಿಗೆ ಎಂದು ಈ ಸ್ವರ್ಣಮಯ ಪಠ್ಯಭಾಗವು ನಮಗೆ ತಿಳಿಸುವುದು. ಆದುದರಿಂದ ತಾನು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದ ನಂತರದಲ್ಲಿದ್ದಂತೆ ಯೇಸುವಿನ ಬಾಲ್ಯದ ದಿನಗಳು ಒಬ್ಬ ದೊಡ್ಡ ಜ್ಞಾನಿಯಂತಾಗಲಿ ಒಬ್ಬ ಬೋಧಕನಂತಾಗಲಿ ರೋಗ ಸ್ವಸ್ಥ ಮಾಡುವವನಂತಾಗಲಿ ಇದ್ದವೆಂದು ನಾವು ಯೋಚಿಸಬಾರದು. ಆದರೂ ಈ ಪರಿಪೂರ್ಣವಾದ ಬಾಲಕನು ಹಲವು ವಿಧದಲ್ಲಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿ ಚಿಕ್ಕಪುಟ್ಟ ದೋಷಗಳನ್ನು ಬಾಧ್ಯವಾಗಿ ಪಡೆದ ಸಾಮಾನ್ಯ ಬಾಲಕನಿಗಿಂತಲೂ ತೀವ್ರಾಸಕ್ತಿಯುಳ್ಳ ಪ್ರತಿಭಾವಂತನಾಗಿದ್ದಾನೆಂದು ನಾವು ಸೂಕ್ತವಾಗಿ ಭಾವಿಸಬಹುದು. ನೋಡಿದ್ರ ಅದಕ್ಕೆ ಯೇಸು ಕ್ರಿಸ್ತನು ಏನಾಯ್ತು ಅಂತ ಕೊಟ್ಟಿದ್ದಾರೆ ವಚನದಲ್ಲಿ ಅಂತಂದ್ರೆ ಎಂದ್ರೆ ದೇವರ ಜ್ಞಾನದಲ್ಲಿಯೋ ಬಲದಿಯಲ್ಲಿ ಏನ್ ಮಾಡಂತೆ ಬೆಳೀತಾ ಬಂದ್ರು ಅಂತ ನಮ್ಗೆ ಮಾಡಿದ್ರೆ ವೃದ್ಧಿ ಆಗ್ತಾ ಬಂದ್ರು ಅಂತ ನಮ್ಗೆ ಮಾಡ ಲೋಕನ ಬರೆದ ಸ್ವರ್ಗ ಕೊಟ್ಟಿದ್ದಾರೆ. ಹಂಗದ ಅರ್ಥ ಏನು ಅಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಏನೋ ಒಂದು ವಿಶೇಷವಾಗಿ ಎಲ್ಲಾ ಒಂದು ಮಕ್ಕಳಿಗಿಂತ ಎಕ್ಸ್ಟ್ರಾಡಿನರಿಯಾಗಿ ಬೆಳೆದ್ಬಿಟ್ರ ಅಂತ ನೋಡ್ಬೇಕು, ಅಥವಾ ಏನೋ ದೊಡ್ಡದಾಗಿರೋಂತ ಒಂದು ಪಂಡಿತರಾಗ್ಬಿಟ್ರ, ಒಂದು ಜ್ಞಾನಿ ವಿದ್ವಾಂಸರಾಗ್ಬಿಟ್ರ ಅಂತಂದ್ರೆ ಆತರ ಏನೋ ಕೊಡಕ್ ಹೋಗಿಲ್ಲ. ಆದ್ರೆ ಬೇರೆ ಎಲ್ಲಾ ಮಕ್ಕಳಿಗೆ ಕಂಪೇರ್ ಮಾಡ್ದಾವಾಗ, ಬೇರೆ ಎಲ್ಲಾ ಒಂದು ಜನರೇಷನ್ ಅಥವಾ ಎಲ್ಲಾ ಜನಗಳಿಗೆ ಕಂಪೇರ್ ಮಾಡ್ದಾವಾಗ ಏನಂದ್ರೆ ಯೇಸು ಕ್ರಿಸ್ತು ಸ್ಪೆಷಲ್ ಆಗಿದ್ರು. ಯಾಕೆ ಸ್ಪೆಷಲ್ ಆಗಿದ್ರು ಅಂತಂದ್ರೆ ಬೇರೆ ಎಲ್ಲಾ ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಯೇಸು ಕ್ರಿಸ್ತನಿಗೆ ಒಂದು ಡಿಫ್ರೆನ್ಸ್ ಇತ್ತು. ಏನ್ ಡಿಫ್ರೆನ್ಸ್ ಅದ ಹೇಳ್ರಿ? ಲೋಕಂತ ಎಲ್ಲಾ ಮನುಷ್ಯ ಕಂಪೇರ್ ಮಾಡಿದ್ರೆ ಕ್ರೈಸ್ಟ್ ಪ್ರತ್ಯೇಕವಾಗಿದ್ರು. ಯಾವ ವಿಚಾರದಲ್ಲಿ? ಲೌಕಿಕ ವಿಚಾರದಲ್ಲಿ ಹೌದ್ರಿ. ಮನುಷ್ಯರ ದಯೆ ಆದಾಮಿನ ಸಂತತಿ ಕಂಪೇರ್ ಮಾಡಿದ್ರೆ ವ್ಯತ್ಯಾಸ ಏನು? ಅದು ಸ್ವಾಮಿ ಕನ್ಯಲ್ಲಿ ಹುಟ್ಟಿ ಬರ್ತಾರಲ್ರಿ. ಹಾಗಾದ್ರೆ ಅವರಲ್ಲಿ ಏನಿತ್ತು? ಅವರಲ್ಲಿ ಏನ್ ಇರ್ಲಿಲ್ಲ ಮತ್ತೆ ಪವಿತ್ರ ಆತ್ಮನಿಂದ ಬಂದಿದ್ದಲ್ವ ಅವರದ್ದು. ಆಮೇಲೆ ಏನ್ ಇರ್ಲಿಲ್ಲ ಅವರಲ್ಲಿ, ಪಾಪ ಇರ್ಲಿಲ್ಲ. ಪಾಪ ಇರ್ಲಿಲ್ಲ, ವೆರಿ ಗುಡ್ ಅಲ್ವರ. ಅದೇ ಮೇನ್ ಪಾಯಿಂಟ್. ಹಂಗಾದ್ರೆ ಬೇರೆ ಎಲ್ಲಾ ಮನುಷ್ಯ ಕಂಪೇರ್ ಮಾಡ್ದಾವಾಗ ಅಥವಾ ಅವ್ರ ವಯಸ್ಸಲ್ಲಿರೋಂತ ಎಲ್ಲಾ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಯೇಸು ಕ್ರಿಸ್ತನಲ್ಲಿ ಪಾಪ ಇರ್ಲಿಲ್ಲ. ಅಂದ್ರೆ ಪರಿಪೂರ್ಣವಾಗಿರೋಂತ ಮನುಷ್ಯನಾಗೇನಾಗಿದ್ರು ಅವ್ರು ಇದ್ರು. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾರೆ ಮನುಷ್ಯ ಕುಮಾರ ಅಂತ ಹೇಳ್ತಾರೆ, ಗೊತ್ತಾ? ಸನ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಏನಕ್ಕೆ ಯೇಸು ಕ್ರಿಸ್ತನ್ ಮಾತ್ರ ಮನುಷ್ಯ ಕುಮಾರ ಅಂತ ಹೇಳೋದು? ನಾವೆಲ್ಲ ಇನ್ಯಾರು ಮಕ್ಳು? ನಾವೆಲ್ಲ ಮನುಷ್ಯನ ಹುಟ್ಟಿದ ಮಕ್ಳುಗಳು ತಾನೆ. ಯೇಸು ಕ್ರಿಸ್ತನ್ಗೆ ಯಾಕೆ ಸ್ಪೆಷಲ್ ಆಗಿ ಕರೆದ್ರು ಅಂತ ಹೇಳ್ಬೇಕಾರೆ ಅದರ ಅರ್ಥ ಇದೆ. ಏನಪ್ಪ ಅರ್ಥ ಇದೆ? ಮನುಷ್ಯ ಕುಮಾರ ಅಂತಂದ್ರೆ ಭೂಲೋಕರು ಹುಟ್ಟಿದಂತ ಮೊದಲನೇ ಪರಿಪೂರ್ಣವಾಗಿರುವಂತ ಮನುಷ್ಯ ಯಾರು ಹೇಳಿ? ಎಸ್, ಆ ಪರಿಪೂರ್ಣವಂತ ಮನುಷ್ಯನ್ಗೆ ಪರಿಪೂರ್ಣವಾಗಿರುವಂತ ಮಕ್ಕಳು ಒಬ್ರು ಹುಟ್ಟಲಿಲ್ಲ, ಅರೆ ಒಬ್ರೇ ಒಬ್ರು ಹುಟ್ಟಿದ್ದು ಯಾರಂದ್ರೆ ಕ್ರೈಸ್ತ. ಅದಕ್ಕೆ ಯೇಸು ಕ್ರಿಸ್ತ ಹೆಂಗಪ್ಪ ಇದ್ರು ಅಂತಂದ್ರೆ ಬೇರೆ ಎಲ್ಲಾ ಮನುಷ್ಯ ಕಂಪೇರ್ ಮಾಡ್ದಾವಾಗ ಇವ್ರು ಏನಾಗಿದ್ರು? ವಿಭಿನ್ನವಾಗಿ ಇದ್ರು. ಅದಕ್ಕೆ ಅವ್ರ ವಯಸ್ಸಲ್ಲಿ ಕಂಪೇರ್ ಮಾಡಿದಾಗ ಬೇರೆ ಎಲ್ಲ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಖಂಡಿತವಾಗೂ ಇವ್ರ ಜ್ಞಾನದಲ್ಲಿ ಬಲದಲ್ಲಿ ಅಲ್ವರ ಎಲ್ಲಾದಲ್ಲಿ ಏನಾಗಿರ್ತಾರೆ ಯೇಸು ಕ್ರಿಸ್ತು ಎಲ್ಲದಕ್ಕಿಂತ ಉನ್ನತವಾಗಿ ಏನಾಗ್ತಾರೆ ಕಂಡು ಬಂದಿರ್ತಾರೆ. ಸೊ ಈ ರೀತಿ ಏನಾದ್ರು ಯೇಸು ಕ್ರಿಸ್ತು ಬಂದ್ಬಿಟ್ಟು ಬೇರೆ ಎಲ್ಲಾ ಮನುಷ್ಯಕ್ಕೆ ಕಂಪೇರ್ ಮಾಡಿದಾಗ ಅವ್ರ ಬೆಳವಣಿಗೆ ಏನಾಗಿತ್ತಂತೆ ಸ್ವಲ್ಪ ಒಂದು ಸ್ವಲ್ಪ ಉನ್ನತವಾಗಿ ಏನಾಗಿರ್ಬೇಕು ಇದಿರ್ಬೇಕು ಅಂದ್ರ. ಸೊ ನೆಕ್ಸ್ಟ್ ಇನ್ನೇನು ವಿಚಾರ ನೋಡ್ಬೋದು ಅವ್ರು ಇದ್ರಲ್ಲಿ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಯಾರು ಬೇರೆ ಓದ್ತೀರಾ? ಎಲ್ಲ ಪುಸ್ತಕಗಳು ಎಲ್ಲರ ಹತ್ರ ಇರ್ಬೇಕಲ್ವಾ? ಲೈಫ್ ಆಫ್ ಕ್ರೈಸ್ಟ್ ಬುಕ್ ಎಲ್ಲರ ಹತ್ರ ಇದೆಯಲ್ವಾ? ಯಾರು ಓದ್ತೀರಾ ಹೇಳ್ಬೋದು? ಬ್ರದರ್ ಯಾವ ಅಜ್ಜ ಹೇಳ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಸಾರಿ. ಸುಧಾಸ್ಟರ್, ನಿಮ್ಮ ಹತ್ರ ಬುಕ್ ಇನ್ನ ಕೊಟ್ಟಿಲ್ಲ ನಾವು, ನೀವು ಚಿಂತೆ ಮಾಡ್ಬೇಡಿ, ಈ ವಾಕ್ಯನ ಕೇಳಿಸ್ಕೊಳ್ಳಿ. ನಾನು ಬೈಬಲ್ ವಚನ ಹೇಳ್ತೀನಿ, ಅವಾಗ ಮಾತ್ರ ನೀವು ಬೈಬಲ್ ವಚನಗಳು ಓದಿ. ಓಕೆನಾ? ನಾನು ಬೈಬಲ್ ಹುಡುಕ್ತಾ ಇದೀನಿ ಅವಾಗ್ಲಿಂದ. ಸಾರಿ, ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ಆ ಪುಸ್ತಕ ನಿಮ್ಗೆ ಇನ್ನ ಕೊಟ್ಟಿಲ್ಲ. ಓಕೆನಾ? ಇಷ್ಟಾದವರೆಗೂ ಸರ್ಚ್ ಮಾಡ್ತಾ ಇದೀನಿ, ನಂಗೆ ತಿಳಿಲೇ ಇಲ್ಲ. ಓಕೆ, ತೊಂದ್ರೆ ಇಲ್ಲ, ತೊಂದ್ರೆ ನಿಮ್ಗೆ ಕೊಡ್ತೀನಿ, ಖಂಡಿತ ಕೊಡ್ತೀನಿ, ಸ್ವಲ್ಪ ದಿನ ವೇಟ್ ಮಾಡಿ. ಓಕೆನಾ? ಸರಿ, ಸರಿ. ಓಕೆ, ಪೂರ್ಣಿಮಾ ಅಷ್ಟ ಓದ್ತೀರಾ? ಓದ್ತೀನಿ ಬ್ರದರ್. ಓಕೆ, ಓದಿ. ಮರಿಯಳು ಮತ್ತು ಯೋಸೇಫನು ಶ್ರದ್ಧೆ ಭಕ್ತಿಯುಳ್ಳವರೆಂದು ಅವರು ವಾಡಿಕೆಯಂತೆ ಪ್ರತಿ ವರ್ಷವೂ ಪಸ್ಕ ಹಬ್ಬಕ್ಕೆ ಹೋಗುತ್ತಿದ್ದರೆಂಬುದು ಸತ್ಯವೇದದ ಸಾಕ್ಷಿಯಿಂದ ಕಂಡುಬರುವುದು ನಿಸ್ಸಂದೇಹ. ಧರ್ಮಶಾಸ್ತ್ರದ ಈ ಒಂದು ನಿಯಮವನ್ನು ಪಾಲಿಸುತ್ತಿದ್ದುದು ಬಹು ಶ್ರದ್ಧಾವಂತ ಯಹೂದ್ಯರು. ಮರಿಯಳು ಅದ್ಭುತ ರೀತಿಯಲ್ಲಿ ಜನ್ಮ ಕಳೆದು ಪಾಪರಹಿತಳಾಗಿದ್ದಳೆಂದು ಕೆಲವರು ಭಾವಿಸುವಂತೆ ಸತ್ಯವೇದ ಪ್ರಕಟಿಸುವುದಕ್ಕಿಂತಲೂ ಹೆಚ್ಚಾಗಿ ಊಹಿಸುವುದು ನಮಗೆ ಅನವಶ್ಯಕ ಮತ್ತು ಆಯುಕ್ತ. ಮರಿಯಳ ದೈವ ಭಕ್ತಿಯ ವಿಷಯವಾಗಿ ನಮಗೆ ಲಿಖಿತವಾದ ಸಾಕ್ಷ್ಯಾಧಾರಗಳು ಇಲ್ಲದಿದ್ದರೂ ಆಕೆಯು ಶಾರೀರಿಕ ರೀತಿಯಲ್ಲಿ ಯೇಸುವಿನ ತಾಯಿಯಾಗುವುದಕ್ಕೆ
ಆಯಲ್ಪಟ್ಟದ್ದರಲ್ಲಿ ದೇವರಿಂದ ಬೇರೆ ಎಲ್ಲಾ ಸ್ತ್ರೀಯರಿಗಿಂತಲೂ ಮೇಲಾದ ಗೌರವ ಹೊಂದಿದಳೆಂಬುದು ಆಕೆಯ ಉತ್ತಮ ಗುಣ ಮತ್ತು ಹೃದಯದ ಪರಿಶುದ್ಧತೆಗೆ ಪ್ರಮಾಣವಾಗಿದೆ. ಏಕೆಂದರೆ ದೇವರು ಉತ್ತಮ ಗುಣಗಳುಳ್ಳವರನ್ನು ಬಿಟ್ಟು ಬೇರೆಯವರನ್ನು ವಿಶೇಷವಾಗಿ ಗೌರವಿಸಿ ಆಶೀರ್ವದಿಸುವನೆಂಬುದನ್ನು ಊಹಿಸಲು ಆಗದು. ದೇವರು ಯಾರನ್ನು ಬಳಸಿಕೊಳ್ಳುತ್ತಾನೋ ಅವರನ್ನು ಗೌರವಾನ್ವಿತರೆಂದು ನಿಸ್ಸಂದೇಹವಾಗಿ ಮಾನ್ಯತೆ ನೀಡಬಹುದು. ಓಕೆ, ಥ್ಯಾಂಕ್ ಯು ಸರ್. ಸತ್ಯ ಹೇಳ್ಬೇಕ್ರೆ, ನಾವು ಸತ್ಯವೇದರ ವಾಕ್ಯದಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಲೂಕನ ಬರೆದಂತ ಸುವಾರ್ತೆ 2:41-52 ಏನ್ರಿ, ಪಸ್ಕದ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಏನಪ್ಪ ಮಾಡೋದು ಅಂತಂದ್ರೆ, ಆ ಮಗನ್ನ ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂತಂದ್ರೆ ಯೆರೂಸಲೇಮ್ಗೆ, ಆಲಯಕ್ಕೆ, ಪಸ್ಕಕ್ಕೆ ಹೋದ್ರು ಅಂತ ಹೇಳ್ತಾರ. ಸೊ ಈ ಒಂದು ಕಲಾಚಾರ ಅಥವಾ ಈ ಒಂದು ನ್ಯಾಯಪ್ರಮಾಣ ವಿಚಾರನ ಯಾರಪ್ಪ ಕೈಗೊಂಡು ನಡೀತಾ ಇದ್ರು ಆ ಕಾಲದಲ್ಲಿ ಅಂತಂದ್ರೆ, ಏನ್ರಿ ತುಂಬಾ ದೇವರಲ್ಲಿ ಭಯಭಕ್ತಿಯಾಗಿರುವಂತ ಕುಟುಂಬದವ್ರು ಏನ್ ಮಾಡ್ತಾ ಇದ್ರು, ಇದನ್ನ ಮಾಡ್ತಾ ಇದ್ರು. ಸೊ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ, ಯೇಸುಕ್ರಿಸ್ತ ಆದುಕೊಂಡಂತ ಮರಿಯಾಳಾಗಿರುವಂತ ಸ್ತ್ರೀ ಖಂಡಿತವಾಗೂ ದೇವ್ರಿಗೇನಾಗಿರ್ಬೇಕು, ತುಂಬಾ ಭಯಭಕ್ತಿಯಾಗಿ ನಡ್ಕೊಂಡಂತ ಒಂದು ಸ್ತ್ರೀ ಏನಾಗಿರ್ಬೇಕು ಅವರು ಇರ್ಬೇಕು ಅಂತಂದ್ರೆ, ಸದ್ಯ ನೋಡ್ಬೇಕಾರೆ ಹಂಗಂತಂದ್ಬಿಟ್ಟು ಮರಿಯಾಳು ಪಾಪನೇ ಮಾಡ್ಲಿಲ್ವಾ, ಅವಳು ಎಲ್ಲಾ ಒಂದು ವ್ಯಕ್ತಿಗಳಿಗೆ ಕಂಪೇರ್ ಮಾಡ್ಕೋ ತುಂಬಾ ಒಂದು ಪರಿಶುದ್ಧವಾಗಿರುವಂತ ಸ್ತ್ರೀ ಆಗಿರ್ಲಿಲ್ಲ ಅಂತಂದ್ರೆ, ಆತರ ಏನೂ ಇಲ್ಲ, ಎಲ್ಲಾ ಪಾಪಿಗಳ ತರನೇ ಅವ್ರು ಕೂಡ ಏನಾಗಿದ್ರು, ಒಂದು ಪಾಪಿ ಆಗಿದ್ರು. ಆದ್ರೆ ಗುಣಗಳಲ್ಲಿ ಆ ಮನಸ್ಸಲ್ಲಿರಂತ ಒಂದು ಹೃದಯದ ಒಂದು ಒಳ್ಳೆ ಕಂಡೀಷನ್ ನೋಡ್ಬೇಕಾರೆ, ಯೇಸು ಕ್ರಿಸ್ತನ ನ್ಯಾಯ ಪ್ರಮಾಣದ ಪ್ರಕಾರ ಬೆಳೆಸೋದಿಕ್ಕೆ ಒಂದು ಸೂಕ್ತವಾಗಿರಂತ ಒಂದು ಸ್ತ್ರೀ ಯಾರಾಗಿದ್ರು ಅಂತಂದ್ರೆ, ಮರಿಯಾಳಾಗಿದ್ರು. ಅದಕ್ಕೆ ನಾವು ನೋಡ್ತೀವಲ್ಲ 8ನೇ ದಿನದಲ್ಲಿ ಆ ಕೂಸ್ಗೆ ಏನ್ ಮಾಡ್ತಾರೆ, ಸುನ್ನತಿ ಮಾಡ್ತಾರೆ. ಅದನ್ನ ಆಮೇಲೆ ಪಸ್ಕದ ಸಮಯಕ್ಕೆ ಏನ್ ಮಾಡ್ತಾರೆ, ವರ್ಷ ವರ್ಷ ಪಸ್ಕಕ್ಕೆ ಎರಸು ಮೇಕೊಂಡು ಹೋಗ್ತಾ ಇರುವಂತ ಹೇಳ್ಬೇಕಾರೆ, ಏನ್ರಿ ಆ ಒಂದು ಸ್ತ್ರೀ ಖಂಡಿತವಾಗಿ ಏನಾಗಿರ್ಬೇಕು, ದೇವರ ಒಂದು ಮಾರ್ಗದಲ್ಲಿ ಏನ್ರಿ ನಡೆಯಂತ ಒಂದು ಸ್ತ್ರೀ ಆಗಿರ್ಬೇಕು. ಅದು ಮಾತ್ರಲ್ಲ, ಯೇಸು ಕ್ರಿಸ್ತನು ಕೂಡ ಆ ಒಂದು ಮಾರ್ಗದಲ್ಲಿ ನಡೆಸೋದಕ್ಕೆ ಏನಾಗಿರ್ಬೇಕು, ಒಂದು ಯೋಗ್ಯವಾಗಿರುವಂತ ಸ್ತ್ರೀ ಆಗಿರ್ಬೇಕು. ಅದರಿಂದ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ಖಂಡಿತವಾಗಿ ಅವ್ರನ್ನ ಆಚಕ ಮಾಡ್ಕೊಡ್ತಾರೆ, ಆಯ್ಕೆ ಮಾಡ್ಕೊಡ್ತಾ ಇದಾರೆ. ಅದು ಮಾತ್ರ ವ್ಯವಸ್ಥೆ ಮಾಡಿದ್ದೀನಿ, ದೇವರು ಯಾರೋ ಒಬ್ಬದನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಖಂಡಿತವಾಗೂ ದೇವ್ರ ಡಿಸಿಷನ್ ಯಾವತ್ತು ತಪ್ಪಾಗಿರಕ್ಕೆ ಸಾಧ್ಯನೇ ಇಲ್ಲ ರೀ. ದೇವ್ರ ಆಲ್ವೇಸ್ ಪರ್ಫೆಕ್ಟ್, ಅವ್ರು ಯಾವತ್ತು ತಪ್ಪ ನಿರ್ಧಾರ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಸತ್ಯವೇದ್ರೆ ಹೇಳ್ತಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ಅಂತಲ್ಲ, ಅಂದ್ರೆ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳು ಅಂತ ಅಲ್ಲ ಅಂತಂದ್ಬಿಟ್ಟು ಸತ್ಯವೇದಲ್ಲಿ ಏನ್ ಮಾಡ್ತಾರೆ ಬಹು ಸ್ಪಷ್ಟವಾಗಿ ಹೇಳ್ತಾರ, ದೇವ್ರ ಆಲೋಚನೆಗಳೇ ಸೂಪರ್ ಮ್ಯಾಗ್ನಿಫಿಷಂಟ್. ಯೇಸು ಕ್ರಿಸ್ತ ಶಿಲುಬೆ ಸತ್ತೋಗ್ಬೇಕಾರೆ ಎಲ್ಲಾರು ಏನಂತಂದ್ರು ಅಂದ್ರೆ, ದೇವರಿಂದ ಬಾಧಿಸಲ್ಪಟ್ಟವನು, ದೇವರಿಂದ ನಿಂದಿಸಲ್ಪಟ್ಟವನು, ಮನುಷ್ಯರಿಂದ ಏನೇ ದೂರ ತಳ್ಳಲ್ಪಟ್ಟವನು, ಸೇರಿಸಿಕೊಳ್ಳದವನು, ದ್ರೋಹಿ, ಪಾಪಿ ಅಂತ ಏನ್ ಮಾಡಿದ್ರು ಎಲ್ಲರೂ ಕನ್ಸಿಡರ್ ಮಾಡಿದ್ರು. ಯಾಕಂದ್ರೆ ದೇವ್ರ ಕೈ ಬಿಟ್ಟಿರಂತ ವ್ಯಕ್ತಿನೇ ಈತ ಸಿಂಧುವಲ್ಲಿ ಇತರ ಘೋರವಾಗಿರಂತ ರೀತಿಯಲ್ಲಿ ಸಹಾಯಕ್ಕೆ ಸಾಧ್ಯ ಅಂತ. ಆದ್ರೆ ದೇವ್ರ ಯೋಜನೆಯೇ ಬೇರೆ ಆಗಿತ್ತು. ಆ ಯೇಸು ಕ್ರಿಸ್ತರ ಮರಣ ಇಡೀ ಜಗತ್ತಿಗೆ ವಿಮೋಚನೆ ಆಗ್ಬೇಕು ಅಂದ್ಬಿಟ್ಟು ದೇವ್ರ ಯೋಜನೆ ಆಗಿತ್ತು. ಇದು ಯಾರಿಗಪ್ಪ ಗೊತ್ತಿತ್ತು, ಯಾರಿಗೂ ಅವಾಗ ಗೊತ್ತಿರಲಿಲ್ಲ. ಆದ್ರೆ ಯೇಸು ಕ್ರಿಸ್ತ ಸತ್ಯ ಪುನರ್ತನ ಆಗಿಮೇಲೆ ಈ ವಿಚಾರ ಏನಾಗಿದೆ ಇವಾಗ ಅನೇಕ ಜನಗಳಿಗೆ ಅಲ್ಲಿ ಗೋಚರಾಗಿದೆ. ಅದೇ ತರ ಕರ್ತವ್ಯ ಪ್ರೀತಿ ಅನ್ನಿಸ್ರು, ದೇವರೊಬ್ಬನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ವಿಶೇಷವಾಗಿಂತ ಒಂದು ಕಾರಣ ಏನಾಗಿರ್ಬೇಕು ಇರ್ಬೇಕು. ಅಂದ್ರ ಯೇಸು ಕ್ರಿಸ್ತ ಒಂದು ಕಾಲದಲ್ಲಿ ಕತ್ತೆ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾರೆ, ಯೆರೂಸಲೇಮ್ ಬರ್ತಾರೆ. ಯೇಸು ಕ್ರಿಸ್ತ ಯಾಕೆ ಕತ್ತೆನ ಆಯ್ಕೆ ಮಾಡ್ಕೊಂಡ್ರು, ಯಾಕೆ ಒಂಟೆ ಕುದುರೆನ ಆಯ್ಕೆ ಮಾಡ್ಲಿಲ್ಲ, ಅದಕ್ಕೊಂದು ಕಾರಣ ಏನಾಗಿದೆ ಇದೆ ಅದರ. ಅದೇ ತರ ನೋಡ್ಬೇಕ್ರೆ ಬೈಬಲಲ್ಲಿ ಒಂದೊಂದು ವ್ಯಕ್ತಿಗಳನ್ನ ದೇವ್ರ ಸತ್ಯ ಕರಿಬೇಕಾದ್ರೆ ಅಥವಾ ಅವರ ಒಂದು ಕರೆಗೆ ಅವ್ರ ಕಿವಿ ಕೊಟ್ಟು ಕೇಳ ಆ ವ್ಯಕ್ತಿಗಳನ್ನ ಕರಿಬೇಕಾದ್ರೆ ಇದೇನಿದೆ ಪ್ರತ್ಯೇಕವಂತ ಒಂದು ಕಾರಣಗಳು ಇದೆ. ಅದು ದೇವ್ರ ಏನ್ ಮಾಡಿದ್ರೆ ಒಳ್ಳೇದಕ್ಕಾಗಿ ನಮ್ಮ ಒಂದು ಉದಾಹರಣೆಗಾಗಿ ನಮ್ಮ ಒಂದು ಪಾಠಕ್ಕಾಗಿ ನಿಂತಿ ಶಿಕ್ಷೆಗಾಗಿ ಏನ್ ಮಾಡಿದ್ರೆ ಆಯ್ಕೆ ಮಾಡಿದ್ರೆ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಅವ್ರ ತಾಯಿಯಾಗಿಂತ ಮರಿಯಲ್ ಕೂಡ ಆಯ್ಕೆ ಮಾಡ್ಬೇಕ್ರೆ ಏನೋ ಒಂದು ವಿಶೇಷವಾಗಿರುವಂತ ಕಾರಣ ಏನಾಗಿತ್ತು ಇತ್ತು ಏನಪ್ಪಾ ಅಂದ್ರೆ, ಕ್ರಿಸ್ತನ ಬೆಳವಣಿಗೆಗೆ ಸರಿಯಾದ ಸ್ತ್ರೀ ಯಾರಾಗಿದ್ರು ಅಂದ್ರೆ ಮರಿಯಾಳಾಗಿದ್ರು ಅಂತ ನೋಡ್ತಿದ್ರ. ನೆಕ್ಸ್ಟ್ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಅನಿತಾ ಅಷ್ಟು ಓದ್ತೀರಾ? ಬುಕ್ ಇದೆಯಾ? ಹೌದಾ ಸುಪ್ರೀತ್ ಸರ್? ಥ್ಯಾಂಕ್ ಯು. ಯಹೂದ್ಯರ ಧರ್ಮಶಾಸ್ತ್ರದಲ್ಲಿ ಇದನ್ನು ವಿಧಿಸದಿದ್ದರೂ ಸಂಪ್ರದಾಯದಿಂದ ನಮಗೆ ತಿಳಿದಿದ್ದೇನೆಂದರೆ 12 ವರ್ಷ ತುಂಬಿದ ಪ್ರತಿಯೊಬ್ಬ ಹುಡುಗನನ್ನು ಧರ್ಮಶಾಸ್ತ್ರದ ಮಗನೆಂದು ಪರಿಗಣಿಸಲ್ಪಡುತ್ತಿತ್ತು. ಈ ವಯಸ್ಸಿನಿಂದ ಒಂದು ನಿಗದಿತ ಪ್ರಮಾಣದಲ್ಲಿ ಧರ್ಮಶಾಸ್ತ್ರದ ವಿಧಿಗಳನ್ನು ನೆರವೇರಿಸಬೇಕಿರುವುದು ನಮ್ಮ ಪಾಠದ ವಿವರಣೆಗಳಲ್ಲಿರುವಂತೆ ಈ ಒಂದು ಪದ್ಧತಿಯನ್ನು ದೃಢಪಡಿಸಲೆಂಬಂತೆ ಯೇಸು 12 ವರ್ಷ ತುಂಬಿದವನಾದ ಆತನ 13ನೇ ವರ್ಷದಲ್ಲಿ ಪಸ್ಕ ಹಬ್ಬಕ್ಕಾಗಿ ತನ್ನ ತಂದೆ ತಾಯಿಗಳೊಂದಿಗೆ ಯೆರೂಸಲೇಮಿಗೆ ಹೋದನು. ಮಕ್ಕಳ ಎಳೆತನದಲ್ಲಿ ಅವರಿಗೆ ಧಾರ್ಮಿಕ ವಿಷಯಗಳಲ್ಲಿ
ನೀಡುವ ತರಬೇತು ಅವರು ಪ್ರಾಯದ ಹುಡುಗರ ವಯಸ್ಸಿನ ಅಂಚಿಗೆ ಬರುವಾಗ ಅವರಲ್ಲಿ ಗಂಭೀರವಾದ ಧಾರ್ಮಿಕ ವಿಷಯಗಳಿಗೆ ತಮ್ಮ ಗಮನ ಹರಿಸುವ ಗುಣವನ್ನು ಪಡೆದವರಾಗುವರು ಎಂಬ ಸಲಹೆಯು ದೇವಭಕ್ತರಾದ ತಂದೆ ತಾಯಿಯರೆಲ್ಲರಿಗೆ ಈ ಪಾಠದಲ್ಲಿ ದೊರಕುವುದಲ್ಲದೆ ಅದು ಇಲ್ಲಿ ದೊರೆಯುವುದೇನೆಂಬುದು ನಮ್ಮ ಅನಿಸಿಕೆ. ಕೆಲವು ಸದುದ್ದೇಶವುಳ್ಳ ತಂದೆ ತಾಯಿಗಳು ತಮ್ಮ ಮಕ್ಕಳ 12 ವರ್ಷಗಳಲ್ಲಿ ಲೌಕಿಕ ವಿದ್ಯಾಭ್ಯಾಸಗಳಲ್ಲಿ ಅದರ ಮೂಲ ತತ್ವಗಳನ್ನು ಪರಿಗ್ರಹಿಸಲು ಸಾಕಷ್ಟು ಬುದ್ಧಿ ಪಡೆಯದಿರುವವರಾದರೂ ಉನ್ನತ ಧಾರ್ಮಿಕ ವಿಷಯಗಳ ಅಧ್ಯಯನಕ್ಕೆ ಸಮರ್ಥರಿರುವುದಿಲ್ಲವೆಂಬ ನಿರ್ಣಯಕ್ಕೆ ಬರುವುದಲ್ಲದೆ ಒಂದು ದೊಡ್ಡ ತಪ್ಪನ್ನು ಮಾಡುತ್ತಿರುವರೆಂಬುದು ನಮ್ಮ ಭಾವನೆ. ಉನ್ನತ ವಿಷಯಗಳ ಲೌಕಿಕ ಶಿಕ್ಷಣಕ್ಕೆ ಸಿದ್ಧವಿರುವ ಈ ವಯಸ್ಸಿನ ಮಕ್ಕಳಿಗೆ ಆಗಲೇ ಪ್ರಾಥಮಿಕ ವಿಷಯಗಳ ಮೂಲಾಗ್ರ ಶಿಕ್ಷಣ ಪಡೆದವರಾಗಿರುವಲ್ಲಿ ಉನ್ನತ ಧಾರ್ಮಿಕ ವಿಷಯಗಳಿಗೆ ಸಿದ್ಧವಿಲ್ಲವಾದಲ್ಲಿ ಅದು ಅವರಿಗೆ ಪ್ರಾಥಮಿಕವಾಗಿ ಧಾರ್ಮಿಕ ವಿಷಯಗಳ ಬಾಲ ಬೋಧನೆಗಳನ್ನು ನೀಡುವಲ್ಲಿ ದೇವರಿಂದ ನೇಮಿತವಾದ ಅವರ ಶಿಕ್ಷಕರಾದ ತಂದೆ ತಾಯಿಗಳು ಈ ವಿಷಯಗಳಲ್ಲಿ ತೋರಿದ ಉದಾಸೀನತೆ ತಮ್ಮ ಮಕ್ಕಳಿಗೆ ನೈತಿಕ ಮತ್ತು ಧಾರ್ಮಿಕ ಅಲ್ಲದೆ ಲೌಕಿಕ ಮತ್ತು ಶಾರೀರಿಕ ವಿಷಯಗಳ ಶಿಕ್ಷಣವನ್ನು ನೀಡುವ ಸ್ವಭಾವ ಸಿದ್ಧವಾದ ಹೊಣೆಗಾರಿಕೆಯಿಂದ ಯಾವ ಕ್ರೈಸ್ತ ತಂದೆ ತಾಯಿಗಳು ತಪ್ಪಿಸಿಕೊಳ್ಳಲಾರದು. ಅದಕ್ಕೆ ನೋಡ್ಬೇಕಾದ್ರೆ 12ನೇ ವಯಸ್ಸಲ್ಲಿ ಏನಕ್ಕೆ ಯೇಸುಕ್ರಿಸ್ತ ಆಲಯದಲ್ಲಿ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಒಂದು ನ್ಯಾಯಶಾಸ್ತ್ರಿಗಳ ಜೊತೆ ಕೂತ್ಕೊಂಡು ವಾಕ್ಯನ ಮಾತಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ನ್ಯಾಯ ಪ್ರಮಾಣ ನೋಡ್ಬೇಕಾದ್ರೆ 12 ವಯಸ್ಸು ಅಂತ ಹೇಳ್ಬೇಕ್ರೆ ಅವ್ರಿಗೆ ಪ್ರತ್ಯೇಕವಾದಂತ ಒಂದು ಜವಾಬ್ದಾರಿ ಬರ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿನ ನ್ಯಾಯ ಪ್ರಮಾಣ ಕೆಳಗಡೆ ಯಾವಾಗ ಇದನ್ನೇ ಅಂತ ಲೆಕ್ಕಕ್ಕೆ ತೊಣಕಾಗ್ತದೆ ಅಂತಂದ್ರೆ 12 ವಯಸ್ಸಿಗೆ. ಯಾಕಂದ್ರೆ 12 ವಯಸ್ಸಿಗೆ ಒಬ್ಬ ಬಾಲಕ ಅಥವಾ ಒಂದು ಸ್ತ್ರೀ ಆಗ್ಲಿ ತನ್ನ ನಿರ್ಧಾರಗಳನ್ನ ತೊಗೊಳ್ಳೋಂತ ಒಂದು ಹಂತಕ್ಕೆ ಬಂದಿರ್ತಾರೆ ಅಂತೂ ಇದು ನ್ಯಾಯ ಪ್ರಮಾಣದಲ್ಲಿ ಏನಾಗಿತ್ತು ಅಲ್ಲಿತ್ತು. ಅದಕ್ಕೆ ನೋಡ್ಬೇಕ್ರೆ 12 ವಯಸ್ಸಿಗೆ ತನ್ನ ಸ್ವಂತ ನಿರ್ಧಾರಗಳನ್ನ ತೊಗೊಳ್ಳುವಂತ ಒಂದು ಒಬ್ಬ ಬಾಲಕನಾಗಿದ್ರು ಅಂತ ನೋಡ್ತೀವಿ. ಅದಕ್ಕೆ ನೋಡ್ಬೇಕ್ರೆ ಅವ್ರೇನಪ್ಪ ಮಾಡ್ತಾರೆ ಅಂತಂದ್ರೆ ನ್ಯಾಯ ಪ್ರಮಾಣದ ಎಲ್ಲಾ ಒಂದು ವಿಚಾರಗಳನ್ನ ಕೈಗೊಂಡಿಯಂತ ಒಂದು ಕರ್ತವ್ಯ ಯಾರ್ದಾಗಿತ್ತು ಅವ್ರದ್ದಾಗಿತ್ತು. ಅದಕ್ಕೆ ಅವ್ರ ತಾಯಿಯಾಗಿರೋಂತ ಮರಿಯಾಳು ಮಗನ್ನ ಯಾವ ತರ ಬೆಳೆಸಿದಾರೆ ಅಂತಂದ್ರೆ ವಯಸ್ಸಿಗೆ ಬಂದವಾಗ ನ್ಯಾಯ ಪ್ರಮಾಣನ ಹುಡುಕಿ ನ್ಯಾಯ ಪ್ರಮಾಣದ ಏನಂತ ಅನೇಕ ವಿಚಾರಗಳನ್ನ ಅವರು ತಿಳಿದುಕೊಂಡು ಅದರ ಪಕ್ಕ ಕೈಕೊಂಡು ನಡೆಯುವಂಥದ್ದು ಅವ್ರ ಕರ್ತವ್ಯ ಆಗಿರೋ ರೀತಿಯಲ್ಲಿ ಮಾಡಿದ್ರು ತಾಯಿ ಬೆಳೆಸಿದ್ರು ಅಂತ ಹೇಳ್ತಾರೆ. ನೋಡಿ ಇದು ಎಷ್ಟು ಒಂದು ಒಳ್ಳೆ ಪಾಠ ಅಂತಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ದೇವ್ರ ವಿಚಾರದಲ್ಲಿ ಮಕ್ಕಳಿಗೆಲ್ಲ ಏನ್ ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ 10-12 ವಯಸ್ಸಲ್ಲಿ 13 ವಯಸ್ಸಲ್ಲಿ ಚೆನ್ನಾಗಿ ಓದ್ಬೇಕು, ಅದರ ಚೆನ್ನಾಗಿ ವಿದ್ಯಾವಂತರಾಗ್ಬೇಕು, ಚೆನ್ನಾಗಿ ಓದಿ ನೀವೇನಬೇಕು ಒಳ್ಳೆ ರ್ಯಾಂಕ್ ಪಡಿಬೇಕು, ಆಮೇಲೆ ನೆಕ್ಸ್ಟ್ ದೇವ್ರಿಗಿರಲ್ಲ ಲಾಸ್ಟ್ ಲೀಡನ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನೋಡಿ ಜನಗಳು ಯಾವ್ದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ದೇವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ವಯಸ್ಸಿಗೆ ಬಂದವಾಗ ಅವಾಗ ದೇವ್ರನ್ನ ಲಾಸ್ಟ್ ಅಲ್ಲಿ ಬಿಟ್ಟು ತುಂಬಾ ಪ್ರಾಮುಖ್ಯತೆ ಕೊಡೋದು ಯಾವ ವಿಚಾರಕ್ಕೆ ಅಂದ್ರೆ ಈ ವಿಚಾರಗಳಿಗೆ. ಯಾವ ವಿಚಾರಗಳಿಗೆ? ಲೌಕಿಕ ವಿಚಾರಗಳಿಗೆ. ಅದರ ಲೌಕಿಕ ವಿಚಾರಗಳಿಗೆ ಅವಾಗ ಮುಖ್ಯತ್ವ ಕೊಡ್ತಾರೆ. ಅವಾಗ ಕೇಳಿದವಾಗ ಏನ್ ಹೇಳ್ತಾರೆ ಸಾಮಾನ್ಯ ಅಂದ್ರೆ ಅಯ್ಯೋ ಮಕ್ಳುಗಳು ಪಾಪ ಆ ವಯಸ್ಸಲ್ಲಿ ಏನ್ ದೇವ್ರ ಬಗ್ಗೆ ಗೊತ್ತಾಗ್ತದೆ, ಇನ್ನ ಬೆಳಿಲಿ ಬಿಡಿ ಆಮೇಲೆ ತಿಳಿಸೋಣ ಅಂತ ಹೇಳ್ತಾರೆ. ಲೋಕದ ಬಗ್ಗೆ ಅಷ್ಟೇ ಒಂದು ಜ್ಞಾನ, ಅದರ ಸೋಷಿಯಲ್ ಅಂತೆ, ಸೈನ್ಸ್ ಅಂತೆ, ಫಿಸಿಕ್ಸ್ ಅಂತೆ, ಮ್ಯಾಥಮೆಟಿಕ್ಸ್, ಆಲ್ಜಿಬ್ರ, ಜಾಮೆಟ್ರಿ, ಕೆಮಿಸ್ಟ್ರಿ ಇವೆಲ್ಲ ತಿಳ್ಕೊಳಕ್ಕೆ ವಯಸ್ಸಲ್ಲಿ ಆಗ್ಬೇಕಾದ್ರೆ ಯಾಕಪ್ಪ ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ವಯಸ್ಸಲ್ಲಾಗಲ್ಲ? ಅದರ ಆ ವಯಸ್ಸಲ್ಲಿ ಕೂಡ ದೇವ್ರ ಬಗ್ಗೆ ತಿಳಿಸೋಂತ ಕರ್ತವ್ಯ ಯಾರ್ದು ಅಂತಂದ್ರೆ ತಂದೆ ತಾಯಿಗಳು. ಹಾಗೆ ತಿಳಿಸಿಲ್ಲ ಅಂತಂದ್ರೆ ಅದು ಯಾರ್ದು ಫೇಲಿಯರ್ ಅಂತಂದ್ರೆ ತಂದೆ ತಾಯಿಗಳು ಮಾಡಿದಂತ ಮಿಸ್ಟೇಕ್. ನಾವು ಅದಕ್ಕೆ ಬೈಬಲ್ ನೋಡ್ಬೇಕಾದ್ರೆ ಎಲಿ ಅದರ ಯಾರು ಸ್ಯಾಮ್ಯಲ್ ಆ ಕಾಲದಲ್ಲಿ ಇರ್ಬೇಕಂತೆ ಯಾಜಕನಾಗಿರಂತ ಎಲಿ ನನ್ನ ಮಕ್ಳುಗಳನ್ನ ಏನ್ ಮಾಡ್ತಾನೆ ಸದ್ಭಕ್ತನಿಗೆ ಬೆಳ್ಸಲ್ಲ. ಆದ್ರೆ ಏನಂದ್ರೆ ಹನ್ನಾಳ್ ಯಾರೋ ಸ್ಯಾಮ್ಯಲ್ ಅವ್ರ ತಾಯಿ ಮಗನ್ನ ಹೆಂಗ್ ಬೆಳೆಸಿದ್ರು ನಿಂತೀನಿ ಅದರ ಒಂದು ಗೌರವವಾದಂತ ಒಂದು ರೀತಿಯಲ್ಲಿ ದೇವ್ರಿಗೆ ಭಯಭಕ್ತಿ ಉಳ್ಳಂತ ರೀತಿಯಲ್ಲಿ ಏನಾಗಿದ್ರು ಬೆಳೆಸಿದ್ರು ನೋಡ್ತಾರೆ. ಅದಕ್ಕೆ ಬೈಬಲ್ನಲ್ಲಿ ದೇವ್ರ ಮಕ್ಳುಗಳಿಗೆ ಯಾವ್ದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ರೆ ದೇವ್ರ ವಿಚಾರದಲ್ಲಿ ಬೇಕು ಪ್ರಾಮುಖ್ಯತೆ ಕೊಡ್ಬೇಕು. ಅದನ್ನೇ ಮರಿಯಾಳ ಏನ್ ಮಾಡಿದ್ಲು ಅಂತ ನೋಡ್ತಿದ್ರ. ಅದಕ್ಕೆ ನೆಕ್ಸ್ಟ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನು ಸಿಸ್ಟರ್ ಓದ್ತೀರಾ ಬೈಬಲ್ ಇದೆಯಾ? ಸಾರಿ, ಲೈಫ್ ಆಫ್ ಕ್ರೈಸ್ಟ್ ನಿಮ್ಮ ಹತ್ರ ಇದೆಯಾ? ಹಾ ಓದ್ತೀನಿ ಬ್ರದರ್, ಓದ್ತೀನಿ. ಪಸ್ಕ ಹಬ್ಬವು 7 ದಿನಗಳವರೆಗೆ ನಡೆಯುತ್ತಿತ್ತು. ಆದರೆ ದೂರದಿಂದ ಬಂದ ಹಲವು ಯಾತ್ರಾರ್ಥಿಗಳು ಪ್ರಮುಖ ಆಚರಣೆಗಳ ನಂತರ 2 ದಿನಗಳು ಮಾತ್ರ ಉಳಿದುಕೊಳ್ಳುವುದು ವಾಡಿಕೆಯಾಗಿತ್ತು. ಯೋಸೆಫನು ಮತ್ತು ಮರಿಯಳು ತಮ್ಮ ಸಂಬಂಧಿಗಳೊಂದಿಗೆ ಹಬ್ಬದ 3ನೇ ದಿನದಲ್ಲಿ ಹಿಂದಿರುಗಲಾರಂಭಿಸಿದ ಸಾಧ್ಯತೆ ಇದೆ. ಪ್ರಯಾಣ ಮಾಡುವವರ ಗುಂಪಿನಲ್ಲಿ ಮೊದಲು ಸ್ತ್ರೀಯರು ಹೊರಡುವುದು
ನಂತರ ಪುರುಷರು ಹಿಂದೆ ಹೋಗುವುದು ಮತ್ತು ಯೇಸುವಿನ ವಯಸ್ಸಿನ ಮಕ್ಕಳು ತಂದೆಯಾಗಲಿ ತಾಯಿಯಾಗಲಿ ಇವರಲ್ಲೊಬ್ಬರ ಜೊತೆಯಲ್ಲಿ ಹೋಗುವ ವಾಡಿಕೆಯಾಗಿತ್ತು. ಮಕ್ಕಳು ಕಳೆದು ಹೋಗಿರುವ ವಿಷಯವು ರಾತ್ರಿಯವರೆಗೂ ತಿಳಿಯುತ್ತಿರಲಿಲ್ಲ. ಇಲ್ಲಿ ಇವರ ಸನ್ನಿವೇಶವು ಹೀಗಿದ್ದಿತ್ತು. ಪ್ರಯಾಣದಲ್ಲಿ ಒಂದು ದಿನ ಕಳೆದಿತ್ತು. ಎರಡುಸಲೆಮ್ಮೆಗೆ ಹಿಂದಿರುಗಲು ಮತ್ತೊಂದು ದಿನ ಮತ್ತು ಮೂರನೇ ದಿನ ಪಟ್ಟಣದಲ್ಲೆಲ್ಲ ಹುಡುಕಲು ಕಡೆಯಲ್ಲಿ ಯೇಸುವನ್ನು ದೇವಾಲಯದಲ್ಲಿ ಧರ್ಮಶಾಸ್ತ್ರ ಬೋಧಕರಾದ ಶಾಸ್ತ್ರಿಗಳ ನಡುವೆ ಕುಳಿತಿರುವುದಾಗಿ ಕಂಡರು. ಹೀಗೆ ನಡೆಯುವುದು ವಿರಳವೇನಲ್ಲವೆಂದು ಮೊದಲಲ್ಲಿ ನಮಗೆ ತೋರುತ್ತದೆ. ಯಾಕೆಂದರೆ ಆ ಕಾಲದಲ್ಲಿ ಪುಸ್ತಕಗಳಿಂದ ತಿಳಿದುಕೊಳ್ಳುವುದು ವಿರಳವಾಗಿದ್ದು ಬಾಹ್ಯ ಉಪದೇಶಗಳ ಮೂಲಕ ತಿಳಿಯುವುದು ಹೆಚ್ಚಾಗಿದ್ದು ಅದಕ್ಕಾಗಿ ತಿಳಿಯ ಬಯಸುವವರಿಗೆ ಉಪದೇಶ ಮಾಡುವುದಕ್ಕೆ ಧರ್ಮಶಾಸ್ತ್ರ ಬೋಧಕರು ವಿಶೇಷವಾಗಿ ಪಸ್ಕ ಹಬ್ಬದ ವಾರದಲ್ಲಿ ಸಿದ್ಧ ಭಾವನೆಯಲ್ಲಿರುತ್ತಿದ್ದರು. ಇಂತಹ ಅವಕಾಶಗಳನ್ನು ಯೌವನಸ್ಥರು ಉಪಯೋಗಿಸಿಕೊಳ್ಳುತ್ತಿದ್ದರು. ಅಲ್ಲಿನ ಪದ್ಧತಿ ಏನೆಂದರೆ ಬೋಧಕರು ಅರ್ಧ ಚಂದ್ರಾಕಾರದ ಆಸನಗಳಲ್ಲಿ ಕುಳಿತುಕೊಂಡು ಅವರೆದುರಿನಲ್ಲಿ ಹಿರಿಯ ಶಿಷ್ಯರು ಕಿರಿದಾದ ಆಸನದಲ್ಲಿ ಕುಳಿತಿರಲು ಚಿಕ್ಕ ಹುಡುಗರು ಅವರ ಮುಂದೆ ನೆಲದ ಮೇಲೆ ಅಂದರೆ ಅಕ್ಷರಶಃ ಅವರ ಪಾದಗಳ ಬಳಿ ಕುಳಿತುಕೊಳ್ಳುತ್ತಿದ್ದರು. ಹೀಗೆಯೇ ಪೌಲನು ಸಹ ಯೌವನಾವಸ್ಥೆಯವನಾಗಿದ್ದಾಗ ಗಮಲೀಯನ ಶಿಷ್ಯನಾಗಿದ್ದನು. ವಾಕ್ಯ ವಿವರಣೆಯಲ್ಲಿ ಓದುವುದು ಗಮಲೀಯನ ಪಾದಗಳ ಬಳಿಯಲ್ಲಿ ಕುಳಿತು ಆತನಿಂದ ಕಲಿತವನು ಗಮಲೀಯನು ತನ್ನ ಕಾಲದವರಲ್ಲಿ ಧರ್ಮಶಾಸ್ತ್ರದ ಮುಖ್ಯ ಬೋಧಕರಲ್ಲಿ ಒಬ್ಬನಾಗಿದ್ದನು ಎಂಬುದೇ. ಥ್ಯಾಂಕ್ ಯು ಸರ್. ಸಂಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳೇ ನೋಡ್ಬೇಕ್ರೆ ಅಲ್ಲಿ ನಾವೇನಪ್ಪ ನೋಡ್ತೀವಿ ಅಂದ್ರೆ ಈ ಒಂದು ಪಸ್ಕ ಸಂದರ್ಭದಲ್ಲಿ ಹೋಗಿ ಬರೋಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೊರಟಿರ್ತಾರೆ. ಅರೆ ಅವ್ರ ಜೊತೆ ಯಾರಿರಲ್ಲ, ಯೇಸು ಕ್ರಿಸ್ತ ಇರಲ್ಲ. ಅದನ್ನ ನೋಡ್ಬೇಕ್ರೆ ಅವ್ರು ಏನ್ ಮಾಡ್ತಾರೆ, ಮೂರು ದಿನ ಪ್ರಯಾಣ ಆಗಿದ್ಮೇಲೆ ಅವ್ ಕಂಡಿಟ್ಕೊಂಡ್ರೆ ನೋಡ್ತಾರೆ. ಸೊ ಇದು ಹೇಗೆ ಅಂತ ನೋಡ್ಬೇಕ್ರೆ ಆ ಕಾಲದಲ್ಲಿ ಏನಪ್ಪ ಇತ್ತು ಅಂದ್ರೆ ಕಷ್ಟಮ್ ಅಂತಂದ್ರೆ ಈ ಒಂದು ಊರಿಂದ ಒಂದು ಊರಿಗೆ ಫುಲ್ ಒಂದು ಟೀಮ್ ಹಂಗೆ ಪ್ರಯಾಣ ಮಾಡ್ಬೇಕಾದ್ರೆ ಏನ್ ಮಾಡೋರು, ಈ ಒಂದು ಈ ಕತ್ತೆಗಳ ಮೇಲೆ ಅಥವಾ ಒಂಟೆಗಳ ಮೇಲೆ ಅಥವಾ ಬಂಡಿಗಳ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡೋರು. ಅದರ ಅದು ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಿತ್ತು, ಫಸ್ಟ್ ಮೊದಲು ಬಂದ್ಬಿಟ್ಟು ಹೆಂಗಸ್ರನ್ನ ಏನ್ ಮಾಡೋರು, ಅದನ್ನ ಜೋಪಾನ ಕಳ್ಸೋರು. ಅವ್ರ ಹಿಂದೆ ಅವ್ರನ್ನ ಕಾಪಾಡೋದಕ್ಕೆ ಜೋಪಾನವಾಗಿ ಕರ್ಕೊಂಬರೋದಿಕ್ಕಂತ ಅವ್ರ ಹಿಂದೆ ಯಾರಪ್ಪ ಬರೋಂದ್ರೆ ಗಂಡಸರು, ಅವ್ರ ಸಂಗಡ ಮಕ್ಳುಗಳು ಏನಾಗೋರು ಅವ್ರು ಬರೋರು. ಅದರಿಂದ ಈ ಗಂಡಸರು ಒಂದು ಗುಂಪಿಗೂ ಹೆಂಗಸರು ಒಂದು ಗುಂಪಿಗೂ ಅಲ್ಲಿ ಸ್ಟಾಪ್ ಮಾಡಿ ಇಬ್ರು ಒಟ್ಟಿಗೆ ಸೇರೋ ತನಕ ಏನಾಗ್ತಾ ಇರಲ್ಲ, ಯಾರು ಯಾರ ಜೊತೆಗಿದ್ದಾರೆ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ನಾವು ಮೊದಲ ದಿನ ಪ್ರಯಾಣ ಮಾಡ್ಬೇಕ್ರೆ ಎಲ್ಲಿ ಅದು ರಾತ್ರಿ ಅಂತ್ಯ ಆಗಿ ನಿಂತ್ಕೊಂತಾರೋ ಅವಾಗ ಯೋಸಫ್ ಮರಿಯಾಳು ಭೇಟಿ ಆಗ್ಬೇಕಾದ್ರೆ ಅವಾಗ ಯಾರಪ್ಪ ಮಿಸ್ಸಿಂಗು ಅಂತಂದ್ರೆ ಜೀಸಸ್ ಕ್ರೈಸ್ಟ್ ಮಿಸ್ಸಿಂಗು. ಸೊ ಒಂದಿನ ಪ್ರಯಾಣ ಮಾಡಿದ್ರಿಂದ ತಿರ್ಗಾ ರಿವರ್ಸ್ ಬರೋಕೆ ಇನ್ನೊಂದು ದಿನ ಆಯ್ತು. ಇನ್ನೊಂದು ದಿನ ಎರಡು ಬಂದು ಏನ್ ಮಾಡೋರು ಪೂರ್ತಿ ಹುಡ್ಕೋರು. ಅವಾಗ ಕೊನೆಗೆ ಏನ್ ತಿಳ್ಕೊಂಡವ್ರೆ, ಖಂಡಿತವಾಗಿ ಇವ್ರು ಇದ್ರೆ ಎಲ್ಲಿರ್ಬೇಕು, ಮೋಸ್ಟ್ಲಿ ಆಲಯದಲ್ಲಿ ಇರ್ಬೇಕು ಅಂತಂದ್ಬಿಟ್ಟು ಬಂದು ನೋಡ್ದ. ಅವಾಗ ಆಲಯದಲ್ಲಿ ಅಲ್ಲೇನ್ ಮಾಡ್ತಾರಂತೆ, ಶಾಸ್ತ್ರಿಗಳ ಜೊತೆ ಕೂತ್ರೆ ಏನ್ ಮಾಡ್ತಾರಂತೆ, ಅವರು ಡಿಸ್ಕಸ್ ಮಾಡ್ತಾ ಇದ್ರಂತೆ. ಸೊ ಆ ಕಾಲದಲ್ಲಿ ಹೆಂಗಪ್ಪ ಇತ್ತು ಅಂತಂದ್ರೆ, ಯಾಕೆ ಓದು ತಿಳ್ಕೊಂತಾ ಇರಲ್ಲ ಅಂತಂದ್ರೆ, ಆ ಕಾಲದಲ್ಲಿ ಈ ಬುಕ್ಗಳು ಈ ಪ್ರಿಂಟಿಂಗು ಇರ್ಲಿಲ್ಲ. ಇನ್ನು ಏನೇ ಪುಸ್ತಕಗಳಿದ್ರೆ ಬರ್ದಿ ಬರ್ದಿ ತಿರ್ಗಾ ಇರೋಂತ ಒಂದು ಪುಸ್ತಕ ಇರ್ತದೆ, ಅದು ಸ್ಕ್ರಾಲ್ಸ್ ಅಂತ ಹೇಳ್ತಾರೆ. ಅದು ತುಂಬಾ ಕಮ್ಮಿ ಅಂದ್ರ ಅದು ಏನ್ತಾರೆ ಆಲಯದಲ್ಲಿ ಅಥವಾ ಸಿನಗಾಗಲ್ಲಿ ಎಲ್ಲ ಒಂದ್ ಕಡೆ ಒಂದ್ ಕಾಪಿ ಏನ್ ಮಾಡಿರೋದು ಅಟ್ಟಿರೋದು ಅಷ್ಟೇ ಹೊರತು ಎಲ್ಲಾರ ಕೈಲಿ ಪುಸ್ತಕ ಏನಾಗ್ತಾ ಇರ್ಲಿಲ್ಲ ಅಲ್ಲಿರ್ತಲ್ಲ. ಸೊ ಅಧಿಕವಾಗಿ ಜನಗಳು ಯಾವ್ದನ್ನ ಮುಖಾಂತರ ತಿಳ್ಕೊಳ್ಳೋರು ಅಂತಂದ್ರೆ, ಒಬ್ರು ಹೇಳಂತ ವಿಚಾರಗಳನ್ನ ಕೇಳಿ ಏನ್ ಮಾಡೋದು ಅಧಿಕವಾಗಿ ಅಲ್ಲಿ ತಿಳ್ಕೊಳಂತ ಒಂದು ಪದ್ಧತಿ ಏನಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಈ ಒಂದು ಶಾಸ್ತ್ರಿಗಳ ಮುಖಾಂತರ ಸತ್ಯವೇದಲ್ಲಿರುವಂತ ದೇವ್ರ ಯೋಜನೆ ಬಗ್ಗೆ ಅಧಿಕವಾಗಿ ಏನ್ ಮಾಡೋದಲ್ಲಿ ಅಲ್ಲಿ ತಿಳ್ಕೊಂತಾರ. ಯಾವ ತರ ತಿಳ್ಕೊಂತಾ ಇದ್ರು, ಯಾವ ತರ ಉಪದೇಶ ಮಾಡ್ತಾರೋ ಆ ಕಾಲದಲ್ಲಿ ಬಂದ್ಬಿಟ್ಟು ಹಿರಿಯರಾಗಿರ್ತಾ ಇದ್ರು ಅವರೆಲ್ಲ ಒಂದು ಗೌರವ ಅಂತ ಒಂದು ಸ್ಥಾನದಲ್ಲಿ ಒಂದು ಹಿರಿಯ ಅಂತ ಸ್ಥಾನದಲ್ಲಿ ಮೇಲೆ ಏನ್ ಮಾಡ್ತಾರೆ ಕೂತ್ಕೊಂತಾ ಇದ್ರು. ಅವ್ರ ಕೆಳಗಡೆ ಯಾರಪ್ಪ ಕೂತ್ಕೊಂತಾ ಇದ್ರು ಅಂತಾರೆ, ಮುಂದೆ ಒಂದು ಒಂದು ಚಿಕ್ಕದಾಗಿರೋಂತ ಒಂದು ಸ್ಥಾನಗಳಲ್ಲಿ ಅವ್ರಿಗೆ ಸ್ವಲ್ಪ ವಯಸ್ಸಾಗಿರೋಂತ ಒಂದು ಹುಡುಗರು ಕೂತಾರೆ. ಅದಕ್ಕಿಂತ ತುಂಬಾ ಚಿಕ್ಕದಾಗಿರೋ ಹುಡುಗರು ನೆಲ ಮೇಲೆ ಮಾಡ್ತಿದ್ರು ಅಲ್ಲಿ ಕೂತ್ಕೊಂತ ಇದ್ರು ಅಲ್ವರ. ಅದಕ್ಕೆ ನಾವು ಬೈಬಲ್ ಕೂಡ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲು ಗಮಲಿನ ಪಾದ ಪಡಿಯಲ್ಲಿ ಉಪದೇಶನ ಕಲ್ತ್ಕೊಂಡ್ರೆ ನೋಡ್ತೀರಿ. ಸೊ ಹೆಂಗೆ ಉಪದೇಶ ಕಲ್ತ್ಕೊಂಡ್ರೆ ಅಂದ್ರೆ, ಗಮಲಿನ ಒಬ್ಬ ಹಿರಿಯ ಅಂತ ಒಂದು ವ್ಯಕ್ತಿ ಆಗಿದ್ರು, ಅವರು ಪಾದ ಸನ್ನಿಧಾನದಲ್ಲಿ ಅಪೊಸ್ತಲ ಪೌಲು ಎಂತಾರೆ ಯೌವನಸ್ಥನಾಗಿರ್ಬೇಕ ದೇವರ ವಾಕ್ಯ ಏನ್ ಮಾಡ್ಕೊಂತ ಇದೇ ತರ ಅಲ್ಲಿ ಕೂಡ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇರ್ಬೇಕಂದ್ರೆ ಈ ತರ ಒಂದು ಏನಂತಾರೆ ವಿಚಾರದಲ್ಲಿ ಏನ್ ಮಾಡ್ತಾ ಇರ್ಬೇಕು, ಕೂತ್ಕೊಂಡು ವಾಕ್ಯನ ಕೇಳ್ತಾ ಇರ್ಬೇಕು ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಕುಮಾರ್ ಬ್ರದರ್ ನಿಮ್ಮ ಹತ್ರ ಇದೆಯಾ ಲೈಫ್ ಆಫ್ ಕ್ರೈಸ್ಟ್ ಓದ್ತೀರಾ? ಓಕೆ, ನಿರ್ಮಲ ಸರ್ ಬುಕ್ ಇದೆಯಾ ಓದ್ಬೋದಾ?
ಸಿಸ್ಟರ್ ಪೇಜ್ ನಂಬರ್ ಕನ್ನಡದಲ್ಲಿ ಐವತ್ತು ಒಂದರಲ್ಲಿ ಎಷ್ಟೇ ಪೇಜು ಎಷ್ಟೇ ಪ್ಯಾರಾಗ್ರಾಫು ಲಾಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ ಸರ್ ಬಾಲಕನಾದ ಯೇಸು ಅದ ಬ್ರದರ್ ಅಲ್ಲ ಮೇಗಿಂದ ಅದ್ರ ಮೇಗಿಂದು ಇಲ್ಲ ಅದನ್ನೇ ಬಾಲಕನಾದ ಯೇಸುವು ಧೀರ ಕರೆಕ್ಟ್ ಸ್ವಭಾವದವನಾಗಿದ್ದು ಬಾಲಕನಾದ ಯೇಸುವು ಧೀರ ಸ್ವಭಾವದವನಾಗಿದ್ದು ತನ್ನ ಕಾಲದ ಬಾಲಕನಾದ ಯೇಸುವು ಧೀರ ಸ್ವಭಾವನಾಗಿದ್ದು ತನ್ನ ಕಾಲದ ಶಾಸ್ತ್ರಜ್ಞರ ಮುಂದೆ ಹೋಗಿ ಅವರನ್ನು ಅಜ್ಞಾನಿಗಳು ಬೋಧಿಸ ಶಕ್ತರಲ್ಲವೆಂದು ಹೀಯಾಳಿಸಿ ತಮ್ಮ ಮನಸ್ಸಿಗೆ ಮೀರಿದ ಬುದ್ಧಿ ತೋರಲು ಅಬದ್ಧ ತರಬೇತು ಪಡೆದ ಈಗಿನ ಕಾಲದ ಕೆಲವು ಯವನಸ್ಥರಂತೆ ತಾನು ಅವರಿಗಿಂತ ಉತ್ತಮನೆಂದು ತೋರಿಸಿಕೊಳ್ಳಲು ಪ್ರಯತ್ನಿಸಿದನೆಂದು ನಾವು ತಿಳಿಯಲಾರೆವು. ಪ್ರತಿಯಾಗಿ ನಾವು ಭಾವಿಸುವುದು ಬಾಲಕನಾದ ಯೇಸುವು ಸ್ಥಿಮಿತ ಪ್ರಜ್ಞೆಯ ಮನೋಭಾವದವನಾಗಿದ್ದು ಬಹುಶಃ ತಾನು ಲೋಕದಲ್ಲಿ ಕೆಲವು ವರ್ಷಗಳು ಮಾತ್ರ ಕಳೆದಿದ್ದು ಬೇರೆಯವರನ್ನು ಹೋಲಿಸಿ ನೋಡಿದ್ದಲ್ಲಿ ಅಲ್ಪ ಪ್ರಯಾಣದಲ್ಲಿ ಜೀವಿತದ ಅನುಭವ ಹೊಂದಿದ್ದು ಎಲ್ಲವನ್ನೂ ತಿಳಿದವನಾದನಲ್ಲ. ಹಲವು ವಿಷಯಗಳ ಬಗ್ಗೆ ಪ್ರಶ್ನೆಗಳಿರುವುದನ್ನು ಅರಿತು ಅವುಗಳ ವಿಷಯವಾಗಿ ಹೆಚ್ಚು ತಿಳಿದುಕೊಳ್ಳುವುದಕ್ಕಾಗಿ ಮೋಶೆಯ ಪೀಠದಲ್ಲಿ ಕುಳಿತಿರುವ ಬೋಧಕರಿಂದ ಅವುಗಳಿಗೆ ತೃಪ್ತಿಕರವಾದ ಉತ್ತರಗಳನ್ನು ಪಡೆಯಲು ಬಯಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿದನು. ಥ್ಯಾಂಕ್ ಯು ಸರ್. ಸದ್ಗೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಹಂಗಾದ್ರೆ ಏನಪ್ಪ ಮಾತಾಡಿದ್ರು, ಯಾವ ತರ ಮಾತಾಡಿದ್ರು ಆ ಜ್ಞಾನಿಗಳ ಜೊತೆಗೆ ಆ ಶಾಸ್ತ್ರಿಗಳ ಜೊತೆಗೆ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ನೋಡಿದ್ರೆ ಯೇಸು ಕ್ರಿಸ್ತು ನಿರ್ದೋಷಿ, ಪಾಪ ಅಲ್ಲ, ಅಂದ್ರೆ ಪರಿಶುದ್ಧವಾಗಿದ್ರು, ಪರಿಪೂರ್ಣವಂತ ಮನುಷ್ಯನಾಗಿದ್ರು, ಎಲ್ಲ ಒಂದು ಪಾಪಿಗಳಿಗೆ ಕಂಪೇರ್ ಮಾಡಿದಾಗ ಯೇಸು ಕ್ರಿಸ್ತನಾಗಿದ್ರು, ಉನ್ನತವಾಗಿದ್ರು. ಆಗಿರ್ಬೇಕ್ರೆ ಯೇಸು ಕ್ರಿಸ್ತು ಖಂಡಿತವಾಗೂ ಎಲ್ಲರಿಗಿಂತ ಸ್ವಲ್ಪ ಏನಾಗಿರ್ಬೇಕು, ಒಂದು ಜ್ಞಾನದಲ್ಲಿ ಮೆಚುರಿಟಿಯಲ್ಲಿ ಆ ಬಿಹೇವಿಯರ್ ಏನಾಗಿರ್ಬೇಕು, ಎಲ್ಲಕ್ಕಿಂತ ಉನ್ನತವಾಗಿ ಏನಾಗಿರ್ಬೇಕಿರ್ಬೇಕು. ಹಂಗಿರ್ಬೇಕ್ರೆ ಇವ್ರ ಹತ್ರ ಕೂತ್ಕೊಂಡು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ವಯಸ್ಸಾದವ್ರ ಹಿರಿಯ ಜೊತೆಗೆ ಮಾತಾಡ್ಬೇಕ್ರೆ ಯೇಸು ಕ್ರಿಸ್ತು ಯಾವ ತರ ಮಾತಾಡಿರ್ತಾರೆ, ಆ ನಿಮ್ಗೆಲ್ಲ ಏನು ಗೊತ್ತಿಲ್ಲ, ನಾನು ಪರಲೋಕದಿಂದ ಬಂದಿದ್ದಂತ ಪರಿಶುದ್ಧತನೋ ನನ್ಗೆಲ್ಲ ಆಗುತ್ತು ಅಂತಂದ್ಬಿಟ್ಟು ಅವ್ರನ್ನ ಕೇವಲ ಖಂಡಂ ಮಾಡತ್ರ ನನ್ಗೆಲ್ಲ ಗೊತ್ತಿರೋ ತರ ಮಾತಾಡ್ತಾರೆ ಅಂದ್ರೆ ಖಂಡಿತವಾಗಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಏನ್ರಿ ಭೂಲೋಕದಲ್ಲಿ ಹುಟ್ಟಿ ಸ್ವಲ್ಪ ವರ್ಷ ಮಾತ್ರ ಆಗಿತ್ತು, ಆ ಭೂಲೋಕದ ಅನುಭವ ತುಂಬಾ ಕಮ್ಮಿ ಆಗಿತ್ತು. ಆದ್ರೆ ಈ ಒಂದು ಮೋಸೆಯ ಒಂದು ವಿಚಾರದಲ್ಲಿ, ಧರ್ಮಶಾಸ್ತ್ರ ವಿಚಾರದಲ್ಲಿ ಈ ಒಂದು ಇದ್ದಂತ ಒಂದು ಶಾಸ್ತ್ರಗಳಿಗೆ ಅಧಿಕವಾಗಿರುವಂತ ಅನುಭವ ಇರೋದ್ರಿಂದ ಅವರ ಒಂದು ಅಭಿಪ್ರಾಯ ಏನಾಗಿದೆ ವಾಕ್ಯಗಳಲ್ಲಿ ಅಂತಂದ್ಬಿಟ್ಟು ಇದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ತಿಳ್ಕೊಳಕ್ಕೆ ಒಂದು ಕುತೂಹಲದಿಂದ ಏನ್ ಮಾಡ್ತಂತೆ, ಒಂದು ಒಂದು ದೀನ ಮನೋಭಾವದಿಂದ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸರಿ, ಯಾವ್ದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ್ ಮಾಡೋದು ನಾವು ಅದನ್ನ ಅಮೃತ ಅಮೃತ ಇದೆಯಾ ಬೈ ಬುಕ್ ಓದ್ಬೋದಾ? ಓಕೆ, ಪ್ರಭಾ ಆಂಟಿ ಓದ್ತೀರಾ? ನಿಮ್ಮ ಹತ್ರ ಬುಕ್ ಇದೆಯಾ? ಕರೆಂಟ್ ಇಲ್ಲ ಬ್ರದರ್. ಇದೆ ಬ್ರದರ್, ಓದ್ತೀನಿ. ಓಕೆ, ಥ್ಯಾಂಕ್ ಯು. ಪ್ರಶ್ನೆಗಳು ಯಾವ ಸ್ವರೂಪದವೆಂದು ತಿಳಿಸಿಲ್ಲ, ಆದರೆ ಆ ಕಾಲದ ಹಾಗೂ ಅಲ್ಲಿನ ಸನ್ನಿವೇಶಗಳು ಅವುಗಳನ್ನು ಧಾರ್ಮಿಕ ವಿಷಯವಾದವುಗಳೆಂದು ಸೂಚಿಸುವ ಹಾಗೆ ತೋರುತ್ತದೆ. ಹಾಗೂ ಯಹೂದ್ಯರ ಕುಲದ ಸದಸ್ಯನಾಗಿ ತನಗೆ ಸೂಕ್ತ ರೀತಿಯಲ್ಲಿ ಸಂಬಂಧಿಸಿದ ವಿಷಯಗಳಾದ ದೇವರು ಅಬ್ರಹಾಮನಿಗೆ ಮಾಡಿದ ಉತ್ಕೃಷ್ಟವೂ ಅಮೂಲ್ಯವೂ ಆದ ಕೆಲವು ವಾಗ್ದಾನಗಳ ಮೇಲಿನ ಗಾಢವಾದ ಪ್ರಶ್ನೆಗಳು ಈಗಾಗಲೇ ಯೇಸುವಿನ ಮನಸ್ಸನ್ನು ಭದ್ರವಾಗಿ ಹಿಡಿದಿದ್ದವು. ಅವುಗಳವೆಂದರೆ ಮೆಸ್ಸಿಯನ ಮೂಲಕ ಉಂಟಾಗಲಿರುವ ದೇವಾಶೀರ್ವಾದಗಳನ್ನು ಒಳಗೊಂಡ ವಾಗ್ದಾನಗಳು, ಲೋಕದಲ್ಲಿ ಅವರನ್ನು ಇಸ್ರಾಯೇಲರನ್ನು ಜನಾಂಗವಾಗಿ ಪ್ರಮುಖ ಸ್ಥಾನಕ್ಕೇರಿಸುವುದು, ಅನಂತರದಲ್ಲಿ ಎಲ್ಲಾ ಜನಾಂಗಗಳನ್ನು ಆಶೀರ್ವದಿಸುವ ಸೌಭಾಗ್ಯ ಪಡೆಯುವುದು, ಮನುಕುಲದವರು ದೇವರ ವಿಷಯವಾದ ಜ್ಞಾನವನ್ನು ಹೊಂದಿ ಆತನ ಸೇವೆ ಮಾಡುವಂತಾಗಲು ಮಧ್ಯಸ್ಥಿಕೆ ವಹಿಸುವುದು,
ಆ ವಯಸ್ಸಿನಲ್ಲಿ ನಮ್ಮ ಮನಸ್ಸುಗಳಲ್ಲಿ ನಡೆಯುತ್ತಿದ್ದ ಆಲೋಚನಾ ಕ್ರಿಯೆಗಳ ಆಧಾರದಿಂದ ನಾವು ಭಾವಿಸುವುದೇನೆಂದರೆ ಯೇಸುವಿನ ಮನಸ್ಸಿನಲ್ಲಿ ಇಸ್ರಾಯೇಲರ ನಿರೀಕ್ಷೆಯ ಮೇಲಿನ ಪ್ರಶ್ನೆಗಳು ತುಂಬಿ ತುಳುಕುವುದು ಹಾಗೂ ತನ್ನ ತಾಯಿಯ ಮೂಲಕವಾಗಿ ನಿಸ್ಸಂದೇಹವಾಗಿ ಕೆಲವು ಸಂಗತಿಗಳನ್ನು ಕನಿಷ್ಠವೆಂದರೆ ದೇವರು ಮುಂದಾಗಿ ಮಾಡಿದ ಏರ್ಪಾಡಿನ ಪ್ರಕಾರವಾಗಿ ಈ ಶಾಸ್ತ್ರವಚನಗಳು ನೆರವೇರಲು ಆತನೇ ಕೆಲವು ಮುಖ್ಯ ಪಾತ್ರ ವಹಿಸಬೇಕೆಂದಿರುವುದೆಂದು ತಿಳಿಸಲ್ಪಟ್ಟಿರುವುದು. ಪರಲೋಕದಲ್ಲಿರುವ ತಂದೆಯು ಧರ್ಮಶಾಸ್ತ್ರದ ಹಾಗೂ ಪ್ರವಾದಿಗಳ ಗ್ರಂಥಗಳಲ್ಲಿ ನೀಡಿರುವ ಕಟ್ಟಳೆ ಪ್ರಮಾಣಗಳ ಮೂಲಕ ತಾನು ನಿರ್ವಹಿಸುತ್ತಿರುವ ಪಾತ್ರಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಿದ್ದನು. ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಯಾವ ಥರ ಪ್ರಶ್ನೆ ಕೇಳಿರ್ಬೋದು, ಖಂಡಿತವಾಗ ಯೇಸು ಕ್ರಿಸ್ತ ಬಂದ್ಬಿಟ್ಟು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಅಂತಾರೆ ಅವರ ಒಂದು ಧರ್ಮ ಶಾಸ್ತ್ರದ ಬಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನು ಮಾಡ್ತಾರೆ ಕೇಳಿರ್ತಾರೆ ಹೊರತು ಇಲ್ದಿರೋಂಥ ರೀತಿಲಿ ಏನು ಮಾಡೋಕೆ ಹೋಗಿಲ್ಲ, ಬೇರೆ ಬೇರೆ ತರಲ ಪ್ರಶ್ನೆಗಳೇನು ಮಾಡೋಕೆ ಹೋಗಿಲ್ಲ, ಕೇಳಕ್ಕೆ ಹೋಗಿಲ್ಲ. ಮತ್ತು ಯಾರ ಬಗ್ಗೆ ಕೇಳಿರ್ತಾರೆ ಅಂದರೆ ದೇವರು ಸತ್ಯವೇದಲ್ಲಿ ನೋಡ್ಬೇಕಂದ್ರೆ ಮುಖ್ಯವಾಗಿರೋಂಥ ಒಂದು ಕಾನ್ಸೆಪ್ಟ್ ಏನು ಅಂದರೆ ದೇವರು ಅಬ್ರಹಾಮ್ ಮಾಡಿದಂಥ ವಾಗ್ದಾನ, ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳಿದ ಒಂದೇ ಮಾತು ದೇವರು, ನಿನ್ನ ಸಂತತಿ ಮುಖಾಂತರ ಲೋಕಂತ ಎಲ್ಲ ಜನಗಳನ್ನ ಏನು ಮಾಡ್ತೀನಿ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳಿರೋಂಥ ಒಂದು ಅಂಶ ಇದೆ ಗೊತ್ತಾ. ಇದ್ರ ಬಗ್ಗೆ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಅಬ್ರಹಾಮಿನ ಸಂತತಿ ಯಾರೋ, ಆ ಸಂತತಿ ಮುಖಾಂತರ ಯಾವ ಥರ ಆಶೀರ್ವಾದಗಳು ಬರ್ತಾರೆ, ಅದರಿಂದ ಇಸ್ರೇಲ್ಗಳಿಗೆ ಬರೋಂಥ ಒಂದು ಕೃಪೆಗಳೇನು, ಆಮೇಲೆ ಯೇಸು ಕ್ರಿಸ್ತು ಸ್ವತಃ ಆ ಒಂದು ಸ್ತ್ರೀ ಸಂತತಿ ಆಗಿದ್ದಿ, ಅವರೆಲ್ಲ ಏನೆಲ್ಲ ಕ್ರಿಯೆಗಳು ಮಾಡಬೇಕು, ಮತ್ತು ದೇವಚಿತ್ತ ಆತನ ಜೀವಿತದಲ್ಲಿ ಏನಾಗಿದೆ, ಇದು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಧಿಕವಾಗಿರುವಂಥ ವಿಚಾರಗಳು, ಇವರ ಅನಿಸಿಕೆಗಳು ಏನಿದೆ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಏನು ಮಾಡ್ತಾರೆ ಯೇಸು ಕ್ರಿಸ್ತು ವಿಚಾರ ಏನು ಮಾಡ್ತಾರೆ ತಿಳ್ಕೊಂಡಿರ್ತಾರಲ್ವ. ಮುಖ್ಯವಾಗಿ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳಿಗೆ ಬರಬೇಕಂತ ಆಶೀರ್ವಾದ, ಅದರಲ್ಲಿ ಯೇಸು ಕ್ರಿಸ್ತನ ರೋಲ್ ಏನಾಗಿದೆ ಅಂತ ಏನ್ ಮಾಡ್ತಾರೆ ಇದನ್ನ ಇದಕ್ಕೆ ಅಧಿಕವಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಯಾವ ತರ ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದಾನ. ಯಾರತ್ರ ಬುಕ್ ಇರೋದು ಯಾರು ಓದ್ಬೋದಾ, ಯಾರಿದೆ? ಪ್ರಕಾಶ್ ಬುದರ್, ರಾಜು ಬುದರ್, ಬ್ರದರ್ ನಾನು ಓದ್ಲ ಬ್ರದರ್ ಓದಿ ರಾಜು ಬುದರ್. ಎಸ್ ಬ್ರದರ್. ತನ್ನ ಮನೆಯಲ್ಲಿ ಒಂದು ವೇದ ಗ್ರಂಥವು ಇಲ್ಲದಿದ್ದರೂ ಆತನು ದೇವರ ಕಟ್ಟಳೆ ಪ್ರಮಾಣಗಳ ವಿಷಯವಾಗಿ ಸಮಾಲೋಚಿಸಿ ತಿಳಿದುಕೊಳ್ಳಲು ಸಾಧ್ಯವಿತ್ತು. ತನ್ನ ಕಾಲದ ಯವನಸ್ಥರಿಗಿದ್ದಂತೆ ಸಣ್ಣ ಗ್ರಾಮೀಣ ಪಟ್ಟಣವಾದ ನಜರೇತಿನ ಚಿಕ್ಕ ಸಭಾಮಂದಿರದಲ್ಲಿ ನಡೆಯುವ ಕೂಟಗಳಿಗೆ ಹೋಗುವ ಸದಾವಕಾಶ ಆತನಿಗಿತ್ತು. ಪ್ರತಿ ಸಬ್ಬತ್ತಿನಲ್ಲಿಯೂ ಅಲ್ಲಿ ಆತನು ಧರ್ಮಶಾಸ್ತ್ರದ ಮತ್ತು ಕೆಲವು ಸಮಯಗಳಲ್ಲಿ ಕೀರ್ತನಾ ಗ್ರಂಥದ ಮತ್ತು ಪ್ರವಾದನ ಗ್ರಂಥಗಳ ಪಾರಾಯಣವನ್ನು ಕೇಳುತ್ತಿದ್ದನು. ಅಲ್ಲದೆ ಯಾವುದಾದರೂ ವಿಷಯಗಳಲ್ಲಿ ಅಲ್ಲಿ ಸವಿಸ್ತರವಾದ ವ್ಯಾಖ್ಯಾನಗಳು ನಡೆಯುತ್ತಿದ್ದವು. ಈ ತಿಳುವಳಿಕೆಯು ಮೂಲಗಳಿಂದ ತಿಳಿದುಕೊಂಡ ವಿಷಯಗಳ ಬಾಲಕನ ಕುತೂಹಲವುಳ್ಳ ಮನಸ್ಸನ್ನು ತುಂಬಿ ಹಿಡಿದಿದ್ದವು ಮತ್ತು ಇಲ್ಲಿ ಆ ಮಹಾಪಟ್ಟಣವಾದ ಯೆರೂಸಲೇಮಿಗೆ ಮೊದಲನೆಯ ಸಾರಿ ಭೇಟಿ ನೀಡುವ ಸಂದರ್ಭವಾದಾಗ ಅಲ್ಲಿನ ದೇವಾಲಯ ಮತ್ತು ಅದರಲ್ಲಿ ನಡೆಯುವ ಸಾಂಕೇತಿಕವಾದ ದೇವ ಆರಾಧನೆಗಳು ಹಾಗೂ ಅದರ ಅಂಗಗಳಲ್ಲಿ ನಡೆಯುವ ಸಮರ್ಥರಾದ ಬೋಧಕರಿಂದ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಗ್ರಂಥಗಳ ಮೇಲಿನ ವಿಷಯವಾದ ಸಂಭಾಷಣೆ ವಿಚಾರ ನಿಯಮಗಳನ್ನು ಬಿಟ್ಟರೆ ಬೇರೆ ಯಾವ ವಿಷಯಗಳು ಆತನಿಗೆ ಆಕರ್ಷಣೆಯಾಗಿರಲಿಲ್ಲ. ಯಾಕೆಂದರೆ ಸತ್ಯವೇದ ಗ್ರಂಥದ ಅಧ್ಯಯನದಲ್ಲಿ ಯೇಸುವಿಗಿದ್ದ ದೀರ್ಘಾಸಕ್ತಿ ಮತ್ತು ಉತ್ಸಾಹಗಳು ಆತನನ್ನು ಲೌಕಿಕ ವಿಷಯಗಳನ್ನೆಲ್ಲ ಮರೆಯುವಂತೆ ಮಾಡಿತ್ತು. ಪರಲೋಕದ ತಂದೆಯ ವಿಷಯಗಳಾದ ದೈವಿಕವಾದ ಆತನ ಯೋಜನೆಗಳನ್ನು ಅಧ್ಯಯನ ಮಾಡುವುದರಲ್ಲಿ ಯೇಸುವಿನ ಮನಸ್ಸು ಪೂರ್ಣವಾಗಿ ಕೇಂದ್ರೀಕೃತವಾಗಿತ್ತು. ಅದರಲ್ಲಿ ಆತನೇ ಬಹು ಮುಖ್ಯವಾದ ಪಾತ್ರಧಾರಿಯಾಗಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಯೇಸು ಕ್ರಿಸ್ತನ ಯಾವ್ದ್ಮೇಲೆ ಇಂಟ್ರೆಸ್ಟ್ ಇದ್ದಿರ್ಬೇಕು ಅಂತ ನಾವೇನ್ ನೋಡಿದ್ರೆ ನ್ಯಾಯ ಪ್ರಮಾಣದಲ್ಲಿ ಇರೋಂತ ಅನೇಕ ವಿಚಾರಗಳು ಅಂತ ಹೇಳ್ತಾರ. ಸೊ ಅದಕ್ಕೆ ನೋಡಿದಾಗ ಇದಕ್ಕಿಂತ ಮುಂಚೆ ನೋಡಿದಾಗ ಅಲ್ಲಿ ಆ ಕಾಲದಲ್ಲಿ ಬೈಬಲ್ಗಳು ಇತ್ತ ಅಂತಂದ್ರೆ ಬೈಬಲ್ಗಳು ಏನಾಗಿಲ್ಲ, ಇರ್ಲಿಲ್ಲ. ಎಲ್ಲಿತ್ತು? ಸಿನಾಗೋಗಲ್ಲಿ ಏನಾಗಿತ್ತು? ಇತ್ತು.
ಇಸ್ರೇಲ್ ಅಲ್ಲಿ ಒಂದು ಕಲಾಚಾರ ಇತ್ತು, ಏನಪ್ಪ ಮಾಡಿದ್ರೆ ಸಬ್ಬತ್ ದಿನ ಎಲ್ಲರೂ ಏನ್ ಮಾಡಿದ್ರೆ ಆ ಸಿನಗಗಳಲ್ಲಿ ಅಂದ್ರೆ ಆಲಯಗಳಲ್ಲಿ ಏನ್ ಮಾಡೋದಂತೆ, ಚಿಕ್ಕ ಚಿಕ್ಕ ನಗರ ಇರ್ತಾಯಿತ್ತು, ಚಿಕ್ಕ ಚಿಕ್ಕ ನಗರಗಳಲ್ಲಿ ಆಲಯಗಳು ಇರ್ತಾಯಿತ್ತು, ಅದಕ್ಕೆ ಸಿನಗಾಗ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯೆರೂಸಲೇಮ್ ದೊಡ್ಡದಾಗಿತ್ತು, ಆದ್ರೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಸಿನಗಾಗ್ಸ್ ಅಂತ ಅಂದ್ಬಿಟ್ಟಿತ್ತು ಅಲ್ಲರ. ಅದರಲ್ಲಿ ಏನ್ ಮಾಡೋರು ಸೇರ್ಬಿಟ್ಟು ಈ ಯವನಸ್ಥರಾಗ್ಲಿ ಅಥವಾ ವಯಸ್ಸಾದ ಹಿರಿಯರುಗಳಾಗ್ಲಿ ಏನ್ ಮಾಡೋರಂತೆ, ಈ ವಾಕ್ಯಗಳನ್ನ ಏನ್ ಮಾಡೋರಂತೆ, ಅವರು ಧ್ಯಾನ ಮಾಡೋರಂತೆ. ಅದಕ್ಕೆ ನಾವು ಬೈಬಲ್ನ ಓದ್ಬೇಕಾರೆ ಮೋಸೆ ಏನಪ್ಪ ಮಾಡಿದಂತೆ, ಎಲ್ಲಾ ಒಂದು ನಗರಗಳಲ್ಲಿ ಧರ್ಮಶಾಸ್ತ್ರನ ಪ್ರತಿ ಒಂದು ವಾರ ಪ್ರಯಾಣ ಮಾಡೋದು ಏನ್ ಮಾಡಿ ಅಂತ ನೇಮಿಸಿದ್ರು ಅಂತ ಅಂದ್ಬಿಟ್ಟು ಅಪೊಸ್ತಲ ಕೃತ್ಯಗಳು 13-15 ನಾವೇನ್ ಮಾಡ್ತೀರಿ, ನಾವು ಓದ್ತೀರಿ ಅದರ. ಸೊ ಅದಕ್ಕೆ ಆ ಒಂದು ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತು ಏನ್ ಮಾಡಿರ್ಬೇಕು ಅಂತಂದ್ರೆ ಅನೇಕ ವಿಚಾರಗಳು ದೇವರ ಒಂದು ಚಿತ್ತದ ಬಗ್ಗೆ, ಧರ್ಮಶಾಸ್ತ್ರದ ಬಗ್ಗೆ, ದೇವರ ಆಲಯದ ಬಗ್ಗೆ ಏನ್ ಮಾಡ್ತಾರೆ ಅನೇಕ ವಿಚಾರಗಳನ್ನ ಅವರು ತಿಳ್ಕೊಂಡಿರ್ತಾರೆ. ತಿಳ್ಕೊಂಡವಾಗ ಅದೇ ಒಂದು ವಯಸ್ಸಲ್ಲಿ ಅದೇ ಸಂದರ್ಭದಲ್ಲಿ ಯೆರೂಸಲೇಮ್ ಬಂದವಾಗ ಆ ಮೆಚೂರ್ಡ್ ಮೈಂಡ್ ಅಲ್ಲಿ ಏನ್ ಮಾಡ್ತಾರೆ, ಆ ಆಲಯದ ಅನೇಕ ವಿಚಾರಗಳು ನೋಡ್ಬೇಕ್ರೆ ಯೇಸು ಕ್ರಿಸ್ತಗೆ ಇನ್ನ ಅನೇಕ ಒಂದು ಅಧಿಕವಾಗಿ ಏನಾಗಿರ್ತಾರೆ, ಕುತೂಹಲ ಬಂದಿರ್ತಾರೆ. ಯಾವ ಬಗ್ಗೆ ಅಂದ್ರೆ ತನ್ನ ದೇವ್ರ ಬಗ್ಗೆ ಇನ್ನ ಅಧಿಕವಾಗಿ ತಿಳ್ಕೊಳಕ್ ಏನಾಗಿರ್ತಾರೆ, ಅಲ್ಲಿ ಅವ್ರ ಕುತೂಹಲ ಬಂದಿರೋದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಆ ವಿಚಾರಗಳನ್ನ ತಿಳ್ಕೊಳಕ್ ಏನ್ ಮಾಡ್ತಾರೆ, ಅವರು ಆಸಕ್ತಿಯಿಂದ ಅದನ್ನ ಹುಡುಕಿರ್ತಾರೆ ಅಲ್ಲರ. ಅದು ಮಾತ್ರ ಅಲ್ಲ, ದೇವರು ಅನೇಕ ವಿಚಾರಗಳನ್ನ ತನ್ನ ಮುಖಾಂತರ ನೆರವೇರಿಸ್ಬೇಕು ಅಂತ ಏನ್ ಮಾಡ್ತಾರೆ, ಈ ವಿಚಾರಗಳನ್ನ ತಿಳ್ಕೊಂಡವಾಗ ಏನ್ ಮಾಡ್ತಾರೆ, ಈ ಪ್ರಶ್ನೆಗಳನ್ನ ಏನ್ ಮಾಡ್ತಾರೆ, ಅವ್ರು ಕೇಳ್ತಾರೆ ಅದರ. ಸೊ ಅದಕ್ಕೆ ಈ ಒಂದು ಪ್ರಶ್ನೆಗಳು ಯಾವ ತರ ಇದ್ದಿರ್ಬೋದು ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ಹಾಲೇಶ್ ಬದರ್, ನಿಮ್ಮ ಹತ್ರ ಪುಸ್ತಕ ಇದೆಯಾ, ಓದ್ಬೋದಾ ನೆಕ್ಸ್ಟ್ ಪ್ಯಾರಾಗ್ರಾಫ್? ಬ್ರದರ್ ಬುಕ್ ಇದೆಯಾ, ಓದ್ಬೋದಾ ಬ್ರದರ್? ಓದ್ತೀನಿ ಬ್ರದರ್, ನನಗೆ ಸರಿ ಅರ್ಥ ಆಗ್ತಿಲ್ಲ. ಕ್ರಿಸ್ತನ ಜೀವಿತ ಅಂತ ಆ ಬುಕ್ ಬ್ರದರ್? ಹೌದು, ಅದನ್ನೆಲ್ಲ 52ನೇ ಪೇಜ್ ನಂಬರ್, ಪೇಜ್ ನಂಬರ್ 52 ಬ್ರದರ್. ಒಂದ್ ನಿಮಿಷ ಬ್ರದರ್, 52. ಪೇಜ್ ನಂಬರ್ 52 ತಗದೀನಿ ಬ್ರದರ್. 52ರಲ್ಲಿ ರೈಟ್ ಸೈಡ್ ಅಲ್ಲಿ ಆತನ ಪ್ರಶ್ನೆಗಳು ತನ್ನ ವಯಸ್ಸಿನ ಇತರ ಬಾಲಕರಿಗಿಂತ ಅಂತಿದೆ ಗೊತ್ತಾ, ಎರಡನೇ ಪ್ಯಾರಾಗ್ರಾಫ್ ರೈಟ್ ಸೈಡ್ ಅಲ್ಲಿ ಎರಡನೇ ಪ್ಯಾರಾಗ್ರಾಫ್. ಇಲ್ಲ ಬ್ರದರ್, ನನಗೆ ಅದು ಅದು ಸಿಕ್ಕಿಲ್ಲ. ಪರಲೋಕದಲ್ಲಿ ಶ್ರೇಷ್ಠವಾದ ಪ್ರತಿಫಲವನ್ನು ಗಳಿಸುವುದು ಅನ್ನೋದು ಇದೆ ಬ್ರದರ್ 53-52ರಲ್ಲಿ. ಪ್ರಕಾಶ್ ಬದ್ ಓದಿ. ಆತನ ಪ್ರಶ್ನೆಗಳು ತನ್ನ ವಯಸ್ಸಿನ ಇತರ ಬಾಲಕರಿಗಿಂತ ಗಾಢವಾಗಿಯೂ ಮತ್ತು ಹೆಚ್ಚು ತರ್ಕಬದ್ಧವಾಗಿಯೂ ಇರುವುದು ಸಹಜವೇ, ಮತ್ತು ಈ ಕಾರಣಕ್ಕಾಗಿ ಧರ್ಮಶಾಸ್ತ್ರ ಪಂಡಿತರುಗಳು ಈತನಲ್ಲಿ ದೀರ್ಘಾಸಕ್ತಿ ಹೊಂದಿದ್ದು ಸಹಜವೇ, ಏಕೆಂದರೆ ಇವೆಲ್ಲವುಗಳಲ್ಲಿಯೂ ವಿನಮ್ರತೆಯು ಆತನಲ್ಲಿ ಮೈಗೂಡಿಸಿತೆಂಬುದು ನಮ್ಮ ಖಚಿತಾಭಿಪ್ರಾಯ. ಇಂತಹ ಹಬ್ಬಗಳ ಸಮಯಗಳಲ್ಲಿ ದೂರದಿಂದ ಬಂದ ಪರಸ್ಥಳದ ಯಾತ್ರಾರ್ಥಿಗಳಿಗೆ ವಿಶೇಷವಾಗಿ ಅತಿಥಿ ಸತ್ಕಾರಗಳು ಮಾಡಲ್ಪಡುತ್ತಿಲ್ಲರಾಗಿ ಯೇಸುವಿಗೆ ಹೊಸದಾಗಿ ಪರಿಚಯವಾದ ಯಾರಾದರೂ ಒಬ್ಬ ಗೆಳೆಯರಿಂದ ಸತ್ಕಾರ ಪಡೆದಿದ್ದ ಸಂಭವ ಇದ್ದಿತ್ತು. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನ್ಯಾಚುರಲ್ ಆಗಿ ಯೇಸು ಕ್ರಿಸ್ತನ ಒಂದು ಸಹಜವಾಗಿ ನೋಡ್ಬೇಕಾದ್ರೆ ಯೇಸು ಕೃಷ್ಣ ಪ್ರಶ್ನೆಗಳು ಕೇಳಿದ ಹೆಂಗಿರ್ತಾರೆ, ಖಂಡಿತವಾಗೂ ಆಳವಾಗಿ ಏನಾಗಿರ್ಬೇಕು, ಪ್ರಶ್ನೆಗಳು ಇದ್ದಿರ್ಬೇಕು. ಯಾಕಂದ್ರೆ ಎಲ್ಲ ಸಾಮಾನ್ಯ ಮನುಷ್ಯಗಳಿಗೆ ಕಂಪೇರ್ ಮಾಡಿದಾಗ ಯೇಸು ಕ್ರಿಸ್ತನ ಪ್ರಶ್ನೆಗಳಿಗೆ ಖಂಡಿತವಾಗಿ ಏನಾಗಿರ್ಬೇಕು, ಒಂದು ಏನ್ತಾರೆ ಒಂದು ತೂಕ ಏನಾಗಿದ್ದಿರ್ಬೇಕು, ಇದಿರ್ಬೇಕು. ಅದು ಮಾತ್ರ ಅಲ್ಲ, ಇದನ್ನ ಎಲ್ಲ ಆ ಜ್ಞಾನಿಗಳ ಮುಂದೆ ಇದನ್ನ ಯೇಸು ಕ್ರಿಸ್ತ ಈ ಪ್ರಶ್ನೆಗಳನ್ನ ಹಾಕ್ಬೇಕಾರೆ ಇದು ಏನಾಗೋದು ಅಂತಂದ್ರೆ ತುಂಬಾ ಜನಗಳನ್ನ ಅಟ್ರಾಕ್ಟ್ ಮಾಡೋದು. ಅಂದ್ರೆ ಏನು ಈ ಪ್ರಶ್ನೆ, ಈ ಪ್ರಶ್ನೆಗೆ ನಾವು ಕೂಡ ಏನ್ ಮಾಡ್ಬೇಕು ಉತ್ತರನ ತಿಳ್ಕೊಳಕ್ ಆಸಕ್ತಿ ಉಳ್ಳವರಾಗಿದ್ರೆ ಅಂದ್ಬಿಟ್ಟು ಏನಾಗೋದು ಅಂದ್ರೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಅಂದ್ರೆ ಒಟ್ಟಾಗಿ ಕೂತ್ಕೊಂಡು ಈ ವಾಕ್ಯನ ಧ್ಯಾನ ಮಾಡೋಂತ ಒಂದು ಒಂದು ಎನ್ವಿರಾನ್ಮೆಂಟ್ ಏನೈತೆ ಅಲ್ಲಿ ಅಲ್ಲಿ ಕ್ರಿಯೇಟ್ ಆಯ್ತು. ಅಂದ್ರೆ ಅದಕ್ಕೆ ನೆಕ್ಸ್ಟ್ ಓದನ. ಪ್ರಕಾಶ್ ಬದ್ರ ಹಂಗೆ ಮುಂದಕ್ಕೆ ಓದಿ, ಇನ್ನೊಂದು ಪ್ಯಾರಾಗ್ರಾಫ್ ಓದಿ ಬದರ್. ನಿರೂಪಣೆಯಲ್ಲಿ ಬರೆಯಲ್ಪಟ್ಟಿರುವುದೇನೆಂದ್ರೆ ಯೋಸೇಫನು ಮತ್ತು ಮರಿಯಳು ಯೇಸುವನ್ನು ಕಂಡುಕೊಂಡಾಗ ಈತನ ಬೋಧಕ ನಡುವೆ ಕುಳಿತು ಅವರಿಂದ ಕೇಳುತ್ತಲೂ ಮತ್ತು ಅವರನ್ನು ಪ್ರಶ್ನೆ ಮಾಡುತ್ತಲೂ ಇದ್ದನು. ತಮ್ಮ ಹಿರಿಯರ ಮತ್ತು ಬೋಧಕರ ವಿಷಯವಾಗಿ ಹೇಗೆ ನಡೆದುಕೊಳ್ಳಬೇಕೆಂಬುದರ ಬಗ್ಗೆ ಒಂದು ಅಮೂಲ್ಯವಾದ ಪಾಠ ಯವನಸ್ಥರಿಗೆ ಇಲ್ಲಿದೆ. ಈ ವಿವರಣೆಯಲ್ಲಿ ಯೇಸು ಬೋಧಕರಿಗೆ ಉಪದೇಶ ಮಾಡಿ ಬುದ್ಧಿ ಹೇಳಲು ಪ್ರಯತ್ನಿಸುತ್ತಿದ್ದುದಾಗಿ ಅವರು ಯೇಸುವನ್ನು ಕಂಡುಕೊಂಡರೆಂದು ಬರೆದಿರುವುದೆಂಬ ಅಭಿಪ್ರಾಯಕ್ಕೆ ನಾವೇನಾದರೂ ಬಂದಿದ್ದಲ್ಲಿ ಅದು ಎಷ್ಟು ಭಿನ್ನವಾಗಿರುತ್ತಿತ್ತು. ಯೇಸು ಬೋಧಕರಿಂದ ಕಲಿತ ಹಾಗೆಲ್ಲ ಅವರು ಈತನಿಂದ ಕಲಿಯುತ್ತಿದ್ದರು. ಏನಿಲ್ಲವೆಂದರೂ ಬಹುಶಃ ಕೆಲವು ವಿಷಯಗಳಲ್ಲಿ ಹೆಚ್ಚು ಕಲಿತಿದ್ದಿರಬೇಕೆಂಬುದರಲ್ಲಿ ನಾವು ಒಂದು ಕ್ಷಣವಾದರೂ ಸಂದೇಹ ಪಡಲಾರೆವು. ನಿಜವಾಗಿಯೂ ಘನವಂತರಾಗಿದ್ದರಲ್ಲಿ ಅವರು ಚಿಕ್ಕ ಮಕ್ಕಳಿಂದಲೂ ಕಲಿತುಕೊಳ್ಳುವ ದೀನ ಸ್ವಭಾವ
ಹೊಂದಿದ್ದರೆಂಬುದರಲ್ಲಿ ನಮಗೆ ಸಂಶಯವಿಲ್ಲ. ಅವರು ಯೇಸುವನ್ನು ಕೆಲವು ವಿಷಯಗಳಲ್ಲಿ ಪ್ರಶ್ನೆ ಮಾಡಿದ್ದರೆ ಎಂದು ಈ ಸಂಬಂಧವಾಗಿ ತಿಳಿಸಲ್ಪಟ್ಟಿರುವುದು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಈ ಇಬ್ಬರ ವಿಷಯಗಳಲ್ಲೂ ಪ್ರಶ್ನೆಯನ್ನು ಕೇಳುವುದರ ಹಿಂದಿರುವುದು ಮತ್ತೊಬ್ಬರ ಬಗ್ಗೆ ಯೇಸು ಗೌರವಭಾವದಿಂದ ಬೋಧಕರಿಗೆ ಪ್ರಶ್ನೆ ಮಾಡುವುದರಲ್ಲಿ ತೋರಿಬಂದಿದ್ದೇನೆಂದರೆ ಆತನ ಮನಸ್ಸಿನ ಅಂತರಾಳ ಮತ್ತು ಗ್ರಹಿಸುವುದರಲ್ಲಿರುವ ಸ್ಪಷ್ಟತೆ, ಇದಲ್ಲದೆ ಆತನ ತರ್ಕಬದ್ಧವಾದ ಪ್ರತಿಪಾದಿಸುವಿಕೆಯು ಪ್ರತಿಯಾಗಿ ಈತನಿಗೆ ಪ್ರಶ್ನೆಗಳನ್ನು ಮಾಡುವಂತೆ ಅವರನ್ನು ನಡೆಸಿತು. ಥ್ಯಾಂಕ್ ಯು. ಸರಿಯಾಗಿ ನೋಡ್ಬೇಕಾದ್ರೆ ಇಲ್ಲಿ ಯೇಸು ಕೃಷ್ಣ ಪ್ರಶ್ನೆ ಮಾತ್ರ ಕೇಳೋದಲ್ಲ, ಉತ್ತರ ಕೂಡ ಏನ್ ಮಾಡ್ತಾ ಇದ್ರು, ಅದನ್ನ ಹೊಂದ್ಕೊಂತ ಇದ್ರು ಅಂತ ಹೇಳ್ತಾ ಇದ್ರು. ಅದಕ್ಕೆ ಯೇಸು ಕ್ರಿಸ್ತು ಎಲ್ಲಕ್ಕಿಂತ ಉನ್ನತವಾಗಿರ್ಬೇಕಾರೆ ಅಯ್ಯೋ ಬರೀ ಪ್ರಶ್ನೆಗಳು ಕೇಳ್ಬಿಟ್ಟು ಈ ಪ್ರಶ್ನೆಗಳಿಗೆ ನಾನೇ ಉತ್ತರ ಕೊಡ್ತೀನಿ ಕೇಳಿ ಇದು ಸರಿಯಾಗಿರೋಂಥ ಉತ್ತರ ಇದು ಅಂತ ನಿರ್ಮಾಣಕ್ಕೆ ಹೋಗ್ತಲ್ಲ, ಅವರು ಹೇಳಕ್ ಹೋಗ್ತಾ ಇರಲ್ಲ. ಅದು ಬದಲಾಗಿ ಅವ್ರನ್ನ ಒಂದು ಡಿಸ್ಕಷನ್ ಏನ್ ಮಾಡೋರು ಅಂತೆ ಅಲ್ಲಿ ಸೆಳೆಯೋರು. ಅದರ ಆ ಡಿಸ್ಕಷನ್ ಒಂದು ಮೂಡ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇವ್ರ ಪಾಠ ಮಾತ್ರ ಕಲಿಯಂಥದ್ದಲ್ಲ, ಕಲ್ಸೋಂತ ರೀತಿ ಕೂಡ ಏನಾಗಿತ್ತು ಅಲ್ಲಿ. ಅದೇ ತರ ಅಲ್ಲಿ ಹಿರಿಯರು ಕೂಡ ನೋಡಿರ್ತೀನಿ, ಆ ವಯಸ್ಸಾಗಿರೋಂಥ ಹಿರಿಯರು ಕೂತ್ಕೊಂಡು ಈ ತರ ಎಲ್ಲ ಒಂದು ಈ ಪ್ರಶ್ನೆಗಳು ಒಂದು ಬಾಲಕ ಒಂದು ಪ್ರಶ್ನೆ ಕೇಳ್ಬೇಕಾರೆ ಇದನ್ನ ಹೀಯಾಳಿಸಿ ಅದನ್ನ ಏನ್ ಮಾಡಕ್ ಹೋಗಿಲ್ಲ, ಒಂದು ಕಡೆಗಣಿಸಿ ಅವ್ರಿಗೆ ಉತ್ತರ ಕೊಡಕ್ ಹೋಗಿಲ್ಲ. ಅದ್ರ ಬದಲಾಗಿ ಏನ್ ಮಾಡಿದ್ರೆ ಒಂದು ಜ್ಞಾನವಾಗಿ ಏನ್ ಮಾಡೋರು ಅವ್ರು ಉತ್ತರ ಕೊಟ್ಟವ್ರೆ. ಇದು ಎಷ್ಟು ಒಂದು ಪ್ರಯೋಜನವಾಗಿತ್ತು ಅಂದ್ರೆ ಜೀಸಸ್ ಕ್ರೈಸ್ಟ್ಗೆ, ಅದ್ ಮಾತ್ರ ಅಲ್ಲ ಅಲ್ಲಿ ಬಂದಂತ ಎಲ್ಲಾ ವ್ಯಕ್ತಿಗಳಿಗೆ ಏನಾಗಿತ್ತು ಅಂದ್ರೆ ಇದ್ರಲ್ಲಿ ಕೂತ್ಕೊಂಡು ನಾವೇನ್ ಮಾಡ್ಬೇಕು ಇನ್ನ ನಾವು ಕೇಳ್ಬೇಕು ಅಂತ ಒಂದು ಎನ್ವಿರಾನ್ಮೆಂಟ್ ಏನಾಯ್ತಂತ ಅಲ್ಲಿ ಕ್ರಿಯೇಟ್ ಆಯ್ತಂತೆ. ಆ ತರ ಒಂದು ಕುತೂಹಲ ಬರತರ ಏನಾಯ್ತಂತೆ ಅಲ್ಲಿ ಇತ್ತಂತ. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡ್ತೀರಿ, ಯೇಸು ಕ್ರಿಸ್ತು ಜ್ಞಾನದಲ್ಲಿಯೂ ಮನುಷ್ಯರ ಒಂದು ದಯೆಯಲ್ಲಿ ಏನ್ ಮಾಡದಂತೆ ಬೆಳೆದ್ರು ಅಂತಂದ್ರೆ ಈ ರೀತಿ ಏನಾಗಿರ್ಬೇಕು, ಯೇಸು ಕ್ರಿಸ್ತನ್ ಡೆವಲಪ್ಮೆಂಟ್ ಏನಾಗಿರ್ಬೇಕು ಒಂದು ಆಗಿರ್ಬೇಕು ಅಂತಂದ್ರ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ ಆ ಮಂಜುಳಷ್ಟರ್ ಓದಿ. ಸತ್ಯವನ್ನು ಪ್ರೀತಿಸುವ ಅದರ ಮಿತ್ರರಿಗೆ ನಾವು ಶಿಫಾರಸು ಮಾಡುವುದೇನೆಂದರೆ ಈ ರೀತಿಯಲ್ಲಿ ಯೋಜಿತವಾಗಿ ಪ್ರಶ್ನೆ ಮಾಡುವ ವಿಧಾನಗಳು ಬಾಲಕನಾದ ಯೇಸುವಿಗೆ ಮತ್ತು ಧರ್ಮಶಾಸ್ತ್ರದ ಬೋಧಕರಿಗೆ ಮಾತ್ರವಲ್ಲದೆ ಈಗಿನ ಕಾಲದ ನಮಗೂ ವಿವೇಕವುಳ್ಳವುಗಳು ಸಮಂಜಸವೂ ಆದವುಗಳು. ದೇವರ ಪ್ರಿಯರಾದ ಕೆಲವು ಜನರು ದೇವರ ಯೋಜನೆಗಳನ್ನು ಇತರರಿಗೆ ವಿಶೇಷವಾಗಿ ತಿಳಿದವರಿಗೆ ಹೇಳುವಲ್ಲಿ ತಮ್ಮ ಅಧಿಕವಾದ ಆತ್ಮವಿಶ್ವಾಸ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲಿನ ಭರವಸೆಯನ್ನು ತೋರಿ ಸತ್ಯದ ಮೇಲಿನ ತಮ್ಮ ಪ್ರಭಾವಕ್ಕೆ ಬಹುವಾಗಿ ಹಾನಿ ಮಾಡಿಕೊಂಡಿದ್ದಾರೆ. ದೀನತೆಯು ಎಲ್ಲಿದ್ದರೂ ಅದು ಒಂದು ಭೂಷಣ. ಇದು ಸತ್ಯಾನ್ವೇಷಣೆಗೆ ವಿಶೇಷವಾಗಿ ಬಯಸುವ ಒಬ್ಬ ಜೊತೆಗಾರನಂತೆ ಮತ್ತು ಅದರ ಪ್ರಸರಣೆಗೆ ಇದು ಒಂದು ಕವಣೆಯಂತಿರುವುದು. ಸತ್ಯವನ್ನು ಕವಣೆಯ ಮೂಲಕವಾಗಿ ಪೂರ್ಣ ಸಾಮರ್ಥ್ಯದಿಂದ ಎಸೆಯಣವಾಗಲಿ. ಆದರೆ ಅದು ಯಾವಾಗಲೂ ಸಾತ್ವಿಕ ಭಾವದಿಂದಲೂ ದೀನ ಭಾವದಿಂದಲೂ ಕೂಡಿದ್ದಾಗಿರಲಿ. ಅಲ್ಲದೆ ಸತ್ಯವನ್ನು ಪ್ರಶ್ನೆಯ ರೂಪದಲ್ಲಿ ಸಲಹೆಯಾಗಿ ತಿಳಿಯಪಡಿಸುವುದು ಬಹು ಸಮಯಗಳಲ್ಲಿ ಅತಿ ಶಕ್ತಿಶಾಲಿಯಾಗಿ ಕಂಡುಬಂದಿದೆ. ಥ್ಯಾಂಕ್ ಯು ಸಿಸ್ಟರ್. ಸರಿಗೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ನಾವು ವಾಕ್ಯದಲ್ಲಿ ನೋಡ್ಬೇಕಾರೆ ಯೇಸು ಕ್ರಿಸ್ತ ಏನಪ್ಪ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ವಾಕ್ಯದ ನೋಡ್ಬೇಕಾರೆ ಆಸ್ಕಿಂಗ್ ಹಿಮ್ ಬೋತ್ ಹಿಯರಿಂಗ್ ದೆಮ್ ಆಸ್ಕಿಂಗ್ ದೆಮ್ ಕ್ವಶನ್ಸ್ ಅಂತ ನೋಡ್ತೀರಿ. ಯೇಸು ಕ್ರಿಸ್ತು ಅವ್ರ ಹತ್ರ ಪ್ರಶ್ನೆಗಳನ್ನ ಹಾಕ್ತಾ ಇದ್ರು ಮತ್ತೆ ಉತ್ತರಗಳನ್ನ ಏನ್ ಮಾಡ್ತಾ ಇದ್ರು ಹೊಂದ್ಕೊಂತ ಇದ್ರು ಅಂತ ನೋಡ್ತೀರಿ. ಯೇಸು ಕ್ರಿಸ್ತ ಏನಕ್ಕೆ ಪ್ರಶ್ನೆ ರೀತಿಯಲ್ಲಿ ಅವರು ದೇವ್ರ ಯೋಜನೆ ತಿಳ್ಕೊಳಕ್ ಆಸಕ್ತಿ ಪಟ್ರು ಅಂತಂದ್ರೆ ಈ ಪ್ರಶ್ನೆಗಳ ಕೇಳೋದು ಮುಖಾಂತರ ಸತ್ಯನ ತಿಳ್ಕೊಳೋದಾಗ್ಲಿ ಸತ್ಯನ ಹೇಳಂತ ವಿಚಾರದಲ್ಲಿ ಏನಾಗ್ತಾರೆ ಅಂತಂದ್ರೆ ಏನ್ರಿ ಅವ್ರಿಗೆ ಎಷ್ಟೋ ವಿಚಾರಗಳನ್ನ ಮನದಟ್ಟು ಮಾಡೋದಕ್ಕೆ ಏನಾಗ್ತಾರೆ ಒಂದು ಸಹಾಯ ಆಗ್ತಾ ಇದ್ರ ಒಂದು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೀವು ತಿಳ್ಕೊಂಡಿದ್ರೆ ತಪ್ಪು ಅಂತ ಹೇಳೋದಕ್ಕಿಂತ ಪ್ರಶ್ನೆ ರೂಪದಲ್ಲಿ ಪ್ರಶ್ನೆ ಆಗ್ದವಾಗ ಏನಾಗ್ತಾವ ಸತ್ಯನ ನಾವು ಹೊರಗಾಗ್ದವಾಗ ಅವ್ರಿಗೆ ಏನಾಗ್ತಾರೆ ಮನಸ್ಸಲ್ಲಿ ಒಂದು 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 ಎಂತಾರೆ ಒಂದು ಡೌಟ್ ಅಥವಾ ಒಂದು ಕ್ವಶನ್ ಅಂತ ಹುಟ್ಟುತ್ತದೆ. ಆಮೇಲೆ ಇದ್ರ ಬಗ್ಗೆ ಇನ್ನೂ ಅಧಿಕವಾಗಿ ತಿಳ್ಕೊಳಕ್ ಏನಾಗ್ತಾರೆ ಅವ್ರಿಗೆ ಒಂದು ಮೋಟಿವೇಶನ್ ಆಗ್ತಾರೆ. ಅದರ ಅದಕ್ಕೆ ನೋಡಿರ್ತೀನಿ ಇವತ್ತು ನಾವೆಲ್ಲ ಸತ್ಯಕ್ಕೆ ಬಂದಿದ್ದಾರೆ ಹೆಂಗೆ ಬಂದಿದ್ದಿರೋದ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಏನಂತ ಉದ್ಭವವಾಗಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೋಸ್ಕರ ನಾವೇನ್ ಮಾಡಿದಿರಿ ಸತ್ಯವೇದನ ಹುಡುಕಿ 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 ಒಂದು ಸತ್ಯಕ್ಕೇನಾಗಿರುತ್ತೆ ನಾವು ಬಂದು ನಿಂತಿರೋದು. ಸೊ ಅದಕ್ಕೆ ಇದು ಸತ್ಯವೇದಲ್ಲಿ ನಾವು ಯೂಸ್ ಮಾಡ್ಬೇಕಂತ ಒಂದು ಏನ್ರಿ ಟ್ಯಾಕ್ಟಿಕ್ಸ್ ಅದ್ರ ಅದ್ ಹೇಳ್ತಾರಲ್ಲ ಇದು ಹೆಂಗೆ ಯೂಸ್ ಮಾಡಕಂತೆ ಒಂದು ಕಣಿವೆ ಅಂತ ಏನಂತಾರೆ ಸ್ಲಿಂಗ್. ಸ್ಲಿಂಗ್ ಏನ್ ಹೇಳ್ತಾರಪ್ಪ ಕನ್ನಡದಲ್ಲಿ ಹೇಳ್ತಾರೆ ಸ್ಲಿಂಗಿಗೆ ಕವಣೆ 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 ತರ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಕರೆಕ್ಟ್ ಆಗಿ ಕಲ್ಲನ್ನ ಬೀಸಿದ್ರೆ ಕರೆಕ್ಟ್ ಆಗಿ ಏನಾಗ್ತಾರೆ ಏಟು ಬಿದ್ದೆ
ಪ್ರತಿಫಲ ಕೊಡ್ತಾರೆ. ಈ ತರ ಈ ಸತ್ಯ ಎಂಬಿಟ್ಟು ಹೆಂಗಿದೆ ಅಂತೆ ಅದನ್ನ ಅದನ್ನ ಸರಿಯಾದ ರೀತಿಯಲ್ಲಿ ಏನ್ ನಾವು ಉಪಯೋಗಿಸ್ಬೇಕು, ಸರಿಯಾದ ರೀತಿಯಲ್ಲಿ ಬಿಟ್ಟಾವಾಗ ಅದು ರಿಸಲ್ಟ್ ಏನಾಗ್ತಾರೆ ಅದನ್ನ ಕೊಡ್ತಾರೆ. ಅದಕ್ಕೆ ನೋಡ್ಬೇಕು ಅನೇಕ ಜನಗಳು ಏನ್ ಮಾಡ್ತಾರೆ, ಇದನ್ನ ಗೊತ್ತಿಲ್ತೀರ, ಒಬ್ಬರನ್ನ ಕೇವಲ ಮಾಡೋದು, ಒಬ್ಬನ ಕಂಡಮ್ ಮಾಡೋ ತರ ಏನ್ ಮಾಡ್ತಾರೆ ಸತ್ಯ ಅಂಶಗಳನ್ನ ಹೇಳ್ತಾರೆ. ಆದ್ರೆ ಅದು ಪ್ರತಿಫಲ ಏನಾಗಲ್ಲ, ಅದ್ರ ಎಫೆಕ್ಟ್ ಏನಾಗ್ತಂದ್ರೆ ನೆಗೆಟಿವ್ ರಿಸಲ್ಟ್ಸ್ ಹೊರತು ಪಾಸಿಟಿವ್ ರಿಸಲ್ಟ್ಸ್ ಯಾವುದು ಇರಲ್ಲ. ಅದಕ್ಕೆ ಯೇಸು ಕ್ರಿಸ್ತನ್ ಕೂಡ ಒಂದು 3.5 ಇಯರ್ಸ್ ಮಿನಿಸ್ಟ್ರಿಯಲ್ಲಿ ಅನೇಕ ಜನಗಳಿಗೆ ಏನ್ ಹೇಳಿದ್ರೆ ಪ್ರಶ್ನೆಗಳ ಮುಖಾಂತರ ಏನ್ ಮಾಡಿದ್ರು, ಕುತೂಹಲ ಏನ್ ಮಾಡಿದ್ರು, ಅವರು ಕ್ರಿಯೇಟ್ ಮಾಡಿದ್ರು ಅಲ್ವರ. ಅದು ಮಾತ್ರ ಅಲ್ಲ, ಎಸ್ಎಸ್ಸರಿ ಪ್ರಶ್ನೆ ಆಗದಿರೋ ಸರಿ ಇಂಟ್ರೆಸ್ಟ್ ಏನ್ ಮಾಡಿದ್ರು, ಅವರು ಕ್ರಿಯೇಟ್ ಮಾಡಿದ್ರು. ಆ ಇಂಟ್ರೆಸ್ಟ್ ಇಂದ ಏನ್ ಮಾಡಿದ್ರು, ಅದಕ್ಕೆ ಜನಗಳು ಇನ್ನ ಕೇಳ್ಬೇಕು ಕೇಳ್ಬೇಕು ಅಂತ ಬಂದಾವಾಗ ಏನ್ ಮಾಡಿದ್ರು, ಯೇಸು ಕ್ರಿಸ್ತ ಡೀಟೇಲ್ ಆಗಿ ಹೇಳ್ಕೊಟ್ರು. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ, ಹಂದಿಗಳ ಮುಂದೆ ಏನಾಕ ಹಾಕೋಬೇಡಿ, ನೀವು ಮುತ್ತುಗಳನ್ನ ಚೆಲ್ಲಬೇಡ್ರಿ ಚೆಲ್ಲಬೇಡ್ರಿ. ಯಾಕಂದ್ರೆ ನೀವು ನೀವು ಸತ್ಯನ ಹಾಕಿ ಅದು ನಿಜವಾದ ಒಂದು ಸತ್ಯನ ಕೇಳಂತ ಕಿವಿ ಆಗಿದ್ರೆ ಏನ್ ಮಾಡ್ತಾರೆ, ತಿರ್ಗಾ ಬಂದಿ ಸ್ವಾಮಿ ಇದು ಅರ್ಥ ಏನು ಅಂತ ಕೇಳಿದಾಗ ಏನ್ ಮಾಡಿ ಅಧಿಕವಾಗಿ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಇದ್ದವನ್ಗೆ ಕೊಡಲ್ಪಡ್ತದೆ, ಇಲ್ಲದವನ್ಗೆ ಇರದ್ದು ಕೂಡ ತೆಗ್ಬಿಡ್ತಾರೆ ಅಂತಂದ್ರೆ ಆಸಕ್ತಿ ಯಾರಿಗಿದೆ ಅವ್ರಿಗೆ ಸತ್ಯ ದೇವ್ರು ಏನ್ ಮಾಡ್ತಾರೆ ಇದನ್ನ ಅಧಿಕವಾಗಿ ಕೊಡ್ತಾರೆ. ಯಾರಿಗ ಆಸಕ್ತಿ ಇಲ್ಲೋ ಇರಂತ ಒಂದು ಆಸಕ್ತಿ ಕೂಡ ಏನ್ ಮಾಡ್ತಾರೆ ದೇವ್ರು ಅದಕ್ಕೆ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ದು. ಅದರ ಅದೇ ತರ ಸರ್ಪಗಳ್ತಾರೆ, ನೀವೇನಾಗಿರಿ ಜಾಣರಾಗಿರಿ, ಪಾರ್ವಗಳ್ತಾರೆ ಏನಾಗಿರಿ ನಿಷ್ಕಪಟರಾಗಿರಿ, ಸತ್ಯನ ವಿಟ್ನೆಸ್ ಮಾಡೋಂತ ವಿಚಾರದಲ್ಲಿ ದೇವ್ರ ಮಕ್ಳು ಹೆಂಗಿರ್ಬೇಕು ಅಂದ್ರೆ ಎಂತ ಜ್ಞಾನಿಗಳಾಗಿ ಸತ್ಯ ಎಷ್ಟು ಹೇಳ್ಬೇಕೋ ಅಷ್ಟೇ ಮಾಡ್ಬೇಕು, ಹೇಳ್ಬೇಕು ಅದನ್ನ ಯಾವ ರೀತಿ ಹೇಳ್ಬೇಕು ಅದೇ ರೀತಿ ಮಾಡಕ್ ನಾವು ಹೇಳ್ಬೇಕು ಅಲ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಇದೊಂದು ವಂಡರ್ಫುಲ್ ಟ್ಯಾಲೆಂಟ್, ಇದು ಕೂಡ ನಮ್ಗೆ ಇದ್ದಲ್ಲೇ ಕಲಿಯಂತ ಪಾಠ ನೋಡಿ. ಯೇಸು ಕ್ರಿಸ್ತ 12 ವಯಸ್ಸಲ್ಲಿ ದೊಡ್ಡ ದೊಡ್ಡ ಹಿರಿಯರ್ಗಳ ಹತ್ರ ಯಾವ ತರ ನಾವು ಚರ್ಚಿಸ್ಬೇಕು ಅಂತ ಆ ಜ್ಞಾನ ಏನ್ ಮಾಡೋರೆ ಕೊಟ್ಟವ್ರು ಯೋಚನೆ ಮಾಡ್ತೀನಿ. 12 ವಯಸ್ಸಿನ ಎಷ್ಟಪ್ಪ, 6ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗ ಅಲ್ರ, ಒಂದು ದೊಡ್ಡ ಫಿಲಾಸಫರ್ ತರ ಅದರ ಮಾತಾಡ್ಬೇಕು ಅಂತಂದ್ರೆ ಏನ್ ಜ್ಞಾನ. ಅದಕ್ಕೆ ಎಲ್ಲಾ ಮಕ್ಳುಗಳಿಗೆ ಕಂಪೇರ್ ಮಾಡಿದಾಗ ಎಷ್ಟು ಖುಷಿ ಅಂತ, ಅಭಿವೃದ್ಧಿ ಆಗಿದ್ರು ಅಲ್ಲರ. ಮಂಜುಳ ಅಷ್ಟರ್ ಇನ್ನೊಂದು ಪ್ಯಾರಾಗ್ರಾಫ್ ಓದಿ ಹಂಗೆ ಹಂಗೆ ಮುಂದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕೂಡ ಓದ್ಬಿಡಿ. ತಮ್ಮ ಚಿಕ್ಕ ಮಗನು ಆ ಕಾಲದಲ್ಲಿನ ಘನವಂತರಾದ ಬೋಧಕರ ಸಂಗಡವಿದ್ದು ಅವರ ಗಮನ ಸೆಳೆಯುತ್ತಿದ್ದುದನ್ನು ಕಂಡು ಯೂಸೇಫನು ಮತ್ತು ಮರಿಯಳಿಗೆ ಸಹಜವಾಗಿಯೇ ಆಶ್ಚರ್ಯವಾಗಿತ್ತು. ತಮ್ಮ ನಿರಾಸೆಯ ಬಗ್ಗೆಯಾಗಲಿ ನಂತರದಲ್ಲಿ ಆತನನ್ನು ಹುಡುಕಿಕೊಂಡು ಬಂದ ವಿಷಯವಾಗಲಿ ಯೇಸುವಿಗೆ ಎಲ್ಲರ ಮುಂದೆ ಅವರು ಹೇಳಿದ್ದಂತಿದ್ದ ಮರಿಯಳು ಏಕಾಂತದಲ್ಲಿ ಅವನಿಗೆ ಯಾತ್ರಿಕರ ಗುಂಪಿನಲ್ಲಿರುವುದನ್ನು ಅಲಕ್ಷ್ಯ ಮಾಡಿದ್ದಕ್ಕೆ ಬುದ್ಧಿ ಹೇಳುತ್ತಿರುವಂತಿದೆ. ಆದರೂ ಆಕೆಯು ಇದನ್ನು ಬಹು ಕರುಣೆಯಿಂದಲೂ ಮತ್ತು ಸೌಮ್ಯ ಭಾವದಿಂದಲೂ ಹೇಳಿರುವಲ್ಲಿ ಇದು ಒಂದು ಬಹು ಅಸಾಧಾರಣವಾದ ಘಟನೆ ಎಂದು ಸೂಚಿತವಾಗಿತ್ತೆಂದು ತೋರುತ್ತದೆ. ಪ್ರತಿಯಾಗಿ ಇದು ತನ್ನ ತಂದೆ ತಾಯಿಗಳ ವಿಷಯದಲ್ಲಿ ಯೇಸುವಿನ ವಿಧೇಯತೆಯ ಬಗ್ಗೆ ಹೇಳುತ್ತದೆ. ಥ್ಯಾಂಕ್ ಯು ಸ್ಟಾರ್. ಸೊ ಅದೇ ನೋಡ್ಬೇಕಾದ್ರೆ ನೋಡಿ ವಂಡರ್ಫುಲ್ ಪಾಯಿಂಟ್ ಅದರ ನೋಡ್ರಿ, ಅವ್ರ ತಂದೆ ತಾಯಿ ಬಂದು ಯೇಸು ಕ್ರಿಸ್ತ ನೋಡ್ತಾರೆ ನೋಡಿ, ತಕ್ಷಣ ಆಶ್ಚರ್ಯ ಆಗ್ಬಿಡ್ತಾರೆ. ಏನ್ ಮಾಡ್ತಾರೆ ಅಂತ ಯೇಸು ಕ್ರಿಸ್ತು ಅಲ್ಲಿ ಹಿರಿಯರ್ಗಳ ಹತ್ರ ಏನ್ ಮಾಡ್ತಂತೆ ಅದರ ಉತ್ತರಗಳನ್ನ ತಿಳ್ಕೊಂತ ಪ್ರಶ್ನೆಗಳಾಗ್ತಾ ಇದ್ದಂತೆ. ಇದನ್ನ ನೋಡ್ಬಿಟ್ಟು ಅವ್ರಿಗೆ ಏನಾಗಿರ್ತಾರೆ, ಏನಪ್ಪ ಇಷ್ಟು ಚಿಕ್ಕ ಬಾಲಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಏನ್ ಮಾಡ್ತಾನೆ ಚರ್ಚೆ ಮಾಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡಿದ್ರು ಅವರು ಸಂತೋಷ ಪಟ್ರಂತೆ. ಅದೇ ತರ ಯೇಸು ಕ್ರಿಸ್ತನ ಎಲ್ಲರ ಮುಂದೆ ಏನ್ ಮಾಡಕ್ಕೋಗಿಲ್ಲ, ಕಂಡು ಮಾಡಕ್ಕೋಗಿಲ್ಲ. ಗೊತ್ತಾಗಲ್ವ ನಿನ್ಗೆ ಅಪ್ಪ ಅಮ್ಮನ್ ಹೇಳ್ಬೇಕು ಅಂತ ಅವ್ರು ಹೇಳ್ದೆ ಕೇಳಿದ್ ನೀ ಇಲ್ಲೇ ಮಾಡ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದ್ರ ಅಂದ್ರೆ ಇಲ್ಲ. ಎಲ್ಲಾ ಚರ್ಚೆ ಎಲ್ಲ ಮುಗಿದ್ಮೇಲೆ ಮಗನ್ನ ಪ್ರತ್ಯೇಕ ಕರ್ಬಿಟ್ಟು ತಾಯಿ ಏನ್ ಮಾಡಿತಾರೆ ಅದರ ಸರಿಯಾದ ರೀತಿಯಲ್ಲಿ ಅದರ ಅಂತ ಏನ್ ಮಾಡ್ತಾರೆ ಅವಾಗ, ಅವಾಗ ಹೇಳ್ತೀನಿ ನಮ್ಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ವಾ ನಾವು ಎಷ್ಟು ಟೆನ್ಷನ್ ಆಗಿದ್ದೆ ನಿಮ್ನೆಲ್ಲೆಲ್ಲ ಹುಡುಕಿದ್ದು ಅಂತ ಅವಾಗ ಏನ್ ಮಾಡ್ತಾರೆ ಅವಾಗ. ಅವಾಗ ಏನ್ ಮಾಡ್ತಾರೆ ಅದನ್ನ ಸರಿಯಾದ ರೀತಿಯಲ್ಲಿ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ಬೇಕು ಅಂದ್ಬಿಟ್ಟು ಯೇಸು ಕ್ರಿಸ್ತಗೆ ಏನ್ ಮಾಡೋರು ಅವಾಗ ಮರ್ಯಾದ ತಿಳಿಸ್ಕೊಟ್ಟಾರೆ ನೋಡ್ರ. ಅದಕ್ಕೆ ನೋಡ್ಬೇಕ್ರೆ ತಂದೆ ತಾಯಿಗಳು ಮಾಡೋಂತ ಕರ್ತವ್ಯ ಮಕ್ಳುಗಳನ್ನ ಎಲ್ಲರ ಮುಂದೆ ಏನ್ ಮಾಡಕ್ಕೋಗ್ಬೇಡು, ಕೇವಲವಾಗಿ ಕಣ್ಣು ಮಾಡಕ್ ಹೋಗ್ಬಾರ್ದು ಅಲ್ರ. ಅದಕ್ಕೆ ಪ್ರತ್ಯೇಕವಾಗಿ ಏನ್ ಮಾಡ್ಬೇಕು ಅದರ ಪರ್ಸನಲ್ ಆಗಿರ್ಬೇಕು ಮಾಡಕ್ಕ ವಿಚಾರಗಳನ್ನ ಅವ್ರಿಗೆ ಹೇಳ್ಬೇಕು ಅಲ್ರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ. ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೆವಲ್ಲ ಎಂದು ಮರಿಯಳು ವ್ಯಕ್ತಪಡಿಸಿದ್ದಲ್ಲಿ ಯೋಸೇಫನು ಯೇಸುವಿನ ತಂದೆ ಎಂಬುದನ್ನು ಒಪ್ಪಿಕೊಂಡಂತೆಯೇ ಎಂಬ ಪ್ರಶ್ನೆಯನ್ನು ಕೆಲವರು ಎತ್ತಿರುವರು. ಇದು ಹಾಗಿಲ್ಲವೆಂದು ನಮ್ಮ ಉತ್ತರ ಈ ಮುಂದಿನ ರೀತಿಯಲ್ಲಿ ಊಹಿಸುವುದು ಸೂಕ್ತವಲ್ಲ. ಲೂಕನು ಯೇಸುವಿನ ವಂಶಾವಳಿಯನ್ನು ವಿಶೇಷವಾಗಿ ಮರಿಯಳ ಮೂಲಕವಾಗಿ ಪತ್ತೆ ಹಚ್ಚಿ ಪಟ್ಟಿ ಮಾಡಿರುವುದರಲ್ಲಿ ಯೋಸೇಫನನ್ನು ಅಲಕ್ಷಿಸಿ ಅನಂತರದಲ್ಲಿ ಯೋಸೇಫನು ಯೇಸುವಿನ ತಂದೆ ಎಂಬಂತೆ ಅನ್ವಯಿಸಿರುವನು. ಯೋಸೇಫನು ಮರಿಯಳನ್ನು ಅಂಗೀಕರಿಸಿದ್ದಲ್ಲಿ ಆಕೆಯ ಮಗನನ್ನೂ ಸಹ ಅಂಗೀಕರಿಸಿ ಆತನಿಗೆ ನಾನು ಸಾಕು ತಂದೆಯಾದೆನು ಮತ್ತು ಈ ದಿನದ ಇಂಥದೇ ಸನ್ನಿವೇಶಗಳಲ್ಲಿಯೂ ಅಂಥವರನ್ನು ಪೋಷಕರಲ್ಲಿ ಒಬ್ಬನಂತೆ ಪರಿಗಣಿಸಿ
ಆತನನ್ನು ತಂದೆ ಎಂದು ಕರೆಯುವಂತೆ ಆ ಮಗುವಿಗೆ ಕಲಿಸಿಕೊಡಲಾಗುವುದು. ಯೇಸುವಿನ ನಿಷ್ಕಳಂಕವಾದ ಪವಿತ್ರಾತ್ಮನ ಮೂಲಕವಾದ ಗರ್ಭಧಾರಣೆಯ ವಿಷಯವಾದ ಸಂಗತಿಯನ್ನು ಆತನು ಬಹು ಹತ್ತಿರದ ಸಂಬಂಧಿಗಳಿಗೆ ಹೊರತು ಮತ್ತಾರಿಗೂ ತಿಳಿಸಲ್ಪಟ್ಟಿರುವ ಸಂಭವವಿಲ್ಲ. ಮತ್ತು 12 ವರ್ಷ ವಯಸ್ಸಿನ ಬಾಲಕನಾದ ಯೇಸುವಿನೊಂದಿಗೆ ಈ ವಿಷಯವಾಗಿ ಮಾತುಕತೆ ನಡೆದಿರುವುದು ತೀರಾ ಅಸಂಭವ. ಹಾಗೆ ಮಾಡುವುದು ಸೂಕ್ತವೂ ಆಗುತ್ತಿರಲಿಲ್ಲ. ಆದುದರಿಂದ ಸುವಾರ್ತೆಯಲ್ಲಿ ಹೇಳಿರುವಂತೆ ಈ ಎಲ್ಲಾ ಅಂಶಗಳು ಪೂರ್ಣವಾಗಿ ಮರಿಯಳ ಮಾತಿನಲ್ಲಿ ಒಳಗೊಂಡಿತ್ತು. ಇಲ್ಲಿ ನೋಡ್ಬೇಕ್ರೆ ಮರಿಯಾಳ್ ಬಂದ್ಬಿಟ್ಟು ಅಂತ ಯೇಸು ಹತ್ರ ಏನ್ ಹೇಳ್ತಾರೆ, ನಾನು ನಿಮ್ಮ ತಂದೆ ನಿಮ್ನ ಹುಡುಕ್ತಾ ಇದ್ರಿ ಅಂತ ಹೇಳ್ಬೇಕು. ಎಷ್ಟೋ ಜನ ಮಾಡ್ತಾರೆ ನೋಡಿದ್ರ, ಮರಿಯಾಳು ಯೋಸೆಫ್ನ ಯೇಸು ಕೃಷ್ಣನ್ ತಂದೆ ಅಂತ ಅಂದ್ಬಿಟ್ರು. ಅಂದ್ರೆ ಯೇಸು ಕೃಷ್ಣನ್ಗೆ ತಂದೆ ಯಾರಪ್ಪ ಅಂದ್ರೆ ಯೋಸೆಫೇ ಅಂತ ಏನ್ಮಾಡ್ತಾರೆ ಎಷ್ಟೋ ಜನ ಕನ್ಕ್ಲೂಷನ್ ಬಿಡ್ತಾರೆ. ಆ ತರ ಅಲ್ಲ ಇಲ್ಲಿ. ಮತ್ತೆ ಏನಕ್ಕೆ ತಂದೆ ಅಂತ ಹೇಳಿದ್ರು ಅಂತಂದ್ರೆ, ಒಂದು ಮೊದಲನೇ ಕಾರಣ, ಯೇಸು ಕೃಷ್ಣನ್ ಎಷ್ಟು ವಯಸ್ಸು? 12 ವಯಸ್ಸು ಅಲ್ಲರ. ಆಮೇಲೆ ನೋಡ್ಬೇಕಾದ್ರೆ ಲೂಕನ ಬರೆದಂತ ಸುವಾರ್ತೆಯಲ್ಲಿ ನಾವು ಯೇಸು ಕೃಷ್ಣ ಒಂದು ಜೀನಿಯಾಲಜಿ ಏನ್ ಮಾಡಿದಿರಿ, ನಮ್ಮ 4ನೇ ಅಧ್ಯಾಯದಲ್ಲಿ ಓದಿದ್ರಿ. ಅದ್ರ ಅಲ್ಲಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಯೋಸೆಫನ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಇವರು ಅವ್ರ ಮಗ ಆಗಿದ್ರು, ಅವ್ರ ಹೆಂಗೆ ವಂಶಾವಳಿ ಬಂತು ಅಂತ ಕೂಡ ಏನ್ ಮಾಡ್ತಾರೆ, ನಾವು ವಂಶ ಮಾಡೋದು ನೋಡ್ತೀರಿ. ಅದರ ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಆ ಕಾಲದಲ್ಲಿ ಮಾತ್ರ ಅಲ್ಲ ಈ ಕಾಲದಲ್ಲಿ ಕೂಡ ಏನಾಗಿದೆ ಅಂದ್ರೆ, ಯಾರೋ ತಂದೆ ತಾಯಿಗಳು ಮಕ್ಳುಗಳನ್ನ ದತ್ತು ತಗೊಂಡ್ರೆ ಆ ಮಕ್ಳುಗಳಿಗೆ ಯಾವ ತರ ಪಾಠ ಕಲ್ಸ್ಕೊಡ್ತಾರೆ ಅಂದ್ರೆ, ಆ ದತ್ತು ತೊಗೊಂಡಿರೋಂಥ ತಂದೆ ತಾಯಿಗಳೇ ತನ್ನ ಸ್ವಂತ ತಂದೆ ತಾಯಿಗಳು ಅಂತಂದು ಕಳ್ಸಿಕೊಡ್ತಾರೆ. ಅವ್ರಿಗೆ ತಂದೆ ತಾಯಿ ಅಂತ ಕೇಳೋ ರೀತಿಯಲ್ಲೇ ಎಂತಾರೆ, ಆ ಗೌರವ ಕೊಡೋಂಥ ರೀತಿಯಲ್ಲೇ ಮರ್ಯಾದೆ ಕೊಡೋ ರೀತಿಯಲ್ಲೇ ಮಾಡ್ತಾರೆ, ಟ್ರೈನಿಂಗು ಕೊಡ್ತಾರೆ. ಇದೇ ತರ ಇಲ್ಲಿ ಏನಾಗಿದೆ ಅಂದ್ರೆ, ಎಂತಾರೆ ಆ ಒಂದು ರೆಸ್ಪೆಕ್ಟ್ ಕೊಡೋಂಥ ಒಂದು ಕ್ಯಾರೆಕ್ಟರ್, ಆ ಬಿಹೇವಿಯರ್ನ ಮರ್ಯಾಳು ಯಾರು ಕಳ್ಸಿಕೊಟ್ಟಾರೆ, ಯೇಸು ಕ್ರಿಸ್ತನಿಗೆ ಕಳ್ಸಿಕೊಟ್ಟಾರೆ. ಅದು ಮಾತ್ರ ಅಲ್ಲ, ಯೋಸೆ ಮಾಡಿ, ಯೇಸು ಕ್ರಿಸ್ತನಿಗೆ 12 ವಯಸ್ಸು. 12 ವಯಸ್ಸಲ್ಲೇ ನೋಡಪ್ಪ ನಾನು ಕನ್ಯೆಯಾಗಿದ್ದೆ, ಅದರ ದೇವ್ರು ನಂಗೆ ಏನ್ ಮಾಡಿದ್ರು, ನನ್ಗೆ ಗರ್ಭವತಿ ಆಗ ತರ ಮಾಡಿದ್ರು, ಅದ್ರ ಮುಖಾಂತರ ನೀನ್ ಹುಟ್ಟಿದ್ಯಾ, ಇವ್ರು ನಿಮ್ಮ ತಂದೆ ಅಲ್ಲ, ಇವ್ರಿಗೆ ಆ ವಿಚಾರ ಗೊತ್ತಮೇಲೆ ನನ್ನ ಕಾಪಾಡೋಕೋಸ್ಕರ ಮದುವೆ ಮಾಡ್ಕೊಂಡ್ರು ಅಂತಂದಲ್ಲಿ ಹೇಳ್ಬೇಕ್ರೆ, ಇದು ಒಂದು ವಿಚಾರ ಅಂದ್ರೆ ಈ ಮ್ಯಾರೇಜ್ ಬಗ್ಗೆ ಇರೋಂತ ವಿಚಾರಗಳು ಯೇಸು ಕ್ರಿಸ್ತನಿಗೆ ಅರ್ಥ ಆಗೋದಾ? ಖಂಡಿತವಾಗೂ ಅರ್ಥ ಆಗ್ತಲ್ಲ. ಅದಕ್ಕೆ ನೋಡ್ಬೇಕ್ರೆ ಮರಿಯಾಳಿ ವಿಚಾರಗಳು ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ಆ ವಯಸ್ಸಿಗೆ ಎಷ್ಟು ಮಾತಾಡ್ಬೇಕು ಅಷ್ಟನ್ನ ಏನ್ ಮಾಡಿದ್ರು ಜ್ಞಾನವಾಗಿ ಮಾತಾಡೋದು. ಇದು ಕೂಡ ಏನ್ರಿ ನಮ್ಮ ತಂದೆ ತಾಯಿಗಳಿಗೆ ಪಾಠ ಅಂದ್ರ, ತಂದೆ ತಾಯಿಗಳು ಮಕ್ಳ ಹತ್ರ ಎಷ್ಟು ಮಾತಾಡ್ಬೇಕು ಅಂದ್ರೆ, ಆ ವಯಸ್ಸಿಗೆ ಏನ್ ಸಂಬಂಧಪಟ್ಟಿದ್ಯೋ ಆ ವಿಚಾರಗಳನ್ನ ಜ್ಞಾನವಾಗಿ ಮಾತಾಡೋದೇನ್ರಿ, ಅದು ಇಂಟೆಲಿಜೆನ್ಸ್ ಅಲ್ರ. ಸರಿ, ಅದಕ್ಕೆ ಇನ್ನೊಂದು ಪ್ಯಾರಾಗ್ರಾಫ್ ಓದನ. ಪರಲೋಕದ ತಂದೆಯ ಕಡೆಗೆ ಮತ್ತು ಆತನ ಯೋಜನೆಗಳ ಬಗ್ಗೆ ತನ್ನ ಜವಾಬ್ದಾರಿಯ ವಿಚಾರದಲ್ಲಿ ಪರಿಶೀಲಿಸಿದಾಗ ತನ್ನ ಕಾರ್ಯಭಾರಗಳು ಕೆಲವು ಹಂತದಲ್ಲಿ ತನ್ನ 13ನೇ ವಯಸ್ಸಿನಲ್ಲಿಯೇ ಪ್ರಾರಂಭವಾಗಿರಬಹುದೇ ಎನ್ನುವುದು ಬಾಲಕನಾದ ಯೇಸುವಿನ ಮನಸ್ಸಿನಲ್ಲಿ ಅಚ್ಚರಿ ಕುತೂಹಲಗಳನ್ನು ಉಂಟು ಮಾಡಿರಲು ಸಾಕಷ್ಟು ಸಾಧ್ಯತೆಗಳಿವೆ. ಆ ಸಮಯದಿಂದ ಆತನು ಧರ್ಮಶಾಸ್ತ್ರಕ್ಕೆ ಮಗನಂತಾದನು ಎಂದು ಪರಿಗಣಿಸಲಾಗುತ್ತಿತ್ತು. ಧರ್ಮಶಾಸ್ತ್ರ ಬೋಧಕರಿಗೆ ಕೇಳಿದ ಕೆಲವು ಪ್ರಶ್ನೆಗಳು ಈ ಸಂಬಂಧವಾಗಿರುವ ಸಾಧ್ಯತೆಗಳು ಸಾಕಷ್ಟಿದ್ದು, ಯಾಜಕ ಉದ್ಯೋಗದ ವಿಷಯವಾದ ಛಾಯೆಗಳಲ್ಲಿ ಸೂಚಿತವಾಗಿರುವಂತೆ ತನ್ನ ಕಾರ್ಯಭಾರವು 30 ವರ್ಷಗಳಿಗೆ ಮೊದಲು ಆರಂಭವಾಗುವುದಿಲ್ಲವೆಂಬ ನಿರ್ಣಯಕ್ಕೆ ಕಡೆಯಲ್ಲಿ ಬಂದಿರುವ ಸಂಭವವೂ ಸಾಕಷ್ಟಿರುವುದು. ಮರಿಯಳ ಬುದ್ಧಿಮಾತಿಗೆ ತನ್ನ ಉತ್ತರ ಈ ಸಂಬಂಧವಾಗಿತ್ತು. ತನ್ನ ತಂದೆಯ ಮನೆಯಲ್ಲಿದ್ದು ಆತನ ಕೆಲಸಗಳಲ್ಲಿ ನಿರತನಾಗಿರುವುದನ್ನು ನೀನು ನಿರೀಕ್ಷಿಸುವುದಿಲ್ಲವೇ? ಧರ್ಮಶಾಸ್ತ್ರಕ್ಕೆ ಮಗನಂತಾಗುವ ವಯಸ್ಸನ್ನು ನಾನು ತಲುಪಿದ್ದು ಈ ಕಾರಣದಿಂದಾಗಿ ಪರಲೋಕದ ತಂದೆಯ ಮತ್ತು ವಾಕ್ಯಗಳ ಹಾಗೂ ಆತನ ಯೋಜನೆಗಳ ಬಗ್ಗೆ ಕೆಲವು ಜವಾಬ್ದಾರಿಗಳು ನನ್ನ ಮೇಲೆ ಬಂದಿರುತ್ತವೆ ಎಂಬುದು ನಿನಗೆ ತಿಳಿದಿಲ್ಲವೇ? ಅನಂತರದಲ್ಲಿ ಧರ್ಮಶಾಸ್ತ್ರದಲ್ಲಿ ಬೋಧಕರೊಂದಿಗೆ ಸಂಭಾಷಿಸಿದ ನಂತರ ಬಂದ ನಿರ್ಣಯವನ್ನು ನೆನೆಸಿಕೊಂಡು ತನ್ನ ಮಾತನ್ನು ನಿಲ್ಲಿಸಿ ಅವರ ತಂದೆ ತಾಯಿಗಳ ಬಯಕೆಯಂತೆ ನಜರೇತಿಗೆ ಅವರೊಂದಿಗೆ ಹೋದನು. ಶಾಸ್ತ್ರದಲ್ಲಿ ಲಿಖಿತವಾಗಿರುವಂತೆ ತಾನು ತನ್ನ 30 ವರ್ಷ ತಲುಪುವವರೆಗೂ ತನ್ನ ದಿನನಿತ್ಯದ ಸಾಮಾನ್ಯವಾದ ವಿಷಯಗಳಲ್ಲಿ ಹೊರತು ಬೇರೆ ಯಾವ ಸಲಹೆಗಳನ್ನೂ ನಂತರದಲ್ಲಿ ಮಾಡಲಿಲ್ಲ ಮತ್ತು ಅವರಿಗೆ ಅಧೀನನಾಗಿದ್ದನು ಎಂಬ ಈ ಮಾತಿನಲ್ಲಿ ಅದು ವ್ಯಕ್ತವಾಗಿರುವುದು. ಈ ಹುಡುಗನು ಸಾಮಾನ್ಯರಿಗಿಂತ ಹೆಚ್ಚಿನವನು, ಬಹು ವಿಶೇಷವಾದವನೆಂದು ಯೋಸೇಫನು ಮತ್ತು ಮರಿಯಳು ಸ್ಪಷ್ಟವಾಗಿ ಅರಿತಿದ್ದರು. ಆದರೂ ಆ ಸನ್ನಿವೇಶದ ಬಗ್ಗೆಯಾಗಲಿ ಅಥವಾ ಆತನ ಮಾತಿನಲ್ಲಿ ಸೂಚಿತವಾದ ಅಭಿಪ್ರಾಯವನ್ನಾಗಲಿ ಅವರು ಪೂರ್ಣವಾಗಿ ಗ್ರಹಿಸಲಿಲ್ಲ. ಹೀಗಿರುವಲ್ಲಿ ಮರಿಯಳು ಇವುಗಳನ್ನು ಮತ್ತು ಆತನ ವಿಷಯವಾಗಿ ಹೇಳಿದ ವಿಶಿಷ್ಟವಾದ ಇತರ ಸಾಕ್ಷಿಗಳನ್ನು ತನ್ನ ಹೃದಯದಲ್ಲಿ ನಿಧಿಯಂತೆ ಇಟ್ಟುಕೊಂಡಿದ್ದಳು. ಹಾಗೂ ಈ ನಮ್ಮ ಪಾಠದಲ್ಲಿನ ವಿಷಯವನ್ನು ಲೂಕನು ಆಕೆಯ ಬಾಯಿಂದಲೇ ಪಡ್ಕೊಂಡವನೆಂಬುದರಲ್ಲಿ ಸಂದೇಹವಿಲ್ಲ. ಸರಿ, ನೋಡ್ಬೇಕಾರೆ ಇಲ್ಲಿ ಏನಪ್ಪಾ ಆಯ್ತು ಅಂತ ನೋಡ್ಬೇಕಾರೆ ಯೇಸು ಕ್ರಿಸ್ತನ ರಿಪ್ಲೈ
ಹೇಗಿತ್ತೋ ಡೋಂಟ್ ಯು ನೋ ದಟ್ ಐ ಮಸ್ಟ್ ಡೂ ಮೈ ಫಾದರ್ಸ್ ಬಿಸ್ನೆಸ್ ಅಂತ ಉತ್ತರ ಕೊಡ್ತಾರೆ. ನಾನು ನಿಮ್ಗೆ ಗೊತ್ತಿಲ್ವಾ ನಾನು ದೇವರು ಎಂತರ ಕೆಲಸನ ಮಾಡಬೇಕು ಅಂತ ಬಿಡ್ತಾರ. ಕೆಲವೊಂದ್ಸತಿ ಆ ಉತ್ತರ ನೋಡ್ಬೇಕಾರೆ ಹಿಂಗಿದೆ ಅಂತಂದ್ರೆ, ಇವ್ರ ಅಪ್ಪ ಅಮ್ಮ ಬಂದು ಹುಡುಕ್ಬೇಕಾರೆ, ಏನಮ್ಮ ನಿನ್ನ ಯಾಕೆ ನಾನು ಹುಡ್ಕಕ್ ಬಂದೆ, ನಿಮ್ಗೆ ಗೊತ್ತಿಲ್ವಾ ನಾನು ದೇವ್ರಿಗೋಸ್ಕರ ಪ್ರಾಣ ಕೊಡ್ಬೇಕು, ನನ್ನ ಯಾಕೆ ಇಷ್ಟಪಡಕ್ ಬಂದೆ ಅಂತಂದ್ಬಿಟ್ಟು ಆ ಥರ ಒಂದು ಆ್ಯಂಗಲ್ ಅಲ್ಲಿ ಈ ಉತ್ತರ ಕೇಳಂತದ್ದಿದೆ. ಅರೆ ಯೇಸು ಕ್ರಿಸ್ತ ಈ ಥರ ಉತ್ತರ ಕೊಟ್ಟಿರ್ತಾರೆ ಅಂತಂದ್ರೆ ಇಲ್ಲ. ಯಾವ ಥರ ಉತ್ತರ ಕೊಟ್ಟಿರ್ತಾರೆ ಅಂತಂದ್ರೆ, ಅವ್ರ ತಾಯಿ ಕೇಳಿದ ಪ್ರಶ್ನೆಗೆ, ಏನಮ್ಮ ಸತ್ಯವೇದದಲ್ಲಿ ನ್ಯಾಯ ಪ್ರಮಾಣದಲ್ಲಿ ನಾನು ಇಂಥ ವಯಸ್ಸಲ್ಲಿ ನಾನು ದೇವ್ರಿಗೆ ನನ್ನ ಜೀವಿತ ಕೊಡಬೇಕು ಅಂತಂದ್ಬಿಟ್ಟು ಅಷ್ಟು ತಿಳ್ಕೊಂಡಿರ್ತಾರೆ ಯೇಸು ಕ್ರಿಸ್ತ. ಅದರ ಏನಂದ್ರೆ 30 years ಅಂದ ಅರಣ್ಯ ಕಂಡ 4th ಅಧ್ಯಾಯ 3ನೇ ವಚನ ಏನ್ ಬರ್ತಾರೆ, ದೇವರ ಆಲಯದಲ್ಲಿ ಕೆಲಸ ಮಾಡೋರು 30-50 ವಯಸ್ಸವರೆಗೂ ಇರಬೇಕು ಅಂತ ತಿಳ್ಕೊಂಡಿರ್ತಾರೆ. ಹಂಗಿರ್ಬೇಕಾದ್ರೆ ಇಲ್ಲಿ ಏನಂತ ವಿಚಾರ ಕೂಡ ತಿಳ್ಕೊಂಡಿರ್ತಾರೆ ಅಂತಂದ್ರೆ, 30 years ದೇವ್ರಿಗೆ ತನ್ನ ಜೀವಿತನ ಅರ್ಪಿಸ್ಬೇಕು, ಅದಕ್ಕಾಗೇ ನನ್ನನ್ನು ದೇವರ ಬದುಕು ಕಳ್ಸಿರ್ಬಿಟ್ಟು ಈ ವಿಚಾರ ಏನಾಗಿದೆ ಯೇಸು ಕ್ರಿಸ್ತ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗಿರೋದ್ರಿಂದ ಇದನ್ನ ಏನ್ ಮಾಡಿದ್ರು ತಾಯಿ ಹತ್ರ, ಅಂದ್ರೆ ಅಮ್ಮ ನಾನು ಏನಕ್ಕಾಗಿ ಕಳಿಸಲ್ಪಟ್ಟಿದ್ದೀನಿ ಈ ಒಂದು ವಿಚಾರಕ್ಕೆ ಅಲ್ವಾ, ದೇವ್ರ ಕೆಲಸನ ಮಾಡ್ಬೇಕು ಅಂತಂಬಿಟ್ಟಲ್ವಾ, ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ತಾ ಇದ್ದೆ ನಾನು ಮಾತಾಡ್ತಾ ಇದ್ದೆ ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ವ. ಅದು ಬಿಟ್ಟು ಇನ್ ಎಕ್ಸ್ಟ್ರಾ ಫರ್ದರ್ ಏನ್ ಮಾಡಕ್ ಹೋಗಲ್ಲ, ಆರ್ಗ್ಯುಮೆಂಟ್ ಮಾಡಕ್ ಹೋಗಲ್ಲ. ಅದ್ ಬದಲಾಗಿ ಏನ್ ಮಾಡ್ತಾರೆ, ತಂದೆ ತಾಯಿಗಳ ಅಧೀನರಾಗಿ ಅವ್ರ ಜೊತೆಗೆ ಏನ್ ಮಾಡ್ತಾರೆ, ಎರಸ್ರಿಗೆ ಬರೋದ್ ನೋಡ್ತೀರಿ. ಈ ವಿಚಾರದಲ್ಲಿ ಅವ್ರ ತಾಯಿ ಮತ್ತೆ ತಂದೆ ಏನಪ್ಪ ಕಲ್ತ್ಕೊಂಡಿರ್ತಾರೆ ಅಂದ್ರೆ, ಈ ಒಂದು ಯೇಸು ಕ್ರಿಸ್ತು ಆಡ್ನೇನಾಗಿದ್ದಂತ ಮನುಷ್ಯ ಅಲ್ಲ ಅಂತ ಫಸ್ಟೇ ಗೊತ್ತಿರೋದು ಇತ್ತು. ಆದ್ರೆ ಅಲ್ಲಿ ನಡೆದಂತ ಡಿಸ್ಕಷನ್, ಅವ್ರ ವರ್ತನೆ, ಅವ್ರ ಮಾತು, ತಂದೆ ತಾಯಿಗಳು ಕೊಡಂತ ಒಂದು ಉತ್ತರ ಎಲ್ಲದಲ್ಲ ಏನಪ್ಪ ಕಂಡಿಟ್ಕೊಂಡ್ರು ಅಂದ್ರೆ, ಯೇಸು ಕ್ರಿಸ್ತ ದಿನ ಏನಾಗ್ತಾ ಇದಾರೆ, ಬೆಳೀತಾ ಇದಾರೆ ಅಂತ ವಿಚಾರ ಏನ್ ಮಾಡೋದು ತಿಳ್ಕೊಂಡ್ರು. ಅದಕ್ಕೆ ನೋಡ್ಬೇಕಾರೆ ಅವ್ರ ತಾಯಿ ಈ ವಿಚಾರದಲ್ಲಿ ಬೈಬಲ್ ನೋಡ್ಬೇಕಾರೆ ಇವೆಲ್ಲ ವಿಚಾರಗಳನ್ನ ಎಲ್ಲಿಟ್ಕೊಂಡಿರ್ತೀಯ, ಅವ್ರ ಮಡಿಯಾಳು ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇದು ಯಾಕೆ ಲೂಕ್ ಅನ್ನೋದು ಬರೆದ ಸುವಾರ್ತೆಲಿ ಮಾತ್ರ ಬರ್ದಿದೆ ಅಂತಂದ್ರೆ, ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಲೂಕ್ ಅನ್ನ ಬರೆದಂತ ಸುವಾರ್ತೆ ಯಾರಪ್ಪ ಬರ್ದಿರೋದು ಅಂತಂದ್ರೆ, ಆಕ್ಚುಲಿ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಡಾಕ್ಟರ್ ಲೂಕ್ನ ಉಪಯೋಗಿಸ್ಕೊಂಡು ಏನ್ ಮಾಡಿರೋದು ಈ ವಿಚಾರನ ಬರ್ದಿರೋದು ಹೇಳ್ತಾರೆ. ಸೊ ಮೋಸ್ಟ್ಲಿ ಏನಾಗಿರ್ಬೋದು ಅಂತಂದ್ರೆ, ಮರಿಯಾಳ್ ಯಾರೋ ಯೇಸು ಕ್ರಿಸ್ತನ ತಾಯಿ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ಗಳನ್ನ ಯಾರಿಗೆ ಅಪೋಸ್ಟಲ್ ಪೌಲ್ ಮುಖಾಂತರ ಕೊಟ್ಟು ಲೂಕ್ ಅನ್ನೋ ಡಾಕ್ಟರ್ ಮುಖಾಂತರ ಮಾಡಿರೋದು ಇವೆಲ್ಲ ಬರ್ಸಿರೋದು ಅಂತಂದ್ಬಿಟ್ಟು ಏನಾಗಿದೆ ಒಂದು ಒಂದು ಇನ್ಫಾರ್ಮೇಶನ್ ಅಲ್ವನಾ. ಸರಿ ಅದಕ್ಕೆ ಏನ್ರಿ ನಾವು ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಓದೋಣ. ಯಾರು ಸಹೋದರಿಗಳು ಓದಕ್ಕೆ ಆಸೆ ಪಡ್ತೀರಾ? ಸಹೋದರ ಸಹೋದರಿಗಳು ಯಾರು ಆನ್ಲೈನ್ ಅಲ್ಲಿ ಇರೋರು, ಗೌರವ ಮಾಸ್ಟರ್ ಅಥವಾ ಅಮೃತ ಕರೆಂಟ್ ಬಂದಿದ್ರೆ ಓದಂಗಿದ್ರೆ ಓದ್ಬೋದು. ಯಾರ ಓದ್ತೀರಾ? ಪುಣ್ಯ ಮಾಸ್ಟರ್ ಓದಿ. ಇನ್ನೂ ಯೌವನಸ್ಥನಾಗಿರುವಾಗಲೇ ಯೋಸೇಫನು ತೀರಿಹೋದನೆಂದು ಮತ್ತು ಆತನು ಬಡಗಿಯ ಉದ್ಯೋಗವನ್ನು ತೆರೆದುಕೊಂಡು ತನ್ನ ಕುಟುಂಬಕ್ಕೆ ಬೆಂಬಲನಾದನೆಂದು ಸಂಪ್ರದಾಯವು ಪ್ರಕಟಿಸುತ್ತದೆ. ಸತ್ಯವೇದದಲ್ಲಿ ಯೇಸುವನ್ನು ಬಡಗಿ ಎಂದು ಕರೆದಿದ್ದು ಮತ್ತು ಆತನ ತಾಯಿ ತಮ್ಮಂದಿರ ವಿಷಯವಾಗಿ ಹೇಳುವಾಗ ಯೋಸೇಫನನ್ನು ಬಿಟ್ಟಿರುವಲ್ಲಿ ಈ ಅಂಶಕ್ಕೆ ಸಾಕ್ಷಾಧಾರವಿದೆ. ಇದಕ್ಕೂ ಮಿಗಿಲಾಗಿ ಯೇಸುವಿನ ಸೇವೆಯ ಸಂಬಂಧದಲ್ಲಿ ಆತನ ತಾಯಿ ಮತ್ತು ತಮ್ಮಂದಿರ ಬಗ್ಗೆ ಹಲವು ಸಾರಿ ಪ್ರಸ್ತಾಪಿಸಿದ್ದರೂ ಯೋಸೇಫನನ್ನು ಎಲ್ಲಿಯೂ ಉಲ್ಲೇಖಿಸಿಲ್ಲ. ಈ ಪಾಠದಲ್ಲಿ ಕೇಳಿರುವ ಘಟನೆಯಿಂದ ಆತನ ಸ್ನಾನ ದೀಕ್ಷೆಯ ವರೆಗಿನ ನಮ್ಮ ಕರ್ತನ ಜೀವಿತದ 18 ವರ್ಷಗಳ ದೀರ್ಘಾವಧಿಯನ್ನು ಆತನು ಸಾಧಾರಣ ಜೀವಿತದ ಕರ್ತವ್ಯಗಳನ್ನು ನೆರವೇರಿಸಿರುವುದರಲ್ಲಿ ಕಳೆದಿರುವುದು ಬಹು ಸಂಭವನೀಯ. ನಮ್ಮ ಕರ್ತನು ತಾಳ್ಮೆಯನ್ನು ಅಭಿವೃದ್ಧಿಪಡಿಸಿಕೊಂಡಿರುವ ವಿಷಯದಲ್ಲಿ ಇದು ಎಂಥ ಒಂದು ಚಿಂತನೆಯನ್ನು ನಮಗೆ ನೀಡುತ್ತದೆ. ತನ್ನ ಸೇವೆಯನ್ನು ಆರಂಭಿಸಲು ತಂದೆಯು ನೇಮಿಸಿದ ಸಮಯ ಬರುವವರೆಗೂ ತಾಳ್ಮೆಯಿಂದ ಕಾದಿದ್ದು ಈ ಮಧ್ಯೆಯಲ್ಲಿ ತಾಳ್ಮೆಯಿಂದ ತಂದೆಯ ಚಿತ್ತ ಮತ್ತು ಆತನ ಯೋಜನೆಗಳನ್ನು ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳಲು ಸಾಧ್ಯವಾದಷ್ಟು ಅತ್ಯುತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿದ್ದು ಪವಿತ್ರಾತ್ಮನಿಂದ ಸ್ನಾನವಾಗಲು ತಾಳ್ಮೆಯಿಂದ ಕಾದಿದ್ದು ಆಗಿನ ಸನ್ನಿವೇಶಗಳನ್ನು ಹಾಗೂ ಈ ವಿಷಯಗಳಿಗೆ ತನಗಿರುವ ಸಂಬಂಧವನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ಳಲು ಇವು ಆತನನ್ನು ಸಮರ್ಥನನ್ನಾಗಿ ಮಾಡುವುದಾಗಿದ್ದವು. ಆತನ ಅನುಯಾಯಿಗಳೆಲ್ಲರಿಗೆ ಇಲ್ಲಿ ಎಂಥ ಒಂದು ಪಾಠವಿದೆ ಮತ್ತು ಇದರಿಂದ ನಮ್ಮಲ್ಲಿ ಪ್ರತಿಯೊಬ್ಬನು ನಿಮಗೆ ತಾಳ್ಮೆ ಬೇಕು ಮತ್ತೆ ಪುನಃ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಎಂಬ ಮಾತುಗಳಲ್ಲಿರುವ ಸತ್ಯಾಂಶವನ್ನು ಚೆನ್ನಾಗಿ ಅರಿತುಕೊಳ್ಳಬಹುದು.
ನಾವು ದೇವರ ಯೋಜನೆಯನ್ನು ಸ್ಮರಿಸಗೊಳಿಸಿದ ಯತ್ನ ಮಾಡಬಾರದು, ಆದರೆ ಅದು ಹರವಿಕೊಂಡು ಪ್ರಕಟವಾಗುವವರೆಗೂ ತಾಳ್ಮೆಯಿಂದ ಕಾದಿರಬೇಕು. ಅಂದರೆ ಕರ್ತನ ಯಾವ ಕಾರ್ಯಗಳನ್ನು ಅದರ ನೆರವೇರಿಕೆಯ ಸಮಯ ಬಂದಿರುವುದು ಅಲ್ಲದೆ ಆತನು ಅದನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ಕರೆದಿರುವುದು ಖಚಿತವಾಗುವವರೆಗೂ ನಾವು ಅದನ್ನು ಆರಂಭಿಸಲು ಯತ್ನಿಸಬಾರದು. ಅನಂತರ ನಮ್ಮ ಕರ್ತನಂತೆ ಅದನ್ನು ಅನುಕೂಲ ಸಮಯಗಳಲ್ಲೂ ಮತ್ತು ಅನುಕೂಲವಲ್ಲದ ಸಮಯಗಳಲ್ಲೂ ತಕ್ಷಣ ನೆರವೇರಿಸಲು ಸಿದ್ಧರಿರಬೇಕು. ಆಗ ಅಲ್ಲಿ ನಮಗೆ ಸೌಕರ್ಯಗಳಿರಬಹುದು ಅಥವಾ ಸೌಕರ್ಯಗಳು ಇಲ್ಲದೇ ಇರಬಹುದು, ಸೌಹಾರ್ದಯುತ ಸನ್ನಿವೇಶಗಳಿರಬಹುದು ಅಥವಾ ಸೌಹಾರ್ದತೆ ಇಲ್ಲದೆಯೂ ಇರಬಹುದು. ಕರ್ತನು ನಮಗೆ ಕೆಲಸ ಮಾಡಲು ಕರೆದಾಗ ನಮ್ಮ ಕೈಗೆ ಸಿಕ್ಕಿದ ಆ ಕೆಲಸವನ್ನು ಪೂರ್ಣಾಸಕ್ತಿಯಿಂದ ಮಾಡಬೇಕು. ಇವುಗಳಲ್ಲಿ ನಮಗೆ ಎಂತಹ ಒಂದು ಪಾಠವಿರುವುದು, ನಾವು ಮುಂದುವರೆದು ಕಲೆ ಹಾಕಿದ ಇನ್ನೂ ಹೆಚ್ಚಿನ ಅಂಶವೆಂದರೆ ದೇವರ ಏರ್ಪಾಡಿನಲ್ಲಿ ನಮಗೆ ಸಮಂಜಸವಾಗಿದ್ದಲ್ಲಿ ಅತಿ ದೀನವಾದ ರೀತಿಯಲ್ಲಿ ಸೇವಾ ಪರಿಶ್ರಮಗಳು ದೇವರ ಎಣಿಕೆಯಲ್ಲಿ ಗೌರವವಾದವುಗಳು. ಸರಿ ನೋಡ್ಬೇಕ್ರೆ ನಾವ್ ಏನಪ್ಪ ನೋಡ್ತೀರಿ ಅಂತಂದ್ರೆ ಅಲ್ಲಿ ಇನ್ನ ಯೇಸು ಕ್ರಿಸ್ತನ ಒಂದು ಆ ಜನನದಿಂದ 30 ಇಯರ್ಸ್ವರೆಗೆ ಏನಾಗಿತ್ತು ಒಂದ್ ಘಟನೆ ಅಂತಂದ್ರೆ, ಈ 12 ಇಯರ್ಸ್ ಆಗಿದ್ಮೇಲೆ ನಾವೇನ್ ನೋಡ್ತೀವಿ ಸತ್ಯವೇದದಲ್ಲಿ ಯೋಸೆಫನ್ ಬಗ್ಗೆ ಎಲ್ಲೂ ರೆಫರೆನ್ಸ್ ನಾವೇನ್ ಮಾಡೋದಿಲ್ಲ, ಓದಲ್ಲ. ಆಗಿರ್ಬೇಕಾದ್ರೆ ಏನಾಗಿರ್ಬೇಕು, ಯೋಸೆಫ್ ಖಂಡಿತವಾಗೂ ಈ ಟೈಮ್ ಗ್ಯಾಪ್ ಅಲ್ಲಿ ವಿತಿನ್ 30 ಇಯರ್ಸ್ ಆಫ್ ಜೀಸಸ್ ಏಜ್ ಅಲ್ಲಿ ಅವ್ರು ಏನಾಗಿರ್ಬೇಕು, ಮರಣನ ಹೊಂದಿರ್ಬೇಕು ಅಂತ ಹೇಳ್ತಾರೆ. ಆವಾಗ ಯೇಸು ಕ್ರಿಸ್ತ ಏನಪ್ಪ ಕೆಲಸ ಮಾಡಿದ್ರು ಅಂತ ನೋಡಿದ್ರೆ, ಬಡಗಿ ಕಾರ್ಪೆಂಟರ್ ಅಂದ್ರೆ ಮನೆ ಹಿರಿಯನಾಗಿರೋದ್ರಿಂದ ಆ ಜವಾಬ್ದಾರಿ ತಗೊಂಡು ಯೇಸು ಕ್ರಿಸ್ತ ಗೊಣಗುಡ್ದಿರಾ ಅದರ ಆ ಒಂದು ದೇವ್ರು ಕೊಟ್ಟಂತ ಒಂದು ಏನಂತಾರೆ ಒಂದು ಚಿಕ್ಕ ಕೆಲಸ ಸರಿ, ಅದನ್ನೇ ಮಾಡಾರೆ ತುಂಬಾ ಒಂದು ಪ್ರೀತಿನ ತುಂಬಾ ಸ್ಪಷ್ಟವತೆಯಾಗಿ ಏನ್ ಮಾಡಿದಾರೆ ಮನೆಯ ಅಂತ ಎಲ್ಲಾ ಜವಾಬ್ದಾರಿಗಳನ್ನ ತಗೊಂಡಿದ್ದಾರೆ. ಅದ್ ಬಿಟ್ಟು ಮರಿಯಳ ಹತ್ರ ನಿನ್ ಗೊತ್ತಿಲ್ವಾ ನಾನು ಯಾವಾಗ ಫಾದರ್ಸ್ ಬಿಸ್ನೆಸ್ ಮಾಡ್ಬೇಕು, ನನ್ಗೆ ಯಾಕೆ ಈ ಬಿಸ್ನೆಸ್ ಹೇಳ್ತೀಯಾ, ನಿಮ್ಮ ಅಣ್ಣ ಮಕ್ಳುಗಳಿಲ್ವಾ ಅವ್ರಿಗೆಲ್ಲ ಹೇಳೋ, ತಮ್ಮಂದ್ರೆಲ್ಲ ಇಲ್ವಾ ಅವ್ರಿಗೆಲ್ಲ ಹೇಳೋ ಅಂತಬಿಟ್ಟು ಕೇವಲ ಎಲ್ಲೂ ಮಾತಾಡಿದ್ದೆ ನಮ್ಮ ಬೈಬಲ್ ರೆಫರೆನ್ಸೇ ಇಲ್ಲ ಅದರ. ಅದು ಬದಲಾಗಿ ದೇವ್ರು ಏನ್ ಕೆಲಸ ಕೊಟ್ರೋ ಆ ಕೆಲಸ ಏನ್ ಮಾಡ್ತಾರೆ ತೃಪ್ತಿಯಾಗಿ ಏನ್ ಮಾಡ್ತಾರೆ ಅವರು ಅವ್ರು ಮಾಡೋದನ್ನ ನಾವ್ ಏನ್ ಮಾಡ್ತೀವಿ ನಾವು ಸತ್ಯವೇದಲ್ಲಿ ನೋಡ್ತೀರಿ ಅಲ್ದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಯೇಸು ಕ್ರಿಸ್ತನ ಒಂದು ತಾಳ್ಮೆ ದೇವ್ರ ಯೋಜನೆಯಲ್ಲಿ ಅಥವಾ ವೇಟ್ ಮಾಡೋಂತ ಒಂದು ಟೈಮ್ ಇತ್ತು ಅಂದ್ರೆ ಕೂಡ 18 ಇಯರ್ಸ್ ಏನ್ ಮಾಡಾರೆ ಅಲ್ಲಿ ವೇಟ್ ಮಾಡಾರೆ, ಯೋಚನೆ ಮಾಡಿ ಒಂದ್ ವರ್ಷ ಅಲ್ಲ 2 ವರ್ಷ ಅಲ್ಲ 18 ವರ್ಷ ದೇವ್ರ ಒಂದು ಸೂಕ್ತವಂತ ಒಂದು ಕಾಲ ಬರೋ ತನಕ ಏನ್ ಮಾಡಾರ ಅವ್ರು ವೇಟ್ ಮಾಡಿರ್ಬೇಕಾರೆ ಅವ್ರಿಗೆ ಎಷ್ಟು ಝೀಲ್ ಇತ್ತು ಅಂತ ನಾವು ಸತ್ಯವೇದಲ್ಲಿ ನೋಡ್ತೀವಿ ಅಂದ್ರೆ ಆಲಯ ಅಭಿಮಾನವು ನನ್ನನ್ನು ಬೆಂಕಿ ಅಂತ ದಹಿಸ್ತದೆ ಅಂತಂದ್ಬಿಟ್ಟು ಆ ಥರ ಒಂದು ಆಸಕ್ತಿ ಇದ್ರು ಸರಿ ದೇವ್ರ ಚಿತ್ತಕ್ಕೂ ಸರಿ ಮಾಡುತ್ತೆ ಅವ್ರು ವೇಟ್ ಮಾಡೋದು ಅಂತ ನೋಡ್ತಾ ಇದ್ರು. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ನಮ್ಗೇನಪ್ಪ ಪಟ್ಟ ಅಂದ್ರೆ ತಾಳ್ಮೆ ಹೇಳ್ತಾರಲ್ಲ, ನೀವೆಲ್ಲ ಮಾಡಿದ ಮೇಲೆ ನಿಮ್ಗೆ ಏನ್ ಬೇಕು, ನೀವು ಕೀರ್ತಿ ನೀವು ಆ ಪುರಸ್ಕಾರ ಹೊಂದ್ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು, ಬಹು ತಾಳ್ಮೆ ಬೇಕು ಅಂತ ಹೇಳ್ತಾರ ಅದರ. ಆಮೇಲೆ ನಮ್ಗೆ ಏನ್ ಹೇಳ್ತಾರೆ ಆ ಸೂಕ್ತವಂತ ಟೈಮ್ ಬಂದ್ಮೇಲೆ ಯೇಸು ಕ್ರಿಸ್ತು ಯಾವ ಟೈಮ್ನ ಏನ್ ಮಾಡಕ್ ಹೋಗಿಲ್ಲ ವೇಸ್ಟ್ ಮಾಡಕ್ ಹೋಗಲ್ಲ ಅದರ, ಅಂದ್ರೆ ಅವ್ರಿಗೆ ಅನುಕೂಲ ಇಲ್ಲಿ ಅನುಕೂಲ ಇಲ್ದಿರ ಇರ್ಲಿ ದೇವ್ರ ವಾಕ್ಯ ಏನ್ ಮಾಡಂತೆ ಅವರು ಅವ್ರನ್ನ ಸಾರದ್ರು ಅಲ್ವರ. ಅದ್ ನೋಡ್ಬೇಕ್ರೆ ನಾವು ಇದೇ ತರ ಏನಾಗಿರ್ಬೇಕು, ದೇವ್ರ ಮಕ್ಳು ಇರ್ಬೇಕು, ದೇವ್ರು ನಮ್ಗೆ ಟೈಮ್ ಕೊಡೋ ತನಕ ವೇಟ್ ಮಾಡ್ಬೇಕು. ದೇವ್ರ ಟೈಮ್ ಕೊಟ್ಟಿದ ತಕ್ಷಣ ಅದರಲ್ಲಿ ನಾವ್ ಏನ್ ಮಾಡಕ್ ಹೋಗ್ಬೋದು, ಕಾಂಪ್ರಮೈಸ್ ಮಾಡಕ್ ಹೋಗ್ಬಿಡೋ ಅದ್ರ ಪೂರ್ಣ ಶಕ್ತಿನ ನಮ್ಮ ಕೈ ಕೊಟ್ಟಂತ ಕೆಲಸ ಮಾಡ್ಬೇಕು. ಯೋಚನೆ ಮಾಡಿ ಯೇಸು ಕ್ರಿಸ್ತನ ಕೈಲಿ ಕಾರ್ಪೆಂಟರ್ ಕೆಲಸ ಕೊಟ್ಟಿರ್ಬೇಕಾರೆ ಯೇಸು ಕ್ರಿಸ್ತ ಹೆಂಗ್ ಮಾಡಿತಾರ ಅದರ, ಎಷ್ಟು ಹೀನವಾದಂತ ಕೆಲಸ. ಯೋಚನೆ ಮಾಡಿ ಪರಲೋಕದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ಸೃಷ್ಟಿ ಮಾಡಿದಂತ ಕರ್ತನು ಭೂಲೋಕಕ್ಕೆ ಬಂದು ಒಂದು ಬಡಗಿ ತರ ಅದೆಲ್ಲ ಇನ್ಸ್ಟ್ರೂಮೆಂಟ್ ಎತ್ಕೊಂಡು ಎಂತಾರೆ ಎಲ್ಲ ಮಾಡ್ಬೇಕಾದ್ರೆ ಕಾರ್ಪೆಂಟರ್ ಕೆಲಸ ಈಜಿನ ಆಣಿ ಹೊಡಿಯೋದು ಏನಂತಾರೆ ಇದು ಮಾಡೋದು ಎಲ್ಲ ಎಷ್ಟು ಕೈಗೆಲ್ಲ ಏಟಾಗಿರ್ಬೇಕು, ಆದ್ರೂ ಕೂಡ ಯೇಸಕ್ಕೂ ಸೇವ್ ಮಾಡ್ತಾರೆ ಸಂತೋಷವಾಗಿ ಅದರ ಮಾಡಿರ್ತಾರೆ ಅದರ. ಅದು ಹಂಬಲ್ನೆಸ್, ದೇವರು ನಮ್ಗೆ ಏನ್ ಕೊಡ್ತಾರೋ ಅದು ದೇವರ ಒಂದು ಅನುಗ್ರಹ ಅಂತಂದ್ಬಿಟ್ಟು ಕೊಟ್ಟಿರಂತ ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಅದೇ ಮಾಡಕೋ ಪೂರ್ಣ ಆಸಕ್ತಿಯಿಂದ ಏನ್ ಮಾಡಕೋ ಮಾಡೋರಾಗಿರ್ಬೇಕು ಅಂದ್ರ. ಅದಕ್ಕೆ ಲಾಸ್ಟ್ ಪ್ಯಾರಾಗ್ರಾಫ್ ಸುವರ್ಣ ಕುಮಾರ್ ಬದ್ರ ಓದಿ ಓದಿ ಕುಮಾರ್ ಬದ್ರ ಓದಿ ಮ್ಯೂಟ್ ಆಗ್ಬಿಟ್ಟಿದೆ ಕುಮಾರ್ ಬದ್ರ. ಓಕೆ ಓಕೆ. ನಾವು ಧರ್ಮಶಾಸ್ತ್ರ ದೀನರಾಗಿ ಹುಟ್ಟಿಲ್ಲದಿರುವುದು ಇಲ್ಲವೇ 30 ವರ್ಷ ವಯಸ್ಸಿಗೆ ಮೊದಲು ದೇವರಿಂದ ಕರೆಯನ್ನು ಸ್ವೀಕರಿಸಿ ಅದಕ್ಕೆ ಸ್ಪಂದಿಸಲು ನಿರ್ಬಂಧ ಮಿತಿಗಳು ನಮಗಿಲ್ಲದಿರುವುದು ಸಂತೋಷದ ಸಂಗತಿ. ಬದಲಾಗಿ ದೇವರ ವಿಷಯವಾದ ಪರಿಜ್ಞಾನ ಪಡೆದು ದೈವ ನಿರ್ಣಯಗಳನ್ನು ಅರಿತುಕೊಳ್ಳುವ ವಯಸ್ಸಿಗೆ ನಾವು ಎಷ್ಟು ಶೀಘ್ರವಾಗಿ ತಲುಪುವೆವೋ ಅಷ್ಟೇ ಶೀಘ್ರವಾಗಿ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ
ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವುದು ಕೃಪೆಗೆ ಸಂಬಂಧವಾದ ನೂತನ ಒಡಂಬಡಿಕೆಯಲ್ಲಿ ನಮಗೆ ಲಭಿಸಿರುವ ಸೌಭಾಗ್ಯ. ನಾವು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೆಳೆದು ಪರಿಪೂರ್ಣತೆಯ ವಯಸ್ಸಿನ ಪರಿಮಾಣವನ್ನು ಹೊಂದುವವರೆಗೂ ಕಾಯುವ ಬದಲು ನಾವು ರಾಜ್ಯವಂಶದ ಯಾಚಕ ವರ್ಗದ ಅಂಗಗಳಾಗಿ ಒಮ್ಮೆಲೆ ಸೇವೆಯನ್ನು ಪ್ರಾರಂಭಿಸುವಂತೆಯೂ ಅದೇ ಸಮಯದಲ್ಲಿ ಸೇವೆಯಲ್ಲಿ ಅಭಿವೃದ್ಧಿಯಾಗಿಯೂ ಇರುವಂತೆಯೂ ನಮಗೆ ಅವಕಾಶ ನೀಡಲಾಗಿದೆ. ಆದರೆ ನಮಗಿರುವ ನಂಬಿಕೆಗೆ ಸದ್ಗುಣವಾಗಿಯೂ ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ದಮೆಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿಕೊಳ್ಳುತ್ತಾ ವೃದ್ಧಿಯಾಗುವ ಅವಶ್ಯಕತೆ ಇದೆ ಎಂಬುದನ್ನು ನಾವು ಮರೆದಿರೋಣ. ನೀವು ಕೆಟ್ಟತನವನ್ನು ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಯಾಸ್ತರಾಗಿರಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ ಸ್ವರಗಳೇ ನೋಡ್ಬೇಕಾದ್ರೆ ಕೊನೆಯದಾಗೆ ಏನ್ರಿ ನಾವು ನೋಡ್ತೀರಿ ಅಂತಂದ್ರೆ, ನಮ್ಮ ಒಂದು ದೇವರು ಒಂದು ಕೊಟ್ಟಂತ ಕೃಪೆಗಾಗಿ ಈ ಒಂದು ಸಮಯದಲ್ಲಿ ನಾವು ತುಂಬಾ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಯಾಕಂದ್ರೆ ನಾವು ನ್ಯಾಯ ಪ್ರಮಾಣಕ್ಕೆ ಕೆಳಡ ಏನಾಗಿಲ್ಲ ಇಲ್ಲ ನ್ಯಾಯ ಪ್ರಮಾಣಕ್ಕೆ ಕೆಳಡ ಇರೋದನ್ನ ಯೇಸು ಕ್ರಿಸ್ತು 18 years ವೇಟ್ ಮಾಡ್ಬೇಕಾಯ್ತು. ಇವಾಗ ನಾವು ನ್ಯಾಯ ಪ್ರಮಾಣದಲ್ಲಿ ಇಲ್ದಿರೋದ್ರಿಂದ ಕೃಪೆ ಕಾಲದಲ್ಲಿರೋದ್ರಿಂದ ನಾವು ಯಾವಾಗ ಬೇಕು ಮಾಡೋದು ಕೃಪಾಸನ ಹತ್ರಕ್ಕೆ ಹೋಗ್ಬಿಟ್ಟು ನಮ್ಮ ದೇಹಗಳ ಸಜೀವಯಜ್ಞವಾಗಿ ಮಾಡೋದು ನಾವು ಅರ್ಪಿಸೋದು ಆಗಿರ್ಬೇಕಾದ್ರೆ ನಾವು ಇನ್ನೆಷ್ಟು ಒಂದು ಕುತೂಹಲದಿಂದ ನಮ್ಮನ್ನು ನಾವೇ ಏನ್ ಮಾಡಬೇಕು ದೇವ್ರಿಗೆ ಅರ್ಪಿಸೋರಾಗಿರ್ಬೇಕು ಅಲ್ವರ. ಅದ್ ನೋಡ್ಬೇಕಾದ್ರೆ ನಮ್ಮ ಹತ್ರ ದೇವ್ರು ಏನ್ ಮಾಡಕ್ ಹೋಗಲ್ಲ, ಇಂಥ ಟೈಮಲ್ಲಿ ಬಾ ಅಂತ ಟೈಮಲ್ಲಿ ಬಾ ಅಂತ ಕೇಳಕ್ ಹೋಗಲ್ಲ ಅಲ್ವರ. 24 hours ಆಕ್ಸೆಸ್ ಇದೆ, ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದ್ರೆ ನಾವು ಇವಾಗಿರೋಂತ ಒಂದು ಸ್ಟೇಜ್ಗಳಲ್ಲಿ ಲಾಸ್ಟ್ ದಿನಗಳಲ್ಲಿ ಇರೋದ್ರಿಂದ ನಾವೇ ಮಾಡಕ್ ಹೋಗ್ಬೋದು, ಟೈಮ್ನ ಕಳ್ಕೊಳಕ್ ಹೋಗ್ದಿರಾ ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಏನ್ ಮಾಡಕ್ ಅರ್ಪಿಸೋದಕ್ಕೆ ಏನಾಗಿರ್ಬೇಕು ದೇವ್ರಿಗೆ? ಯಾವಾಗ ಸಿದ್ಧವಾಗಿರ್ಬೇಕು, ಸಿದ್ಧವಾಗಿದ್ದು ಯೇಸು ಕ್ರಿಸ್ತು ಯಾವ ತರ ದೇವರ ಕೃಪೆಯಲ್ಲಿಯೋ ಮನುಷ್ಯನ ದಯೆಗಳಲ್ಲಿ ಬೆಳೆದ್ರೋ ಇದ ನಾವೇನಾಗಬೇಕು ದೇವರ ಕೃಪೆಯಲ್ಲಿ ಗುಣಗಳಲ್ಲಿ ಏನಾಗಬೇಕು ನಾವು ಬೆಳಿಬೇಕು ಅಲ್ವರ. ಹೇಳ್ತಾರಲ್ಲ ಹೇಳ್ತಾರೆ, ನಿಮ್ಮ ವಿಶ್ವಾಸಕ್ಕೆ ಏನೇ ದಮೆ, ದಮೆಗೆ ಜ್ಞಾನ, ಜ್ಞಾನಗೆ ಸೇಂತ್ರೆ, ತಾಳ್ಮೆ, ತಾಳ್ಮೆಗೆ ಸದ್ಗುಣ, ಸದ್ಗುಣಕ್ಕೆ ಏನ್ ಮಾಡ್ರಿ ಸಹೋದರ ಪ್ರೀತಿ, ಆಮೇಲೆ ಏನ್ ಮಾಡ್ರಿ ನೀವು ಇವನ್ನೆಲ್ಲ ಏನ್ ಮಾಡಿ ನೀವು ಕನಿಕರ ದಯೆ ಪ್ರೀತಿ ಇನ್ನೆಲ್ಲ ಏನ್ ಮಾಡಿ ನೀವು ಬೆಳೆಸ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆ ತರ ನಾವ್ ಏನ್ ಮಾಡಕ್ಕೆ ಒಂದಕ್ಕೊಂದು ಬೆಳೆಸಿ ಬೆಳೆಸ್ಕೊಂಡು ಏನಾಗ್ಬೇಕಂತೆ ಕ್ರಿಸ್ತನ ಒಂದು ಐಕ್ಯತೆಯಲ್ಲಿ ಮೆಚುರಿಟಿಗೆ ಏನಾಗ್ಬೇಕು ನಾವು ಬೆಳಿಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಈ ರೀತಿ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಒಂದು ಚರಿತ್ರೆಯಲ್ಲಿ ಅದರ ಅಂದ್ರೆ ಯೇಸು ಕ್ರಿಸ್ತನ ಜೀವನದಲ್ಲಿ ಅವ್ರು ಯಾವ ತರ ಒಂದು ಏನ್ರಿ 13 years ಅಲ್ಲಿ ಯಾವ ತರ ಒಂದು 30 years ಒಳಗಡೆ ಏನೆಲ್ಲ ಮಾಡ್ತಾ ಇದ್ರು, ಯಾವ ತರ ಇದ್ರು ಅಂತ ಮಾಡಿದ್ರೆ ಅನೇಕ ವಿಚಾರಗಳು ನಮ್ಗೆ ಮಾಡೋರೆ ನಮ್ಗೆ ಕೊಟ್ಟವ್ರೆ ಅಂದ್ರೆ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ದೇವರ ಕೃಪೆ ಕೊಟ್ಟು ನಡೆಸ್ಲಿ ಅಂತ ನಾವು ಆರಿಸೋರಾಗಣ.